ನಮಸ್ಕಾರ ಹಾಗೂ ಸ್ವಾಗತ. ಇವತ್ತಿನ ದಿವಸ ಶತಾವಧಾನಿ ಗಣೇಶರು ಮತ್ತೆ ಲೀಲಾಜಾಲಕ್ಕೆ ಬಂದಿದ್ದಾರೆ. ಅಂದರೆ ಅತಿಥಿಗಳಲ್ಲ, ಅಭ್ಯಾಗತರಾಗಿ ಅವರನ್ನು ಇಂಥ ಸಮಯಕ್ಕೆ ಇಂಥ ದಿನ ಬನ್ನಿ ಅಂತ ನಾನೇ ಕರೆದಿದ್ದೀನಿ. ಅಕ್ಷತೆ ಒಂದು ಕೊಡಲಿಲ್ಲ ಅಷ್ಟೇ. ಅದರಿಂದ ತುಂಬ ಪ್ರೀತಿಯಿಂದ ನನ್ನೊಡನೆ ಮಾತನಾಡೋದಕ್ಕೆ ಅಂತ. ಯಾಕೆಂದರೆ ಅವರನ್ನು ಹಾಗೆ ಕರೆದ್ರೆ ಬರೋಲ್ಲ, ಲೀಲಾಜಾಲಕ್ಕೆ ಕರೆದ್ರೆ ಬರ್ತಾರೆ. ಅದಕ್ಕೋಸ್ಕರವಾಗಿ ಅವರನ್ನು ಕರೆದಿದ್ದೀನಿ. ಇವತ್ತು ತುಂಬ ವಿಶೇಷವಾದಂಥ ವಿಚಾರಗಳನ್ನು ಕುರಿತು ಮಾತಾಡೋಣ. ಮೊದಲನೇದಾಗಿ ಅವರನ್ನು ಮತ್ತೆ ಕರೆದಿದ್ದು ಯಾಕೆ ಅಂತಂದರೆ, ಅವರ ಮೊದಲನೇ ವಿಡಿಯೋ ಲೀಲಾಜಾಲದಲ್ಲಿ ಬಂದಿದ್ದನ್ನು ನೋಡಿ ತುಂಬ ಜನ ನನಗೆ ಕ್ಲಾಸ್ ತೊಗೊಂಡಿದ್ದಾರೆ. ಯೋ, ಗಣೇಶರು ಇನ್ನೂ ಎಷ್ಟೊಂದು ಹೇಳಬೇಕಾಗಿತ್ತು, ನೀವು ಯಾವ ಕಷ್ಟಕ್ಕೆ ನಿಲ್ಲಿಸ್ಬಿಟ್ರಿ ಅಂತ ಪಾಪ ನನ್ನನ್ನು ಆಕ್ಷೇಪ ಮಾಡಿದ್ದಾರೆ. ಅವರ ಆಕ್ಷೇಪ ನಿಜವೇ. ನನಗೂ ಅವರನ್ನು ಇನ್ನೂ ಹೆಚ್ಚಿಗೆ ಮಾತಾಡಿಸ್ಬೇಕು ಅಂತಿತ್ತು. ಆದರೆ ದೇಶಕಾಲಗಳ ಒಂದು ಇತಿಮಿತಿ ಇರುತ್ತಲ್ಲ, ಅದಕ್ಕೋಸ್ಕರವಾಗಿ ಅಲ್ಲಿಗೆ ನಿಲ್ಲಿಸಿದ್ದು. ಇವತ್ತು ಅಂಥವ್ರಿಗೂ ಯಾರು ಆಕ್ಷೇಪ ಮಾಡಿದ್ರೋ ಅವ್ರಿಗೂ ಸಂತೋಷವಾಗೋ ಹಾಗೆ ಹೆಚ್ಚಿಗೆ ಮಾತಾಡೋಣ. ಇನ್ನೊಂದು ಕಾರಣ ಏನು ಅಂತ ಹೇಳಿದ್ರೆ, ಸಂಸ್ಕೃತದ ಬಗ್ಗೆ ತುಂಬ ಜನಕ್ಕೆ ತುಂಬ ತುಂಬ ಅಪಕಲ್ಪನೆಗಳಿದೆ, ಅಂದರೆ ಮಿಸ್ಕನ್ಸೆಪ್ಷನ್ಸ್. ಸಂಸ್ಕೃತ ಅಂದರೆ ವೇದ, ಪುರಾಣ, ಇತಿಹಾಸ, ತಂತ್ರ, ಮಂತ್ರ, ಯೋಗ ಇತ್ಯಾದಿ ಬಹಳ ಬಹಳ ಗಂಭೀರವಾದಂಥ ದೊಡ್ಡ ದೊಡ್ಡ ವಿಚಾರಗಳೇ ಇದೆ. ಅದರಲ್ಲಿ ಲೌಕಿಕವಾದದ್ದು ಏನೂ ಇಲ್ಲ, ಅದು ನಮಗೇನೂ ಪ್ರಯೋಜನ ಇಲ್ಲ, ದೇವ್ರ ಮನೆಗೆ ಅಲ್ಲಿಗೆ ಹೋಮಕುಂಡಕ್ಕೆ ಸಾಕು ಅದು, ಈ ರೀತಿಯಾಗೆಲ್ಲ ಮಾತಾಡ್ತಾರೆ. ಆಮೇಲೆ ಬಹಳ ಕಷ್ಟವಾಗಿರೋದು ಸಂಸ್ಕೃತ ಭಾಷೆ. ಹೀಗೆ ಇಷ್ಟೊಂದು ಜನ ಸಂಸ್ಕೃತ ಮಾತಾಡ್ತಾ ಇದ್ದರೂ ಕೂಡ, ಸಂಸ್ಕೃತ ವಿದ್ವಾಂಸರು ಬೇಕಾದಷ್ಟು ಲೌಕಿಕವಾಗಿ ಕೆಲಸಗಳು ಮಾಡ್ತಾ ಇದ್ದರೂ ಕೂಡ, ಈ ಕಷ್ಟ ಅನ್ನೋದು ನಷ್ಟ ಅನ್ನೋದ್ರ ಬಗ್ಗೆ ತುಂಬ ಜನಕ್ಕೆ ಅಪಕಲ್ಪನೆಗಳಿದೆ. ಅದನ್ನು ಬಹುಶಃ ಇವತ್ತಿನ ವಿಡಿಯೋ ಗಣೇಶ್ ಅವರು ಮಾತಾಡಿದಾಗ ಅಂಥ ಒಂದು ಅಪಕಲ್ಪನೆ ಹೋಗ್ಬೋದೇನೋ ಅಂತ. ಅದಕ್ಕೋಸ್ಕರವಾಗಿ ಶತಾವಧಾನಿಗಳನ್ನು ಇವತ್ತು ಸಂಸ್ಕೃತದಲ್ಲಿ ಹಾಸ್ಯ ಹೇಗಿದೆ ಅನ್ನೋದನ್ನು ಕುರಿತು ಮಾತಾಡೋದಕ್ಕೋಸ್ಕರವಾಗಿ, ಮತ್ತು ಹಾಸ್ಯ ಎಲ್ಲರಿಗೂ ಪ್ರಿಯವಾದದ್ದಲ್ವೇ, ಹಾಸ್ಯ ಪ್ರಮಥ ದೈವತಃ, ಗಣಪತಿಯೇ ಅದಕ್ಕೆ ಅಧಿಪತಿಯಾಗಿರೋದ್ರಿಂದ ನಮಗೆಲ್ಲರಿಗೂ ಕೂಡ ಪ್ರಿಯವಾಗಿರುವಂಥದ್ದು ಇವತ್ತು ಗಣೇಶರನ್ನು. ಈ ಕಾರಣಕ್ಕೋಸ್ಕರವಾಗಿ ಸಂಸ್ಕೃತ ಸಾಹಿತ್ಯದಲ್ಲಿ, ಭಾಷೆಯಲ್ಲಿ ಎಂಥ ವೈವಿಧ್ಯಮಯವಾದಂತಹ ಹಾಸ್ಯ ಇದೆ ಅನ್ನೋದನ್ನು ಕುರಿತು ಮಾತಾಡೋದಕ್ಕೆ ಅವರನ್ನು ಬರ್ಮಾಡ್ಕೊಂಡಿದ್ದೀವಿ. ನಮಸ್ಕಾರ ಗಣೇಶ್. ನಮಸ್ಕಾರ ಲೀಲಾ, ತುಂಬ ಸಂತೋಷ. ಹಾಗೆಯೇ ಲೀಲಾಜಾಲದ ಎಲ್ಲ ವೀಕ್ಷಕ ಬಂಧುಗಳಿಗೂ ಧನ್ಯವಾದ ಪುರಸ್ಕಾರ, ನಮಸ್ಕಾರ. ಅವತ್ತು ಮೊದಲು ಬಂದಾಗ ನೀವು ಹೇಳಿದ್ರಿ ಅವರೇ ತೊಗರಿ ಬೇಡ ಅಂತ, ಆದರೆ ಹೆಸರಂತೂ ಇರಬೇಕಲ್ವಾ, ಸೊ ಹೆಸರಿಟ್ಕೊಳ್ಳೋಣ ಹೆಸರು ಕಾಳಿಂದ. ಸೊ ಗಣೇಶ್ ಅಂತಲೇ ನಾನು ಕರೀತೀನಿ, ನೀವು ಲೀಲಾ ಅಂತ ಕರೀರಿ. ಸಂತೋಷವಾಗಿ. ಈಗ ಸಂಸ್ಕೃತ ಭಾಷೆಯಲ್ಲಿ ಬಹಳ ಸೊಗಸಾದಂಥ ಹಾಸ್ಯ ಇದೆ, ನೀವು ಅದನ್ನು ಆಗಾಗ ಹೇಳ್ತಾ ಇರ್ತೀರಿ, ಅನುಭವಿಸಿದ್ದೀರಿ, ನಾನು ಕೂಡ ಓದಿದ್ದೀನಿ. ಮೊದಲನೇದಾಗಿ ಇದರಿಂದ ಆರಂಭ ಮಾಡಿಬಿಡೋ, ವಂದಿಸುವುದು ಆದಿಯಲ್ಲಿ ಗಣನಾಥನ. ಅವಶ್ಯವಾಗಿ ಅದನ್ನು ಮೊದಲನೇ ಒಂದು ಸಣ್ಣ ಪದ್ಯದಿಂದ ಗಣಪತಿಗೆ ನಮಸ್ಕರಿಸಿ ಅದು ಹಾಸ್ಯಮಯವಾದಂಥ ಪದ್ಯದಿಂದ ಆರಂಭಿಸೋಣ. ಯುಗಪತ್ ಸ್ವಗಂಡ ಚುಂಬನ ಲೋಲೌ ಪಿತರೌ ನಿರೀಕ್ಷ್ಯ ಹೇರಂಬಃ ತನ್ಮುಖ ಮೇಲನ ಕುತುಕಿ ಸ್ವಮುಖಂ ಅಪನೀಯ ಪಾಯಾತ್ ಅಂತ. ಅಂದರೆ ಎಲ್ಲರಿಗೂ ಅರ್ಥ ಆಯಿತು, ಕೈಲಾಸದಲ್ಲಿ ಪಾರ್ವತಿ ಪರಮೇಶ್ವರರು ಮಧ್ಯೆ ಗಣಪತಿನ ಕೂರಿಸ್ಕೊಂಡು ಇದ್ರಂತೆ. ಅವರಿಬ್ಬರಿಗೂ ಕೂಡ ಬಹಳ ಹಿತವಾಗಿತ್ತು ಅವತ್ತಿನ ವಾತಾವರಣ, ಗಣಪತಿಗೆ ಮುತ್ಕೊಡ್ಬೇಕು ಅಂತ ಅನ್ನಿಸ್ಬಿಡ್ತಂತೆ, ಆ ಕಡೆ ಒಬ್ಬರು ಈ ಕಡೆ ಒಬ್ಬರು. ಇದು ವಿದ್ಯಾಗಣಪತಿ ಇವನಿಗೂ ಗೊತ್ತಾಗ್ಬಿಡ್ತು. ತಕ್ಷಣ ಅವನೇನು ಮಾಡ್ತಾನೆ ಅಂದರೆ, ಅವರಿಬ್ಬರು ಮುಖ ತರೋ ಅಷ್ಟರಲ್ಲಿ ತನ್ನ ಮುಖನ ಹಿಂದೆ ಕೇಳ್ಕೊಂಡ್ಬಿಡ್ತಾನಂತೆ. ಹಾಗಾಗಿ ಪಾರ್ವತಿ ಪರಮೇಶ್ವರರು ಪರಸ್ಪರ ಮುತ್ಕೊಟ್ಕೊಟ್ಟಿದ್ದನ್ನು ನೋಡಿ ಇವನು ಚಪ್ಪಾಳೆ ಹೊಡ್ಕೊಂಡು ನಗ್ತಾ ಇದ್ದಂತೆ, ಇಂಥ ಗಣಪತಿ ನಮ್ಮನ್ನು ಕಾಪಿಡಲಿ ಅಂತ. ಅಂದರೆ ದೇವತೆಗಳನ್ನು ಕುರಿತು ಹಾಸ್ಯ ಮಾಡೋದು ನಮ್ಮಲ್ಲಿ ತುಂಬ ಸಾಧಾರಣವಾದಂಥ ಒಂದು ವಿಷಯ. ಅವ್ರಿಗೆ ದೂರ ಇರಬೇಕು, ಗಂಭೀರವಾಗಿರಬೇಕು, ಅದನ್ನು ಅಷ್ಟೊಂದು ಘನವಾಗಿರೋದು, ಅದನ್ನು ಲೌಕಿಕಕ್ಕೆ ಬಳಸ್ಕೋಬಾರದು ಅನ್ನೋವಂಥದ್ದು ಏನೂ ಇಲ್ಲ ಅಲ್ವಾ ಗಣೇಶ್? ಖಂಡಿತವಾಗಿ ಇದು ಸನಾತನ ಧರ್ಮಕ್ಕೂ ಮಿಕ್ಕ ಮತಗಳಿಗೂ ಇರುವ ದೊಡ್ಡ ವ್ಯತ್ಯಾಸ. ನಮ್ಮ ದೇವರ ಜೊತೆ ನಾವು ಆಟ ಆಡ್ತೀವಿ, ನಗುತ್ತೀವಿ, ಬೈತೀವಿ, ಬೈಸ್ಕೋತೀವಿ, ನಿಂದಾಸ್ತುತಿ ಮಾಡ್ತೀವಿ. ನಮ್ಮ ದಾಸರು ಹೇಳ್ತಾರಲ್ಲ, ನೋಡಯ್ಯ ನನಗೆ ನಿನ್ನಂಥ ದೇವರಿದ್ದಾನೆ, ನಿನಗೆ ಯಾರೋ ಇರೋದು, ನಿನ್ನಂಥ ದೇವರು, ಈ ರೀತಿಯಾದದ್ದೆಲ್ಲ ಮಾಡ್ತೀವಿ. ನೀವು ಗಣಪತಿ ಬಗ್ಗೆ ಹೇಳಿದ್ರಲ್ಲ ಹಾಸ್ಯದ ಅಧಿದೇವತೆ ಅಂತ, ನನಗೆ ಮತ್ತೊಂದು ಶ್ಲೋಕ ಜ್ಞಾಪಕ ಆಗುತ್ತೆ. ಅದು ಗಣಪತಿ ಅವರ ಅಣ್ಣ ತಮ್ಮ ಇಬ್ಬರು ಸ್ಕಂದ ಗಣಪತಿ ಜಗಳ ಆಡ್ತಾ ಇದ್ದಾಗ ಪಾರ್ವತಿಗೆ ಬಂದ ಸಮಸ್ಯೆ ಸಂಕಟ. ಹೇ ಹೇರಂಬ ಕಿಮಂಬ ರೋದಿಷಿ ಕುತಃ ಕರ್ಣೌ ಲುಠತ್ಯಗ್ನಿಭೂಹು
ಕಿಂತೆ ಸ್ಕಂದ ವಿಚೇಷ್ಟಿತಂ ಮಮ ಪುರ ಸಂಖ್ಯಾಕೃತ ಚಕ್ಷುಷಃ ನೈತತ್ತೇ ವಿಹಿತಂಗ ಜಾಸ್ತಿಯ ಚರಿತಂ ನಾಸಾ ಮಿಮೀತೆಂಬಮೇ ಇತ್ಯೇವಂ ತನುಜಾತ ವಾದಮುದಿತ ದಾಕ್ಷಾಯಣಿ ಪಾತುವಃ ಏ ಗಣೇಶ ಏನಮ್ಮ ಯಾಕಪ್ಪ ಅಳ್ತಾ ಇದೀಯ ಈ ಸ್ಕಂದ ನನ್ನ ಕಿವಿ ಹಿಂಡ್ತಾ ಇದ್ದಾನಮ್ಮ ಏನೋ ಈ ಥರ ಮಾಡೋದು ಸರಿನಾ ಹಾಗಲ್ಲಮ್ಮ ಅವನು ನನ್ನ ಕಣ್ಣುಗಳನ್ನೆಲ್ಲ ಎಣಿಸೋಕೆ ಶುರು ಮಾಡ್ದ ಆರ್ಮುಖಂ ಷಣ್ಮುಖ ಅಲ್ವೇ ಒಂದೊಂದು ಮುಖಕ್ಕೆ ಎರಡು ಕಣ್ಣು ಅಪ್ಪನ ಹೋದರೆ ಹಣೆಗಣ್ಣು ಈಗ ಒಂದು ಎರಡು ಮೂರು ಅಂತ ಹದಿನೆಂಟು ಎಣಿಸ್ದ ಅದಕ್ಕೆ ಅಂತ ಯಾಕಪ್ಪ ಹೀಗೆ ಮಾಡ್ತೀಯ ಗಣೇಶ ಅಂದರೆ ನನ್ನ ಸೊಂಡ್ಲನ್ನು ಅಳಿತಾ ಇದ್ದಾನಮ್ಮ ಮೂರು ಮುಕ್ಕಾಲು ಮೊಳ ಇದೆ ಅಂತ ಗೇಲಿ ಮಾಡ್ತಾ ಇದ್ದಾನೆ ಅಂತ ಹೀಗೆ ಮಕ್ಕಳ ಗಲಾಟೆ ನೋಡಿ ಅಸಹಾಯಕಳಾದ ತಾಯಿ ಗೌರಿ ನಮ್ಮನ್ನು ಕಾಪಾಡಲಿ ಅಂತ ಮತ್ತೆ ನೋಡಿ ಕೊನೆಗೆ ನಮ್ಮನ್ನು ಕಾಪಾಡಲಿ ಭಕ್ತಿ ಉಂಟು ವಿನೋದ ಉಂಟು ಎರಡೂ ವ್ಯತ್ಯಾಸವೇ ಅಲ್ಲ ನಮ್ಮ ಪರಂಪರೆಗೆ ಈ ಸ್ವಾತಂತ್ರ್ಯರು ಸನಾತನ ಧರ್ಮವನ್ನು ನಾವು ಚೆನ್ನಾಗಿ ಕಾಪಾಡಿಕೊಂಡ್ರೆ ನಮ್ಮ ಸ್ವಾತಂತ್ರ್ಯ ಇರುತ್ತೆ ಅಂತ ನಂಗೆ ಸದಾ ಅನಿಸುತ್ತೆ ಇನ್ಯಾವುದಕ್ಕಲ್ಲದೇ ಇದ್ದರೂ ನಮ್ಮ ಸ್ವಾತಂತ್ರ್ಯಕ್ಕಾದರೂ ಸನಾತನ ಧರ್ಮವನ್ನು ಉಳಿಸ್ಕೋಬೇಕು ಆ ಮಟ್ಟಕ್ಕಿದೆ ದೇವತೆಗಳನ್ನೇ ಇಷ್ಟು ಚೆನ್ನಾಗಿ ಗೇಲಿ ಮಾಡ್ತಾರೆ ಅದು ಒಂದು ವರ್ಗಕ್ಕೆ ಮಾತ್ರ ಅಲ್ಲ ಯಾವುದೋ ಶಿವನ್ನ ಯಾವುದೋ ವಿಷ್ಣುನ ಅಂತಲ್ಲ ಎಲ್ಲ ದೇವತೆಗಳನ್ನು ಗೇಲಿ ಮಾಡ್ತಾರೆ ಅವ್ರವ್ರ ಭಕ್ತರೇ ಗೇಲಿ ಮಾಡ್ತಾರೆ ಅಂದರೆ ಇಲ್ಲಿ ಹಾಸ್ಯ ಪ್ರವೃತ್ತಿ ಮುಖ್ಯನೇ ಹೊರತು ಯಾವ ವಿಷಯವನ್ನು ಕುರಿತು ಮಾಡ್ತಿದ್ದೀವಿ ಅಂತಲ್ಲ ಹೌದು ಆಮೇಲೆ ಸಂಸ್ಕೃತದಲ್ಲಿ ನಾನು ನೋಡಿರೋ ಹಾಗೆ ಗಣೇಶ್ ಈ ಪ್ರೊಫೆಷನಲ್ ಜಲಸಿ ಅನ್ನೋದು ಇವಾಗ ಮಾತಾಡ್ತಾರೆ ಪ್ರೊಫೆಷನ್ಗಳನ್ನು ಕುರಿತು ಸಾಕಷ್ಟು ಜನ ಗೇಲಿ ಮಾಡಿರುವಂಥ ಪದ್ಯಗಳು ಬೇಕಾದಷ್ಟಿದೆ ನೀವಂತೂ ನೀಲಕಂಠ ದೀಕ್ಷಿತನ ಕಲಿವಿಡಂಬನವನ್ನೇ ಕನ್ನಡಕ್ಕೂ ತಂದಿದ್ದೀರಾ ಇವರೆಲ್ಲ ತುಂಬ ದೊಡ್ಡ ಸಂಸ್ಕೃತ ವಿದ್ವಾಂಸರು ಅಟ್ ದಿ ಸೇಮ್ ಟೈಮ್ ಇವಾಗ ನೀವು ಹೇಳಿದ ಹಾಗೆ ಆ ಭಕ್ತಿಗೆ ಏನು ಕೊರತೆ ಇಲ್ಲದಿದ್ದರೂ ಕೂಡ ವಿನೋದವನ್ನು ಅಷ್ಟೇ ತುಂಬಿಕೊಂಡಿದ್ದವರು ಅವನು ಕಲಿವಿಡಂಬನದಲ್ಲಿ ಈ ಕರಣಿಕರು ಅದರ ಜೊತೆಗೆ ಈ ಜ್ಯೋತಿಷಿಗಳು ಆಮೇಲೆ ಈ ಅಧಿಕರಣಿಕರು ಅಂದರೆ ಲಾಯರ್ಸು ಈ ಅಡ್ವೊಕೇಟ್ಸು ಇಂಥವ್ರನ್ನೆಲ್ಲ ಕುರಿತು ಸಾಕಷ್ಟು ವಿಡಂಬನಾತ್ಮಕ ಪದ್ಯಗಳನ್ನು ಬರೆದಿದ್ದಾನೆ ಒಂದೆರಡು ಹೇಳಬಹುದಾ ಅಯ್ಯೋ ಅವಶ್ಯವಾಗಿ ಹೇಳೋಣ ನೋಡಿ ವೈದ್ಯರನ್ನ ಅದೆಷ್ಟು ಚೆನ್ನಾಗಿ ಗೇಲಿ ಮಾಡ್ತಾರೆ ತಮ್ಮ ಉದ್ಯೋಗವನ್ನೇ ನೀಲಕಂಠ ದೀಕ್ಷಿತ ಮಹಾವಿದ್ವಾಂಸ ಮಹಾಮಂತ್ರಿಯಾಗಿದ್ದ ಶಾಸ್ತ್ರಕಾರ ಕವಿ ಪಾಠನೂ ಹೇಳ್ತಾ ಇದ್ದ ಅವನೇ ಪಾಠ ಮಾಡೋ ಮೇಷ್ಟ್ರಿಗಳ ಬಗ್ಗೆ ಶುರು ಮಾಡ್ಕೋತಾನೆ ನಮ್ಮಿಂದಲೇ ಆರಂಭ ಆಗಬೇಕು ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅಂತ ತಮ್ಮನ್ನು ತಾವೇ ವಿನೋದ ಮಾಡ್ಕೋಬೇಕು ಅಂತ ಶಿಷ್ಯರಿಗೆ ಪಾಠ ಹೇಳುವಾಗ ವಚ್ಯತಾಂ ಸಮಯೋತೀತ ಸ್ಪಷ್ಟಮಗ್ರೇ ಭವಿಷ್ಯತಿ ಇತಿ ಪಾಠಯಿತಾಂ ಶಾಸ್ತ್ರೇ ಕಾಠಿನ್ಯಂ ಕುತ್ರ ಬರ್ತದೆ ಬೇಗ ಬೇಗ ಓದಿ ಮುಂದಕ್ಕೆ ಎಲ್ಲ ಕ್ಲಿಯರ್ ಆಗುತ್ತೆ ಫಸ್ಟ್ ಚಾಪ್ಟರ್ ಕ್ಲಿಯರ್ ಆಗಬೇಕು ಅಂದರೆ ಸೆಕೆಂಡ್ ಚಾಪ್ಟರ್ ಹೋಗಬೇಕು ಸೆಕೆಂಡ್ ಚಾಪ್ಟರ್ ಅಂದರೆ ಥರ್ಡ್ ಚಾಪ್ಟ್ರು ಮತ್ತು ಮುಂದಕ್ಕೆಲ್ಲ ಗೊತ್ತಾಗುತ್ತೆ ಸಮಯ ಬೇರೆ ಇಲ್ಲ ಅಂತ ಸಿಲೆಬಸ್ ಮುಗಿಸಿದ್ರೆ ಯಾವ ಸಬ್ಜೆಕ್ಟ್ ತಾನೇ ಕಷ್ಟ ಅಂತಾನೆ ಇವತ್ತಿಗೆ ಟ್ರೈಮಿಸ್ಟರ್ ಸ್ಕೀಮ್ಗಳಿಗೆ ಹೇಳಿ ಮಾಡದಂಗಿದೆ ಅಂತ ಅನಿಸುತ್ತೆ ನೋಡಿ ಎಷ್ಟೊಂದು ಕಂಟೆಂಪ್ರರಿ ಆಗಿದೆ ಅಂತ ಆಮೇಲೆ ಇನ್ನೂ ಹೇಳ್ತಾನೆ ವಾದ ಮಾಡೋದಕ್ಕೆ ಅವನು ಮಹಾವಾದಿ ಕೂಡ ಆಗಿದ್ದ ಪಂಡಿತ ನಮ್ಮ ಹಳೆಗಾಲದ ಕವಿಗಳೆಲ್ಲ ವಿದ್ವಾಂಸರು ವಿದ್ವಾಂಸರೆಲ್ಲ ಕವಿಗಳು ಕವಿ ವಿದ್ವಾಂಸರೆಲ್ಲ ವಾದಿಗಳು ಹೀಗಾಗಿ ಅವನು ಹೇಳ್ತಾನೆ ಉಚ್ಚೈರ್ ಉದ್ಘೋಷ್ಯ ಜೇತವ್ಯಂ ಮಧ್ಯಸ್ಥಶ್ಚೇದ ಪಂಡಿತ ಪಂಡಿತೋ ಇದೆ ತತ್ರ ಇವ ಪಕ್ಷಪಾತೋದೇ ರೊಪ್ಯತಾಂ ದೊಡ್ಡ ಬಾಯ ಮಾಡಿಕೊಂಡು ವಾದದಲ್ಲಿ ಗೆಲ್ಲಬೇಕು ಇವತ್ತಿಗೂ ಸತ್ಯ ಆಗಿದೆ ಇದು ನೋಡಿ ಯಾವಾಗ ಕೇಳುವಂಥ ಮಧ್ಯಸ್ಥರು ಯಾರಿದ್ದಾರೆ ನ್ಯೂಟ್ರಲ್ ಪೀಪಲ್ ಅವರು ಅಜ್ಞಾನಿಗಳಾಗಿದ್ದರಂತೂ ದೊಡ್ಡ ಬಾಯಿ ಮಾಡಬೇಕು ಪೀಚಿ ಹೇಳ್ತಾರಲ್ಲ ಬಂಡ ಬಾಯಿ ಇದ್ದರೆ ಬಂಡಿ ಹೊನ್ನಿದ್ದಂತೆ ಎಂಟು ಕರಿಯೋ ಎಮ್ಮೆ ಕಟ್ಕೊಂಡಂತೆ ಬಾಯ್ ಬೊಂಬಾಯಿ ಅಂತ ಹೌದು ಗಾದೆ ಹೇಳಿದಿಲ್ಲ ಹಾಗೆ ಮಧ್ಯಸ್ಥಶ್ಚೇದ ಪಂಡಿತ ಉಚ್ಚೈರ್ ಉದ್ಘೋಷ್ಯ ಜೇತವ್ಯಂ ಅವನು ಪಂಡಿತನೇ ಆಗಿದ್ದಲ್ಲಿ ಪಕ್ಷಪಾತ ಮಾಡ್ತೀಯ ಅಂತ ಗಲಾಟೆ ಮಾಡಬೇಕು ಅಂತ ಅದಕ್ಕೆ ನೀಲಕಂಠ ದೀಕ್ಷಿತನಿಗೂ ಹಿಂದಿನವನು ಸುಂದರ ಪಾಂಡ್ಯ ಅವನೊಂದು ಕಡೆ ಹೇಳ್ತಾನೆ ಉಚ್ಚೈರಪಿ ವಕ್ತವ್ಯಂ ಯತ್ಕಿಂಚಿತ್ ಅಜಾನತಾಪಿ ಪುರುಷೇಣ ಮೂಢ ಬಹುಮನ್ಯಂತೆ ವಿದುಷಾಮಪಿ ಸಂಶಯೋ ಭವತಿ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ ದೊಡ್ಡ ಧ್ವನಿ ಮಾಡಿಕೊಂಡು ಕೂಗ್ತಾ ಹೋಗಬೇಕು ಪೆದ್ದರಿಗಂತೂ ಇದು ನಿಜವೇ ಇರಬೇಕು ಅನ್ಸುತ್ತೆ ವಿದ್ವಾಂಸರಿಗೆ ಏನಪ್ಪ ಇಷ್ಟು ಗಟ್ಟಿಯಾಗಿ ಹೇಳೋದ್ರಿಂದ ಇರಬಹುದೇನೋ ಅಂತ ಒಂದು ಗುಮಾನಿ ಬಂದ್ಬಿಡುತ್ತೆ ಅಂತ ಇವತ್ತಿನ ಫಾರ್ಮರ್ಸ್ ಲಾ ಇವರು ಖಂಡಿತ ಇವರು ಪ್ರೊಟೆಸ್ಟ್ ಗೆ ಅನ್ವಯಿಸಬಹುದಾ ನಮ್ಮ ಈ ಶತಮಾನಗಳಲ್ಲಿ ನಡೀತಾ ಇರತಕ್ಕಂತ ಎಲ್ಲ ಕೋಲಾಹಲಗಳಿಗೆ ವಿಶೇಷತ ಸ್ವಾತಂತ್ರ್ಯೋತ್ತರ ಭಾರತದ ಎಲ್ಲ ಗಲಾಟೆಗಳಿಗೆ ಈ ಒಂದೆರಡು ಪದ್ಯಗಳು ವ್ಯಾಖ್ಯಾನ ಅಲ್ಲ ಸಾರ ಸೂತ್ರ ಆಗಿವೆ ಅಂದ್ರೆ ಇವರೆಲ್ಲ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದ್ದಾರೆ ನಾವು ಹೇಳೋದು ಅವ್ರು ಅನುಸರಿಸ್ತಾ ಇರೋದು ನಮ್ಮ ಪಾಡ್ದು ನೋಡಿ ಯಾವ ತರಹ
ವೈದ್ಯರನ್ನು ಕುರಿತು ವಿನೋದ ಮಾಡ್ತಾನೆ. ವೈದ್ಯರ ಬಗ್ಗೆ ಬಹಳ, ಯಾಕೆಂದ್ರೆ ವೈದ್ಯ ಶಾಸ್ತ್ರ ಬಹಳ ಪ್ರಾಚೀನವಾದದ್ದು, ಅದು ತುಂಬಾ ಇದೆ ಹೇಳಿ. ವೈಷಜ್ಯಂತು ಯಥಾ ಕಾಮಂ ಪಥ್ಯಂತು ಕಠಿಣಂ ವದೇತ್, ಆರೋಗ್ಯಂ ವೈದ್ಯ ಮಹಾತ್ಮ್ಯಾತ್ ಅನ್ಯಥಾತ್ಮಂ ಅಪಥ್ಯತಃ. ನೀವು ಏನು ಬೇಕಾದ್ರೂ ಔಷಧ ಕೊಡ್ರಿ, ಕಠೋರವಾದ ಪ್ರತಿಜ್ಞೆ ಮಾಡುವಂತೆ ಪಥ್ಯ ಹೇಳಬೇಕು. ಪಥ್ಯ ಹೇಳಬೇಕು, ಇದು ಕುಡಿಯಬಾರದು, ಅದು ತಿನ್ನಬಾರದು, ಇದು ಮೂಸಬಾರದು, ಅಲ್ಲಿ ಕೆಮ್ಮಬಾರದು, ಇಲ್ಲಿ ಮಲಗಬಾರದು, ಇಲ್ಲಿ ಹೇಳಬಾರದು ಅಂತ. ಅಕಸ್ಮಾತ್ ಏನಾದ್ರು ಆರೋಗ್ಯವಂತನಾದರೆ ನನ್ನದೇ ಚಿಕಿತ್ಸೆ, ಅನಾರೋಗ್ಯ ಆದರೆ ಅಪಥ್ಯ ಮಾಡದೆ ಅಂತ ಅನ್ಬಹುದು ಅಂತ. ಎರಡೂ ತರದಲ್ಲಿ ಈ ರೀತಿ ಇವನಿಗೆ ಪೂರ್ವ ಸೂರಿಗಳು ನಮ್ಮ ವೇದ ಭಾಷೆ ಬರೆದ ಕನ್ನಡದವರು ಸಾಯಣಾಚಾರ್ಯರು ಅವರು ಸುಭಾಷಿತ ಸುಧಾನಿಧಿನಲ್ಲಿ ವೈದ್ಯರ ಬಗ್ಗೆ ಮತ್ತೊಂದು ಹೇಳ್ತಾರೆ. ಅದು ಸ್ಮಶಾನದಲ್ಲಿ, ಸ್ಮಶಾನ ಮಧ್ಯದಲ್ಲಿರುವ ಎರಡು ಹದ್ದುಗಳು, ಹದ್ದಿನ ದಂಪತಿಗಳು ಮಾತಾಡ್ಕೋತಾ ಇವೆ. ಗೃದ್ರಿ ಗೃಧ್ರಂ ಪೃಚ್ಛತಿ ಪಿತೃವನ ಮಧ್ಯೆ ನ ದೃಶ್ಯತೆ ಧೂಮಃ. ಪಾಪ ಹೆಣ್ಣು ಹದ್ದು ಕೇಳುತ್ತೆ ಗಂಡು ಹದ್ದನ್ನ, ಯಾಕೆ ಸ್ವಾಮಿ ಇವತ್ತು ನಮ್ಮ ಶ್ಮಶಾನದಲ್ಲಿ ಹೋಗೇನೆ ಹೇಳ್ತಾ ಇಲ್ವಲ್ಲ ಅಂತ. ಪ್ರಾಯೋಸ್ಮಾಕಂ ವೈದ್ಯ ಗ್ರಾಮಾಂತರ ಗತ ಇತಿ ಮನ್ಯೇ, ಪ್ರಾಯಶಃ ನಮ್ಮೂರು ವೈದ್ಯ ಇನ್ನೊಂದು ಹಳ್ಳಿಗೆ ಹೋಗಿರ್ಬೇಕು ಅಂತ. ಇದ್ರದ್ದು ಪಾಠಾಂತರ ಕೂಡ ಇನ್ನೊಂದು ಕಡೆ ಬಹಳ ಪ್ರಸಿದ್ಧ, ನಿಮ್ಗೆ ಗೊತ್ತಿರಬಹುದು, ಚಿತಾಂ ಪ್ರಜ್ವಲಿತಾಂ ದೃಷ್ಟ ವೈದ್ಯೋ ವಿಸ್ಮಯಮಾಗತ ನಾಂ ಕರ್ತ ನಮೇ ಭ್ರಾತ ಕಸ್ಯೇದಂ ಹಸ್ತಲಾಘವಂ ಕರಕೌಶಲಂ ಅಂತೆಲ್ಲ ಪಾಠಾಂತರಗಳಿವೆ, ಸೊಗಸಾಗಿದೆ. ಹಾಗೆ ವೈದ್ಯರ ಬಗ್ಗೆ ಇನ್ನೂ ಇದೆಯಲ್ಲ, ವೈದ್ಯರಾಜ ನಮಸ್ತುಭ್ಯಂ ಯಮರಾಜ ಸಹೋದರ, ಇದಂತೂ ತೀರಾ ಸಾಧಾರಣ, ಎಲ್ಲರಿಗೂ ಗೊತ್ತಿರೋ ಅಂತದ್ದು. ಅದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಅವನು ಯಮರಾಜನ ಸಹೋದರ ಅಂತ ಹೇಳೋದು, ಯಮರಾಜ ಬರೀ ಪ್ರಾಣಗಳನ್ನು ತಗೊಂಡು ಹೋದ್ರೆ ವೈದ್ಯರಾಜ ಪ್ರಾಣಾನ್ ಧನಾನಿಜ ಅಂತ ಹೇಳ್ತಾರೆ. ಸೊ ಎರಡನ್ನು ಕಿತ್ಕೊಂಡು ಹೋಗ್ತಾನೆ ಅಂತ. ನಮ್ಮ ಸಮಕಾಲೀನ ಸಂಸ್ಕೃತ ಕವಿ ಡಾಕ್ಟರ್ ಶಂಕರ್ ತಾನೇ ವೈದ್ಯರಾಗಿದ್ದುಕೊಂಡು ವೈದ್ಯೋಪಹಾಸ ಕಲಿಕಾ ಅಂತ ಒಂದು ಕಾವ್ಯವನ್ನೇ ಬರೆದಿದ್ದಾರೆ. ಇದರ ಪ್ರತಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತೇನು ಬೇಕಾದಂತೆ ವಿಡಂಬನೆ ಇದೆ, ಕಹಿಯಲ್ಲೂ ಇಲ್ಲ. ಇದು ಈ ಆತ್ಮ ವಿಡಂಬನೆ ಅನ್ನೋದು ಬಹಳ ಆರೋಗ್ಯಕರ. ನಮ್ಮ ಕ್ಷೇಮೇಂದ್ರ ಕಾಶ್ಮೀರದಲ್ಲಿ ಸಾವಿರ ವರ್ಷಗಳಿಗೂ ಹಿಂದೆ ಇದ್ದಂಥ ಮಹಾ ವಿದ್ವತ್ ಕವಿ, ಸಮಾಜ ಸುಧಾರಕ, ಅಭಿನವ್ ಗುಪ್ತರ ಪ್ರಿಯ ಶಿಷ್ಯ, ಅವನು ಈ ಸರ್ಕಾರದ ಕಾರ್ಕೊಂಡ್ರು ಅಧಿಕಾರಿಗಳು ಇವರನ್ನ ಕುರಿತೇ ಹಲವು ಕಾವ್ಯಗಳು ಬರೆದಿದ್ದಾನೆ. ಉದಾಹರಣೆಗೆ ಅವನು ಬರೀತಕ್ಕಂಥ ಧರ್ಮಮಾಲಾ ಅಂತನ್ನು ಒಂದು ಕೃತಿ, ಅಲ್ಲಿ ಕಾಯಸ್ಥರು ಅಂತನ್ನುವಂಥ ಒಂದು ಸಮುದಾಯವೇ ಆಗ್ಬಿಟ್ರು, ಅವರ ಅಕ್ರಮ ಎಂಥದ್ದು ಅಂತನ್ನುವುದನ್ನು ಹೇಳ್ತಾರೆ. ರಾಜ ಹೌದು ಗೃಹಗಳಲ್ಲಿ ಇದು ಮಾಡೋರು ಅಲ್ವಾ, ದುಡ್ಡು ಕಾಸು ಹೆಣಸೋ ಕರ್ಣಕರ್ತರ ಎಲ್ಲ ಅದೇ ಕೆಲಸ ಮಾಡ್ತಾ ಇದೆ, ಅಕೌಂಟ್ಸ್ ಎಲ್ಲ ಮೇಂಟೈನ್ ಮಾಡೋದು. ಅವ್ರನ್ನ ಕುರಿತು ಹೇಳ್ತಾನೆ, ಕಾಯಸ್ಥೇನ ಓದರಸ್ಥೇನ ಮಾತು ರಾಮಶ ಶಂಕಯ್ಯ ಅಂತ್ರಾಣಿ ಎನ್ನ ಭುಕ್ತಾನಿ ತತ್ರ ಹೇತು ರದಂತತ. ತಾಯಿ ಹೊಟ್ಟೆಲಿದ್ದಾಗ ಕಾಯಸ್ಥ ಯಾವುದನ್ನು ತಿನ್ನುವಂತ ಬುದ್ಧಿ, ತಾಯಿಯ ಕರಳನ್ನು ಯಾಕೆ ತಿನ್ನಲಿಲ್ಲ ಅಂದ್ರೆ ತಾಯಿಯನ್ನು ಪ್ರೀತಿಯಲ್ಲ ಕಾರಣ, ಹಲ್ಲು ಇನ್ನೂ ಮೊಳಿದೇ ಇದ್ದಿದ್ದೇ ಕಾರಣ ಅಂತಾನೆ. ಇದು ಹೇಗಿದೆ ಅಂದ್ರೆ ಕನ್ನಡದಲ್ಲಿ ಗಾದೆ ಇದೆಯಲ್ಲ, ಅಕ್ಕನ ತಾಳೆಯಲ್ಲೂ ಕದಿದೆ ಬಿಡೋಲ್ಲ ಅಕ್ಸಾಲಿಗ ಅಂತ. ಅಯ್ಯಯ್ಯೋ ಹೀಗೆಲ್ಲ ಮಾತಾಡಿದ್ರೆ ಆಮೇಲೆ ಕಮ್ಯುನಿಟಿ ಬ್ಯಾಶಿಂಗ್ ಅಂತಾರೆ, ಶಿವರಾಮ್ ಕಾರಂತರ ಮೇಲೆ ಆಕ್ಷೇಪ ಬಂದ್ಬಿಡುತ್ತೆ. ದೇ ನೋಡಿ, ಈ ತರ ತುಂಬಾ ಹೈಪರ್ ಸೆನ್ಸಿಟಿವ್ ಆಗ್ಬಿಟ್ರೆ ಸಮಾಜ ಬಹಳ ಕಷ್ಟ ಆಗುತ್ತೆ, ಹಾಸ್ಯಕ್ಕೆ ಅವಕಾಶ ಆಗೋಲ್ಲ, ಚಿಕಿತ್ಸೆಗೂ ಅವಕಾಶ ಆಗೋಲ್ಲ. ಈಗ ನೋಡಿ, ಬ್ರಾಹ್ಮಣರನ್ನ ಕುರಿತು ಬ್ರಾಹ್ಮಣರೇ ಮಾಡಿಕೊಂಡ ವಿನೋದವನ್ನ ಜಗತ್ತಿನ ಮೊತ್ತ ಮೊದಲ ಗ್ರಂಥ, ಉಪಲಬ್ಧ ಗ್ರಂಥ ಋಗ್ವೇದ ಸಂಹಿತೆಯಲ್ಲಿ ನೋಡ್ತೀವಿ. ಅಲ್ಲಿಯ ಮಂಡೂಕ ಸೂಕ್ತದಲ್ಲಿರೋದೇನು, ಬ್ರಾಹ್ಮಣರು ವೇದ ಓದಿದ್ರೆ ಕಪ್ಪೆಗಳು ಒಟಗುಟ್ಟದಂಗಿರುತ್ತೆ ಅಂತ. ಇದಕ್ಕಿಂತ ಗೇಲಿ ವಿಡಂಬನೆ ಬೇಕು, ಆತ್ಮ ವಿಡಂಬನೆ ಬೇಕು. ಹಾಗೆ ಸಾಮವೇದದವರು ಬಗ್ಗೆನೂ ಇದೆ ಗಣೇಶ, ಬಹಳ ಚೆನ್ನಾಗಿದೆ ಅದು. ಒಬ್ಬ ಸಾಮವೇದಿ ಯುವಕ ಮದುವೆ ಆಗಿದ್ದಾನೆ. ಸಾಮವೇದಕ್ಕಂತೂ ನಮ್ಮಲ್ಲಿ ಬಹಳ ವಿಶೇಷವಾದಂಥ ಸ್ಥಾನ, ವೇದಾನಾಂ ಸಾಮವೇದೋಸ್ಮಿ ಅಂತ ಸಾಕ್ಷಾತ್ ಭಗವಂತನೇ ಹೇಳಿಬಿಟ್ಟಿದ್ದಾನೆ ಅಂತ. ಅವನು ಮದುವೆ ಆಗಿದ್ದಾನೆ, ಆದರೆ ಅವನಿಗೆ ಹೆಂಡತಿ ಅವನನ್ನು ಚುಂಬಿಸೋದು ಅಷ್ಟು ಸರಿ ಕಾಣೋದಿಲ್ಲ. ಅದಕ್ಕೆ ಅವನು ಹೇಳ್ತಾನೆ, ಸಾಮಗಾಯನ ಪೂತಮ್ಮೆ ನೋಚ್ಛಿಷ್ಟ ಮಧರಂಕುರು ದಷ್ಟವ್ಯಂಚೇದ್ ಭದ್ರೆ ವಾಮಂಕರ್ಣಂ ದಶಸ್ವಮೆ ಅಂತ ಹೇಳ್ತಾನೆ. ಅಂದರೆ ನಾನು ಸಾಮವೇದ ಹೇಳಿ 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 ಅತ್ಯಂತ ಪವಿತ್ರವಾಗಿದೆ ನನ್ನ ಅಧರಗಳು, ನೀನು ಅದನ್ನು ಚುಂಬಿಸಿ ಎಂಜಲ್ ಮಾಡಬಾರ್ದು, ಹಾಗೂ ನಿನಗೆ ಕಚ್ಚಲೇಬೇಕು, ಅದು ನಿನ್ನ ಧರ್ಮ ಅಂತಿದ್ರೆ ನಾನು ನಿನ್ನ ಗಂಡನಾಗಿರೋದ್ರಿಂದ ನನ್ನ ಎಡಗಿವೇನು ಕಚ್ಚು ಅಂತಾನೆ. ಅದು ಯಾಕೆ ಅಂತ, ಅದು ಯಾಕೆ ಅಂದ್ರೆ ನೋಡಿ, ಬಲಗಿವಿ ಶ್ರೋತ್ರಿಯಸ್ಯ ದಕ್ಷಿಣ ಕರ್ಣೆ ಗಂಗಾ ವಸತಿ ಅಂತ, ಬಲಗಿವಿನಲ್ಲಿ ಗಂಗೆ ಇರ್ತಾಳೆ, ಹಿಂಗೆ ಕಿವಿ ಮುಟ್ಕೊಂಡ್ರೆ ಪವಿತ್ರ ಆಗ್ತೀವಿ ಅಂತ, ಅದಕ್ಕಾಗಿ ಅದಕ್ಕೆ ಮೈಲಿಗೆ ಆಗಬಾರ್ದು. ಆಮೇಲೆ ಶೌಚಕ್ಕೆ ಹೋಗುವಾಗ ಜನವಾರ ಇದ್ರು. ಮತ್ತೆ ನೋಡಿ,
ಇನ್ನೂ ಒಂದು ಸ್ವಾರಸ್ಯ, ನೀವು ಪಾಪ ಶ್ರೋತ್ರಿಯ ಸಾಮವೇದಿ ಸಾಮಗರಾದ ಬ್ರಾಹ್ಮಣರ ಬಗ್ಗೆ ಹೇಳಿದ್ರಿ, ಜೈನರನ್ನು ಬಿಟ್ಟಿಲ್ಲ ನಮ್ಮ ಕವಿಗಳು, ಸಂಸ್ಕೃತ ಕವಿಗಳು. ಇದೇ ತರಹ ಶ್ರವಣ ಶ್ರಾವಕ ವಧ್ವ ಸುರತ ವಿಧೋ ದಶತಿ ನಾಧರಂ ದತ್ತಂ ಮದಿರಾಕ್ಷಿ ಮಾಂಸ ಭಕ್ಷಣಂ ಅಸ್ಮತ್ ಸಮಯೇ ನಿಷಿದ್ಧಮಿತಿ ಅಂತ ಒಬ್ಬ ಅಹಿಂಸಾ ತತ್ವ ತಂದ್ಬಿಟ್ರು ಜೈನ ಶ್ರಮಣಕ. ಅವನು ಪ್ರಿಯವಧುವಿನ ಜೊತೆ ವಿಲಾಸದಲ್ಲಿರುವಾಗ ಅವಳು ಚುಂಬಿಸಬೇಕು ಅಂತಂದ್ರೆ, ನೀನ್ ಚುಂಬಿಸಪ್ಪ ನಿನ್ನ ತುಟಿ ಕಚ್ಚು ಅಂತಿದ್ದಾಳೆ ಅವಳು. ಅವಳು ಸೋ ಜನರಸ್ ಪಾಪ, ನಿಮ್ಮ ಸಾಂವೇದಿ ಹೆಂಡತಿ ತರಹ ಅಲ್ಲ, ಕಚ್ಚಕ್ ಬರಲ್ಲ ನೀನೇ ಕಚ್ಚು ಅಂದ್ರೆ, ಇಲ್ಲ ಇಲ್ಲ ನಮ್ಮಲ್ಲಿ ಅಹಿಂಸೆ ಮಾಂಸವನ್ನು ಎಂದೂ ಅಲ್ಲಿಂದ ಕಚ್ಚಬಾರದು, ಅದಕ್ಕೋಸ್ಕರ ಸಾಧ್ಯವಿಲ್ಲ ಅಂತಾನೆ. ಇಂಥ ಅಹಿಂಸಾ ತತ್ವ ಈ ರೀತಿಯಾದವರೆಲ್ಲ ಉಂಟು. ಹಾಗೆ ಗಣೇಶ್, ನಮ್ಮ ನೀವು ಆಗ್ಲೇ ಹೇಳಿದ್ರು ಈ ಬ್ರಾಹ್ಮಣರು ಸ್ವವಿಡಂಬನೆ ಮಾಡ್ಕೊಂಡಿರೋದಕ್ಕೆ ನಮ್ಮ ಮೃಚ್ಚ ಕಟಕದಲ್ಲಿ ತುಂಬಾ ಒಳ್ಳೇದಿದೆ. ಈ ಜನಿವಾರದ ಬಗ್ಗೆ ಬಹಳ ಬೇಕಾದಷ್ಟಿದೆ. ಅದರಲ್ಲಿ ನಮ್ಮ ಶರ್ವಿಳಕ ಮಾಡ್ತಾನಲ್ಲ, ಅವನು ಕಳತನ ಮಾಡೋದಕ್ಕೆ ಹೋಗೋದಾಗ ಸೂತ್ರ ಮರ್ತು ಬಿಟ್ಟಿರ್ತಾನೆ. ಆವಾಗ ಅವನಿಗೆ ತಕ್ಷಣ ಜ್ಞಾಪಕ ಎಷ್ಟು ಅಂತ ಪ್ರತ್ಯುತ್ಪನ್ನ ಮತ್ತೆ ನೋಡಿ, ಅವನಿಗೆ ಜನಿವಾರ ಇರುತ್ತೆ, ಅವನು ಶರ್ವಿಳಕ ಬ್ರಾಹ್ಮಣ ಎಜುಕೇಟೆಡ್ ಅನ್ಎಂಪ್ಲಾಯ್ಡ್ ಯೂತ್ ಅವನು, ಜೊತೆಗೆ ಲವ್ ಅದಕ್ಕೆ ಬೇರೆ ಬಿದ್ದಿದ್ದಾನೆ. ಹಾಗಾಗಿ ಅದಕ್ಕೆ ಅವನು ಹೋದಾಗ ಸೂತ್ರ ಮರೆತು ಬಿಟ್ಟಿರ್ತಾನೆ. ಯಾಕೆಂದ್ರೆ ಕಳ್ಳತನ ಮಾಡೋದಕ್ಕೆ ಏನು ಕನ್ನ ಕೊರಿಬೇಕಾಗಿದೆ, ಅದು ಸುಮ್ಮನೆ ಏನೋ ಒಡೆದ್ ಬಿಟ್ಟು ಒಳಗೆ ಹೋಗೋಗ್ಬಿಡೋದಲ್ಲ, ಅದು ಕೂಡ ಇಟ್ ಹ್ಯಾಡ್ ಟು ಬಿ ಎ ಪರ್ಫೆಕ್ಟ್ಲಿ ಜಿಯೋಮೆಟ್ರಿಕಲ್ ಬ್ಯೂಟಿಫುಲ್ ಫಿಗರ್, ಆರ್ಟಿಸ್ಟ್ರಿ ಇರಬೇಕು. ಸೊ ಸೂತ್ರ ಅಂದ್ರೆ ಅಳತೆ ಮಾಡಿನೇ ಮಾಡಬೇಕು. ಈ ಕಾರಣಕ್ಕೋಸ್ಕರ ಅವನೇನು ಮಾಡ್ತಾನೆ, ಇರಲಿ ಬಿಡಿ ಇದೆ ಅಂತ ಹೇಳ್ಬಿಟ್ಟು ಅವನು ಜನಿವಾರ ಹಿಡ್ಕೊಂಡು ದಿವ ಬ್ರಹ್ಮಸೂತ್ರಂ ರಾತ್ರ ಕರ್ಮಸೂತ್ರಂ ಅಂತ ಅದನ್ನೇ ಉಪಯೋಗಿಸ್ತಾನೆ. ಅವನು ಹೇಳ್ತಾನೆ ನಾಳೆ ದಿವಸ ಯಾರಾದ್ರೂ ಕನ್ನ ನೋಡಿದ್ರೆ ಶರ್ವಿಲ್ಕನ್ ಕಲೆಯನ್ನು ಮೆಚ್ಕೋಬೇಕು ಅಂತ. ಹಾಗಾಗಿ ಅವನು ಎಲ್ಲದಕ್ಕೂ ಪ್ರಯೋಜನಕ್ಕೆ ಬರುತ್ತೆ, ಚಿಲಕ ತೆಗೆಯೋದಕ್ಕೆ ಪ್ರಯೋಜನ ಬರುತ್ತೆ, ಸಾಮಾನ್ಯ ಗಂಟಿಡೋದಕ್ಕೆ ಪ್ರಯೋಜನ ಬರುತ್ತೆ, ಹಾವಿಗೆ ಕಚ್ಚಿದ್ರೆ ವಿಷ ಏರದಂತೆ ಕೈ ಕಟ್ಕೊಳ್ಳೋದಕ್ಕೆ ಪ್ರಯೋಜನಕ್ಕೆ ಬರುತ್ತೆ. ಹಾಗಾಗಿ ನಿಜವಾಗ್ಲೂ ಬ್ರಾಹ್ಮಣರ ಯಜ್ಞೋಪವೀತ ಮಲ್ಟಿಪರ್ಪಸ್ ಅಂತ ಕೊಂಡಾಡ್ತಾನೆ, ಎಲ್ಲ ದ್ವಿಜರಿಗೂ ಇದು ಲಾಭ ಅಂತಂತಾನೆ. ಇಷ್ಟು ವಿನೋದ. ಆ ವಿದೂಷಕ ಹೇಗೆ ಅವನು ಮೈತ್ರಿಯ ಮೃಚ್ಛಕಟಿಕದಲ್ಲಿ ಅವನಾದರೂ ಅಷ್ಟೇನೆ, ಅದೆಷ್ಟು ವಿನೋದ ಮಾಡ್ಕೋತಾನೆ, ತನ್ನ ಹೊಟ್ಟೆ ಬಾಕ್ತನದ ಬಗ್ಗೆ, ತನ್ನ ಪೆದ್ದತನದ ಬಗ್ಗೆ, ಪ್ರತಿಯೊಂದರ ಬಗ್ಗೆನು ವಿನೋದ ಮಾಡ್ತಾನೆ. ಇದರಲ್ಲಿ ಒಂದು ಸಮಾನವಾದಂತ ಅಂಶ ಇದೆ ಗಣೇಶ್, ಈ ಹಾಸ್ಯಕ್ಕೆ ಅಂತ ವಿದೂಷಕ ಇರೋದು. ಅವನನ್ನು ಕೂಡ ವಿಕೃತಾಂಗ ವಚೋವೇಶಿ ಹಾಸ್ಯಕಾರಿ ವಿದೂಷಕ ಅಂತ ಹೇಳ್ಬಿಟ್ಟು ಅವನನ್ನೊಂದು ಅವನ ಮಟ್ಟನೇ ಇಳಿಸಿದ್ದಾರೆ ಈ ತರ ಎಲ್ಲ. ಆದರೆ ವಿದೂಷಕ ಈಸ್ ಎ ಬ್ರಾಹ್ಮಿನ್, ಅಂದ್ರೆ ಈ ಬ್ರಾಹ್ಮಣರು ತಮ್ಮನ್ನ ತಾವೇ ಸಾಕಷ್ಟು ವಿಡಂಬನೆ ಮಾಡ್ಕೊಂಡಿದ್ದಾರೆ, ಹಾಸ್ಯ ಮಾಡ್ಕೊಂಡಿದ್ದಾರೆ ಅನ್ನೋದು ಬಹಳ ಮುಖ್ಯ. ಎಲ್ಲ ವಿದೂಷಕರು ಅದೇ ಹೌದು, ಅದು ಕಾಕಪದ ಶೀರ್ಷ ಅಂತಲ್ಲ, ಕಾಗೆ ಕಾಲಿತ್ತಂಗೆ ಇರಬೇಕು ಜುಟ್ಟು ಹೀಗೆಲ್ಲ ಮಾಡ್ಕೊಂಡು. ಅವನು ಸಂಸ್ಕೃತವನ್ನು ಮಾತಾಡೋಲ್ಲ, ಪ್ರಾಕೃತ ಮಾತಾಡ್ತಾನೆ, ಅಂಗಚೇಷ್ಟೆ ಇರುತ್ತೆ, ಅವನ ಮೈಯಷ್ಟೇ ಅಂಕುಡೊಂಕಾಗಿರುವಂತ ದೊಣ್ಣೆ ಹಿಡಿಬೇಕು. ನಮ್ಮ ಮೈತ್ರಿ ಹೇಳ್ತಾನಲ್ಲ, ನಮ್ಮ ಭಾಗ್ಯದಷ್ಟೇನೆ ಡೊಂಕಾಗಿರೋ ದೊಣ್ಣೆಯಿಂದ ನಿನ್ ತಲೆ ಹೊಡಿತೀನಿ ಅಂತ ಶಕಾರ ಹೇಳ್ತಾನೆ ಮೃಚ್ಛಕಟಿಕದಲ್ಲಿ. ಈ ರೀತಿಯಾದ ವಿನೋದ ಬಹಳ ಸೊಗಸಾದ. ಹಾಗೆ ಈ ವಿನೋದಗಳು ತುಂಬಾ ತರ ಇದೆ, ನಾವು ಕೆಲವನ್ನ ಇವತ್ತು ನಮಗೆ ಸಿಕ್ಕಿರುವಂತ ಸಮಯದಲ್ಲಿ ನೋಡಬಹುದೇನೋ. ಈ ಸ್ತ್ರೀ ಪುರುಷರು ಅದರಲ್ಲೂ ಶೃಂಗಾರ, ಯುವಕ ಯುವತಿಯರು ಪರಸ್ಪರ ಮಾತಾಡೋವಾಗ ಅವರ ಕೋಪತಾಪಗಳನ್ನು ತೋರಿಸೋವಾಗ ಭಾಳ ಚೆನ್ನಾಗಿ ಒಬ್ಬರನ್ನೊಬ್ಬರು ಹಾಸ್ಯ ಮಾಡ್ಕೊಳ್ಳೋದುಂಟು. ಅದರಲ್ಲಿ ಒಬ್ಬ ಅವನ ಕೋಪಿಸ್ಕೊಂಡಿರುವಂತಹ ಭಾಮಿನಿಯನ್ನು ಸಾಕಷ್ಟು ಪ್ರಯತ್ನದಿಂದ ಅವಳ ಕೋಪ ತಗ್ಗಿಸೋದಕ್ಕೆ ನೋಡಿ ಅದು ಸಾಧ್ಯವಾಗದೇ ಇರುವಾಗ ಒಂದು ಮಾತು ಹೇಳ್ತಾನೆ. ಇಂದೀವರೇಣ ನಯನಂ ಮುಖಮಂಬುಜೇನ ಅಂಗಾನಿ ಚಂಪಕದಲೈಹಿ ವಿಧಾಯ ವೇದ ಕಾಂತೆಯ ಕಥಂ ಘಟಿತವಾನ್ ಉಪಲೇನ ಚೇತಃ ಅಂತ. ಅರ್ಥ ನೀವು ಹೇಳಿ, ಸೊಗಸಾಗಿದೆ ಇದು. ಶೃಂಗಾರ ತಿಲಕದ್ದು, ಶೃಂಗಾರ ತಿಲಕ ಅಂತ ಕಾಳಿದಾಸನ ತಲೆ ಕಟ್ಟಿದ್ದಾರೆ ಈ ಕೃತಿಯನ್ನ, ಬಹಳ ಚೆನ್ನಾಗಿದೆ. ಕನ್ನೈದಲಿಂದ ನಿನ್ನ ಕಣ್ಣುಗಳನ್ನ, ಕಮಲದಿಂದ ನಿನ್ನ ಮುಖವನ್ನ, ಮತ್ತೆ ಕೈ ಕಾಲುಗಳಿಂದೆಲ್ಲ ಚಿಗುರುಗಳು, ಕೆಂಪಾದ ಚಿಗುರುಗಳಂತ ಕೋಮಲವಾದ ಆಧಾರವನ್ನ ಮಾಡಿ ಇಷ್ಟೆಲ್ಲ ಕೋಮಲ ವಸ್ತುಗಳನ್ನು ಸಂಪಿಗೆ ದಳಗಳಿಂದ ಮೈ ಕೈಗಳನ್ನು ಮಾಡಿದ ಆ ಮನ್ಮಥ ಬ್ರಹ್ಮ ನಿನ್ನ ಎದೆಯನ್ನು ಮಾತ್ರ ಕಲ್ಲಿಂದ ಮಾಡಿಬಿಟ್ಟ, ಯಾತಕ್ಕೆ ಗೊತ್ತಾಗ್ತಿಲ್ಲ ಅಂತ. ಹೌದು ಪಾಪ, ಕೆಲವು ಸತಿ ಆಗುತ್ತೆ. ರತ್ನಭಾಂಡಾಗಾರದಲ್ಲಿ ಒಂದು ಶ್ಲೋಕ ಬರ್ತದೆ, ಅದು ಅಲ್ಲಿ ಅವನು ಬಹಳ ಚೆನ್ನಾಗಿ ಹೇಳ್ತಾನೆ, ಹುಡುಗಿಯರು ನೋಡಿದ್ರೆ ಹುಡುಗರು ಕಣ್ ಕಣ್ ಬಿಡ್ತಾರಂತೆ, ಹಾಗೆ ಬಿಡೋದು ಯಾತಕ್ಕೆ ಅನ್ನೋದಕ್ಕೆ ಒಂದು ಸಕಾರಣ ಕೊಡ್ತಾನೆ, ಒಂದು ಸಕಾರಣ ಪದ್ಯ. ತಸ್ಯಾ ಸುತನು ಸರಸ್ಯಾಂ ಚೇತೋ ನಯನಂಚ ನಿಷ್ಪತಿತಂ ಗುರು ಚೇತಸ್ತು ನಿಮಗ್ನಂ ಲಘುನೇತ್ರಂ ಸರ್ವತೋ ಭ್ರಮತಿ. ಅವಳ ಸೌಂದರ್ಯ ಸರೋವರದಲ್ಲಿ ಕಣ್ಣು ಮನಸ್ಸು ಎರಡು ಬಿದ್ದು ಬಿಡ್ತು ದೊಳಮ್ಮಂತ. ಆ ದುಡುಮ್ಮಂತ ಎರಡು ಬಿದ್ದ ಮೇಲೆ
ಭಾರವಾದ ಹೃದಯ ಕೆಳಗಡೆ ಹೊರಟೋಯ್ತು ಹಗುರವಾದ ಕಣ್ಣು ಅಲ್ಲೇ ಗಿರಿಗಿಟ್ಲೆ ಆಡ್ತಾ ಇದೆ ಅಂತ ಹೇಳಿಬಿಟ್ಟು ಚೆನ್ನಾಗಿದೆ ಇನ್ನೊಂದು ಹೇಳಿ ಈ ಸ್ತ್ರೀ ಪುರುಷರ ಶೃಂಗಾರ ಇನ್ನೊಂದು ಗಣೇಶ್ ಈ ಕಾವ್ಯಾಲಂಕಾರ ಬರೆದವರು ಕಾವ್ಯ ಮೀಮಾಂಸಕರು ಏನಾದರೂ ಹೇಳ್ಕೊಳ್ಳಿ ಶೃಂಗಾರದ ಬಗ್ಗೆ ಅದೇ ಪ್ರಥಮ ರಸ ಶೃಂಗಾರ ಕರುಣಾ ಶೃಂಗಾರ ಹಾಸ್ಯ ಎರಡನೇ ಸ್ಥಾನ ಕೊಟ್ಟಿದ್ದಾರೆ ಆದರೆ ನಮಗಂತೂ ಹಾಸ್ಯ ಪ್ರಥಮ ಸ್ಥಾನಪ್ಪ ಸರ್ವಜನ ಸಾಮಾನ್ಯವಾದ ಮಗುವಿನಿಂದ ಮುದುಕನವರೆಗೆ ಸನ್ಯಾಸಿಯಿಂದ ಸಂಸಾರಿಯವರೆಗೆ ಸಾರ್ವಜನಿಕವಾಗಿ ಆಸ್ವಾದಿಸಬಹುದಾದಂಥದ್ದು ಈ ರಸ ಹಾಸ ಅನ್ನುವ ಭಾವ ಹಾಸ್ಯ ಅನ್ನುವ ರಸ ಎರಡಕ್ಕೂ ಎಷ್ಟು ಸಂಬಂಧ ಇದೆ ನೋಡಿ ಹಾಸಸ್ಯ ಭಾವ ಹಾಸ್ಯಂ ಹೀಗಾಗಿ ರಸ ಭಾವಗಳಿಗೆ ಅಂತ ದೊಡ್ಡ ವ್ಯತ್ಯಾಸವೇ ಇಲ್ಲದೆ ಭಾವ ಲೋಕದಲ್ಲಿ ಕಾಣುತ್ತೆ ರಸ ಕಾವ್ಯದಲ್ಲಿ ಕಲೆಯಲ್ಲಿ ಕಾಣುತ್ತೆ ಭಾವ ಬಹಳ ಸುಲಭದಲ್ಲಿ ರಸವಾಗಿ ಪರಿಣಮಿಸಿಬಿಡುತ್ತೆ ಲೋಕದಲ್ಲಿ ಇರುವುದೆಲ್ಲ ಹಾಸ್ಯ ರಸಕ್ಕೆ ಅಷ್ಟು ಹತ್ತಿರ ಇದೆ ಅಂತ ಗೊತ್ತಾಗುತ್ತೆ ಒಂದು ಜ್ಞಾಪಕ ಬರುತ್ತೆ ಒಂದು ಶೃಂಗಾರದ ಪದ್ಯ ಅಂತ ಕೇಳಿದ್ರಲ್ಲ ಈಗಂತೂ ಲವರ್ಸ್ ಮೇಕಪ್ ಬ್ರೇಕಪ್ ಎಲ್ಲ ಬಹಳ ಕಾಮನ್ ಅಲ್ವಾ ಬ್ರೇಕಪ್ ಆದಾಗ ಗಿಫ್ಟ್ ಗಳನ್ನೆಲ್ಲ ವಾಪಸ್ ಕೊಟ್ಬಿಡು ಅಂತ ಈಗಲ್ಲ ಅಮರಕ ಶತಕದಲ್ಲಿ ಏನೇ ಇದೆ ಅವನು ಹೇಳ್ತಾನೆ ನೀನ್ ನೋಡು ನನಗೆ ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋದಿದ್ರೆ ಕೋಪ ಮಾಡ್ಕೊಂಡ್ಬಿಡು ಆದ್ರೆ ನಾನು ಮೊದಲು ಕೊಟ್ಟಿದ್ದೆಲ್ಲ ಕೊಟ್ಬಿಡು ಮಯ್ಯಂ ಸಮರ್ಪಯ ಮದರ್ಪಿತ ಪೂರ್ವ ಮೋಚೈಹಿ ಆಶ್ಲೇಷ ಚುಂಬನ ಇವೆಲ್ಲ ಯಾವ್ದಿದೆ ಅದನ್ನಷ್ಟು ನೀನ್ ನನ್ನ ಕೊಟ್ಬಿಡು ಅಂತ ಹೇಳ್ಬಿಟ್ಟು ಅವನು ಹೇಳ್ತಾ ಇದ್ದಾನೆ ಹಾಗಾಗಿ ಕೋಪಸ್ತ್ವಯ ಹೃದಿಕೃತೋ ಇದೆ ಮಂಜುಲಾಕ್ಷಿ ಸ್ವಸ್ತು ಪ್ರಿಯಸ್ತವ ಕಿಮತ್ರ ವಿಧೇಯ ಮನ್ಯತ್ ಮಹ್ಯಂ ಸಮರ್ಪ್ಯ ಮದರ್ಪಿತ ಪೂರ್ವ ಮುಚ್ಚೈಹಿ ಆಶ್ಲೇಷ ಚುಂಬನ ರತಂಚ ಸಮಸ್ತಮೇವ ಹೀಗಾಗಿ ನೀನ್ ನನ್ನ ಮೇಲೆ ಕೋಪ ಮಾಡ್ಕೊಂಡ್ರೆ ಮಾಡ್ಕೋ ಅದೇ ನಿನಗೆ ಪ್ರಿಯನಾಗ್ಬಿಡುತ್ತೆ ಆದ್ರೆ ನಾನು ಮೊದಲು ಕೊಟ್ಟಿದ್ದ ಆಲಿಂಗನ ಚುಂಬನ ವಾಪಸ್ ಕೊಟ್ಬಿಡು ಅಂತ ಕೇಳ್ತಾನೆ ಬಾವಿ ಮಾರಿದಾಗ ನೀರ್ ಕೊಟ್ಟಲಿಲ್ಲ ಬರೀ ಬಾವಿ ಮಾತ್ರ ನಿನಗೆ ಮಾರಿದ್ದು ಅಂದಾಗ ಹಂಗಾದ್ರೆ ನೀರೆಲ್ಲ ತಗೊಂಡ್ಬಿಡು ಅಂತ ಹೇಳ್ತಾರಲ್ಲ ಆತರ ಅಷ್ಟನ್ನು ವಾಪಸ್ ಕೊಡಬೇಕು ಅಂದ್ರೆ ಅಲ್ಲಿ ಮುಗಿದೋಯ್ತಲ್ವಾ ಇದು ಎಲ್ಲಿವರೆಗೂ ವ್ಯಾಪಾರ ವ್ಯವಹಾರ ಈ ಮುದುಕರ ಕೂಡ ಹುಡುಗಿಯರ ಮೇಲೆ ಆಸೆ ಅಯ್ಯೋ ಒಬ್ಬ ಮುದುಕ ಅದೆಲ್ಲ ಕಾಲದ್ದು ಅಲ್ವಾ ಹೋಗ್ಬಿಟ್ಟು ಒಬ್ಬ ಹುಡುಗಿಯನ್ನು ಕೇಳದ್ನಂತೆ ಪ್ರಪೋಸ್ ಮಾಡ್ತಾನೆ ಈ ಕಾಲದಲ್ಲಿ ಇದ್ದಂತೆ ಇನ್ನೇನು ಫೆಬ್ರವರಿ ಹತ್ತಿರ ಬರುತ್ತಲ್ಲ ವ್ಯಾಲೆಂಟೈನ್ಸ್ ಡೇ ಆಗ ಅವಳು ಪಪ್ಪ ಡೀಸೆಂಟ್ ಆಗಿ ನೀನು ಮುದುಕ ಬೇಡ ಅಂತ ಹಾಗೆಲ್ಲ ವಾಚ್ಯವಾಗಿ ನೇರವಾಗಿ ತಿರಸ್ಕರಿಸೋಕ್ಕಾಗದೆ ನಿನ್ನ ತಲೆಯೆಲ್ಲ ಬೆಳ್ಳಗಾಯ್ತಲ್ಲ ಅಂತಾಳೆ ಅದಕ್ಕೆ ಇವನು ಬಹಳ ಘಾಟಿ ಮುದುಕ ಅವನು ಹೇಳ್ತಾನೆ ಫಲಿತಾನಿ ಮುಖೇಂದು ರೋಚಶಾಂ ಶಕಲಾನೀತಿ ವಿಭಾವಯ ಪ್ರಿಯೆ ಅಯ್ಯೋ ಮುಖಚಂದ್ರನ ಕಿರಣಗಳು ಅಂತ ಅಂದ್ಕೊಂಡ್ಬಿಡು ಬಿಳಿ ಕೂದಲುಗಳನ್ನ ಅಂತ ಇವಳು ಬಹಳ ಕಿಲಾಡಿ ಆಗ್ಬಿಟ್ಲು ಅತಯೇವ ವಿತನ್ವತೆ ತಮಾಂ ತರುಣಿ ಲೋಚನ ಪದ್ಮಮೀಲನಂ ಹಾಗಾಗಿ ನನ್ನ ಕಣ್ಣೆಂಬ ಕಮಲ ತಾನಂತೆ ತಾನೇ ಮುಚ್ಕೋತಾ ಇದೆ ಚಂದ್ರಕಿರಣ ಸೋಕಿದ್ರೆ ಕಮಲ ಮುಚ್ಕೊಂಡ್ ಬಿಡುತ್ತಲ್ಲ ಸೂರ್ಯಕಿರಣ ಪಾಪ ಒಬ್ಬ ಮುದುಕರ ಸಂಕಟ ನೋಡಿ ಕಿಲಾಡಿಗೆ ಸರಿಯಾಗಿ ಮುದುಕರ ಸಂಕಟ ಆಟೆ ಮುದುಕನಿಗೆ ಕಿಲಾಡಿ ಹುಡುಗಿ ಈಗ ಪ್ರಪೋಸ್ ಮಾಡೋಕ್ಕಾಗಲ್ವಲ್ಲ ಅಂತ ದಂತಾವಲಿ ವಿಗಲಿತ ನಚಮೇ ವಿಷಾದ ಅಲ್ಲೆಲ್ಲ ಉದುರೋಗ್ಬಿಡ್ತು ಅದೇನೂ ನನಗೆ ಸಂಕಟ ಇಲ್ಲ ಗಾತ್ರಂ ವಲಿ ವಲಯಿತಂ ದೇಹ ಎಲ್ಲ ಸುಕ್ಕಾಗ್ಬಿಡ್ತು ದಂತಾವಲಿ ವಿಗಲಿತ ನಚಮೇ ವಿಷಾದ ಕೇಶ ಎಲ್ಲ ತಲೆ ಕೂದಲು ಬೆಳಗಾಯ್ತು ಹಲ್ಲು ಉದುರೋಯ್ತು ಮೈಯೆಲ್ಲ ಸುಕ್ಕಾಯ್ತು ಆದರೆ ಏಣೀ ದೃಶೋ ಯುವತಯೋ ಪತಿಮಾಂ ವಿಲೋ ಯುವತಯ ಪತಿಮಾಂ ವಿಲೋಕ್ಯ ತಾತೇತಿ ಭಾಷಣ ಪರ ಇತಿ ವಜ್ರಪಾತ ಅಂದ್ರೆ ಜಿಂಕೆಗಣ್ಣಿನ ಚದುರೈರು ಬೀದಿಲಿ ಹೋಗುವಾಗ ತಾತ ಅಂತ ಕರೀತಾರೆ ಅದೇ ನಂಗೆ ಸಿಡ್ಲು ಬಿದ್ದಂಗಾಗಿದೆ ಅಂತ ತುಂಬಾ ಜನ ತಾತ ಅನ್ಸ್ಕೊಳಕ್ ಇಷ್ಟ ಇರೋಲ್ಲ ಅಂದ್ರೆ ಸಹಜತೆನೆ ಇರೋದಿಲ್ಲ ನಮ್ಮ ಬೆಳವಣಿಗೆಯಲ್ಲಿ ಇವಾಗ ಅದನ್ನ ತುಂಬಾ ಈ ನಮ್ಮ ವ್ಯವಹಾರದಲ್ಲಿ ತಂದೆ ಬಿಟ್ಟಿದ್ದಾರೆ ಈಗ ನೋಡಿ ಹುಡುಗಿಯರನ್ನ ಆಂಟಿ ಅಂತ ಹೇಳಿದ್ರೆ ಆಗೋದಿಲ್ಲ ಚಿಕ್ಕ ಮಕ್ಕಳು ಕೂಡ ಆಂಟಿ ಅಂತ ಅನ್ನಬಾರ್ದು ಯಾಕೆಂದ್ರೆ ಆಂಟಿ ಅನ್ನೋದಕ್ಕೆ ಬೇರೆ ಅರ್ಥನೇ ಕೊಟ್ಬಿಟ್ಟಿದ್ದಾರೆ ಏನೋ ವಯಸ್ಸಾದಂಥ ಕೆಲ್ಸಕ್ಕೆ ಬಾರದಂಥ ಈ ಶೃಂಗಾರಾದಿ ಚೇಷ್ಟೆಗಳಿಗೆ ಬರದೇ ದೂರವಾದಂಥ ಒಂದು ದೊಡ್ಡ ಹೆಂಗಸು ಅನ್ನೋ ಅರ್ಥದಲ್ಲಿ ಈಗ 3 ವರ್ಷದ ಮಗು ಒಂದು 16 ವರ್ಷದ ಹುಡುಗಿನ ಆಂಟಿ ಅಂತ ಕರೆದ್ರೆ ನಾನೇನೋ ಆಂಟಿ ಅಲ್ಲ ಅನ್ಬಿಡ್ತಾರೆ ಸೊ ಹೀಗೆ ಕಾಲಕ್ಕೆ ಈ ತರದ್ದು ಬರುತ್ತೆ ಅನ್ಸುತ್ತೆ ಸಿಂಡ್ರೋಮ್ಗಳು ನೀವಿವಾಗ ಈ ವಯಸ್ಸಾದವರ ಶೃಂಗಾರ ಚಪಲಗಳನ್ನ ಕುರಿತು ಹೇಳಿದ್ರಿ ಹಾಗೆ ನಮ್ಮ ಈ ಗೃಹಸ್ಥ ಆಶ್ರಮದಲ್ಲೂ ಕೂಡ ಅನೇಕರು ಅನೇಕರಿಂದ ಅವರವರ ಪರಸ್ಪರ ಸಂಬಂಧಗಳಿಂದ ತುಂಬಾ ಕಷ್ಟ ಸುಖಗಳನ್ನು ಅನುಭವಿಸಿರ್ತಾರೆ ಅದರಲ್ಲಿ ಅಳಿಯನ ಬಗ್ಗೆ ಬಹಳಷ್ಟು ಒಳ್ಳೊಳ್ಳೆ ಪದ್ಯಗಳಿದೆ ಹೌದು ಈ ಕನ್ನಡದಲ್ಲಿ ನಮಗೆ ಅಳಿಯ ಮನೆ ತೊಳೆಯ ಅಂತಿದೆ ಅಂದ್ರೆ ಅಳಿಯಂದ್ರನ್ ಕಂಡ್ರೆ ಸ್ವಲ್ಪ ಹೆದರ್ಕೋತಾರೆ ಜನ ಮದುವೆ ಮಾಡುವಾಗ ನೀ 1000 ಸುಳ್ಳು ಹೇಳಿ ನೀನೇ ಲಕ್ಷ್ಮೀ ನಾರಾಯಣ ಸ್ವರೂಪ ನಾರಾಯಣ ಸ್ವರೂಪ ನಮ್ಮ ಲಕ್ಷ್ಮೀನ ಅರ್ಪಿಸ್ಕೋ ಅಂತೆಲ್ಲ ಮಾಡ್ಕೋತಾರೆ
ಆದರೆ ಆಮೇಲೆ ಏನಾಗುತ್ತೆ ಅಂತ ಅದರ ಬಗ್ಗೆ ಜಮಾತ ದಶಮೋಗ್ರಹ ಅಂತ ಹೇಳಿಬಿಟ್ಟು ಅಳಿಯನಿಗೆ ಹೇಳಿರೋದುಂಟು. ಅದು ಬಹಳ ಚೆನ್ನಾಗಿದೆ. ಅದು ಒಟ್ಟು ಈ ಜ್ಯೋತಿಷ್ಯದ ಈ ಗ್ರಹಗತಿಗಳ ವಿಚಾರವನ್ನು ಸದಾ ವಕ್ರ ಸದಾ ಕ್ರೂರ ಹೇಳಿ ಸದಾ ಪೂಜಾ ಅಪೇಕ್ಷತೆ ಕನ್ಯಾ ರಾಶಿ ಸ್ಥಿತೋ ನಿತ್ಯಂ ಜಮಾತ ದಶಮಗ್ರಹ. ಕೆಲವು ಗ್ರಹಗಳು ಯಾವುದೋ ಒಂದು ಸನ್ನಿವೇಶದಲ್ಲಿ ವಕ್ರವಾಗಿರುತ್ತವೆ, ಮತ್ತೊಮ್ಮೆ ಅಲ್ಲ. ಹೀಗೆ ಜಾಮಾತ ಅಳಿಯ ಅನ್ನೋ ದಶಮ ಗ್ರಹ, ಹತ್ತನೇ ಗ್ರಹ, ಅವನು ಸದಾ ವಕ್ರ. ಮತ್ತೆ ಕೆಲವು ಗ್ರಹಗಳು ಕೆಲವು ಮನೆಗಳಲ್ಲಿದ್ದಾಗ ಕ್ರೂರವಾಗಿರುತ್ತೆ, ಆ ಕ್ರೂರ ದೃಷ್ಟಿ ಹಾಗೆ ಬೀಳುತ್ತೆ. ಇವನಿಗೆ ಸದಾ ಕ್ರೌರ್ಯ. ಮತ್ತೆ ಕೆಲವು ಗ್ರಹಗಳಿಗೆ ಕೆಲವು ಸಂದರ್ಭಗಳಲ್ಲಿ ಪೂಜೆ ಬೇಕು, ಅಥವಾ ಎಲ್ಲ ಗ್ರಹಗಳಿಗೂ ಈ ಅಮಾವಾಸ್ಯೆ ಬಂದಾಗ ಆಮೇಲಿಂದ ಸಂಕ್ರಮಣ ಇತ್ಯಾದಿಗಳಾದಾಗ ತರ್ಪಣ ಜಪ ಹೋಮ ಇವೆಲ್ಲ ಮಾಡಬೇಕು, ನವಗ್ರಹ ಶಾಂತಿ ಹೀಗೆಲ್ಲ. ಇವನು ನಿತ್ಯವೂ ಆಗ್ತಾ ಇರಬೇಕು, ಮಿಕ್ಕೆಲ್ಲ ಗ್ರಹಗಳಿಗಿಂತ ತುಂಬ ಘೋರವಾದವನು, ಅದಕ್ಕೆ ದೂರ ಆಗಬೇಕು ಅಂತ. ಅದಕ್ಕೆ ನೋಡಿ, ನಿಮಗೆ ರಂಗನಾಥನ್ ನೋಡಿದ್ರೆ ಏನ್ ಜ್ಞಾಪಕ ಬರುತ್ತೋ ಗೊತ್ತಿಲ್ಲ. ನಿಮ್ಮ ಮನೆಯಲ್ಲಿ ಇಷ್ಟ ದೈವ, ಆರಾಧ್ಯ ದೈವ ರಂಗನಾಥ ಸ್ವಾಮಿ. ಒಬ್ಬ ಸಂಸ್ಕೃತ ಕವಿ ಹೇಳ್ತಾನೆ, ಪಾಪ ಅಜ್ಞಾತ ಶೇಷೇ ಶೇಷೇ ವಿಶೇಷೇಣ ಪ್ರಸಾರಿತ ಪದದ್ವಯ ಧನಮಾನ ಹರ ಕನ್ಯಾ ತವಗೇಹೆ ತವಗೇಹೆ ನಾಸ್ತಿ ಕಿಂ ಅಂತ. ಅದೇ ಮತ್ತೆ ನಾರಾಯಣ, ಹಾಯಾಗಿ ನೀನು ಎರಡೂ ಕಾಲು ಚಾಚಿಕೊಂಡು ಶೇಷನ ಮೇಲೆ ಮಲಗಿಬಿಟ್ಟಿದ್ಯಾ, ಆದಿಶೇಷನ ಮೇಲೆ. ಇದು ಯಾಕೆ ಅಂದ್ರೆ, ಧನ ಮಾನ ಸೌಖ್ಯವನ್ನೆಲ್ಲ ಅಪಹರಣ ಮಾಡುವಂತ ಕನ್ಯೆ ಇಲ್ವೇನು ಅಂತ. ಇಂತ ಅಳಿಯ ಬಂದ್ರೆ ಪಾಪ ಎಲ್ಲ ಮನೆ ತೊಳಿಯ, ಅದಕ್ಕೆ ಹೆಣ್ಮಕ್ಳಿಲ್ಲ ನಿಂಗೆ ಅನ್ಸುತ್ತೆ, ಅದಕ್ಕೆ ಸುಖವಾಗಿ ಕಾಲು ಚಾಚಿಕೊಂಡು. ಹೌದೌದು, ಈ ಬೇರೆ ನವಗ್ರಹಗಳು ರಾಶಿ ರಾಶಿ ಬದಲಾವಣೆ ಮಾಡ್ತಾ ಇದ್ರೆ ಇವನು ಸದಾ ಕನ್ಯಾ ರಾಶಿ, ಕನ್ಯಾ ರಾಶಿಯಲ್ಲೇ ಬಿದ್ದಿರ್ತಾನೆ. ಸ್ವಾರಸ್ಯ ಒಂದೇನಂದ್ರೆ, ಕನ್ಯಾ ರಾಶಿನಲ್ಲಿ ಉಚ್ಚವಾಗಿರೋದು ಯಾರು ಅಂದ್ರೆ ಶನಿಶ್ಚರ. ಕನ್ಯಾ ರಾಶಿನಲ್ಲಿ ಏನೇನ್ ಚಮತ್ಕಾರಗಳಿರ್ತವೆ. ಸಂಸ್ಕೃತದ ಕವಿಗಳಲ್ಲಿ ಏನು ವಿನೋದ ಮಾಡಿದ್ರು, ಅಲ್ಲೊಂದು ಪಾಂಡಿತ್ಯ, ಅಲ್ಲೊಂದು ಪ್ರಜ್ಞೆ, ಅಲ್ಲೊಂದು ಸೂಕ್ಷ್ಮತೆ, ಅಲ್ಲೊಂದು ತಿಳುವಳಿಕೆ, ಬಹಳ ಜ್ಯೋತಿಷ್ಯದ ಒಂದು ಸೂಕ್ಷ್ಮತೆ ಇಲ್ಲಿ ಬಂತು. ಹೌದು, ಹಾಗೆ ಈ ಅಳಿಯಂದ್ರನ್ನ ನಮ್ಮ ನೀಲಕಂಠ ದೀಕ್ಷಿತ ಏನಾದರೂ ವಿಡಂಬನೆ ಮಾಡಿರೋದುಂಟ? ಅಯ್ಯೋ, ಬೇಕಾದಂತೆ ಅವನು ಹೇಳ್ತಾನೆ, ಪಾಪ ಮುಗ್ಧೆಯಾದಂಥ ಹೆಂಡತಿ, ಪೆದ್ದಿಯಾದಂಥ ಅತ್ತೆ, ಚಿಕ್ಕ ಹುಡುಗನಾದಂಥ ಭಾವಮೇದ ಇದ್ದರೆ ಜಾಮಾತುರ್ ಭಾಗ್ಯಮೇತತ್ ಅಂತ. ಅಳಿಯನಿಗೆ ಅದಕ್ಕಿಂತ ಭಾಗ್ಯ ಯಾವ್ದಾದ್ರು ಉಂಟಾ ಅಂತ ಬಿಟ್ಟಿದ್ರು, ಎಲ್ಲವನ್ನು ಮನೆ ಪಾರ್ಪತ್ಯ ಮಾಡಬಹುದು ಅಂತ ಹೇಳ್ಬಿಟ್ಟು ಅವನಂತಾನೆ. ಆಮೇಲೆ ಜ್ಯೋತಿಷ್ಕರ ಬಗ್ಗೆ ಹೇಳ್ತಾ ಅದೇ ಹೇಳ್ತಾನೆ, ಆ ಕಾಲದಲ್ಲೂ ಸ್ವಲ್ಪ ಗಂಡು ಅಂತ ಆಸೆ ಇತ್ತಲ್ವಾ, ಹಾಗಾಗಿ ತಂದೆಗೆ ಗಂಡು ಮಗುನೆ ಹುಟ್ಟುತ್ತೆ ಅಂತ ಹೇಳೋದು, ತಾಯಿಗೆ ಹೆಣ್ಮಗುನೆ ಹುಟ್ಟುತ್ತೆ ಅಂತ ಹೇಳೋದು. ಈಗ ಅವ್ರವ್ರಿಗೆ ಏನೇನ್ ಬೇಕೋ ಅದನ್ನ ಹೇಳ್ಬಿಟ್ಟಿದ್ನು, ದುಡ್ಡು ಏನ್ ಬೇಕೋ ಅದನ್ನ ಸಂಪಾದನೆ ಮಾಡಬೇಕು ಅನ್ನೋ ತರದ್ದು ಅಂತ. ಒಂದಾಗತ್ತಲ್ಲ, ಅದಂತೂ ಇದ್ದೇ ಇದೆ. ಜೊತೆಗೆ ನಿಮ್ಗೆ ಹಾಗೆ ಹೇಳಿದ್ದೆ ಹೀಗೆ ಹೇಳಿದ್ದೆ ಅಂತ ಅಕೌಂಟ್ಸ್ ಇಲ್ಲದೆ ಇರೋದ್ರಿಂದ ಯಾವ ತರನು ಮಾರ್ಪಡಿಸಬಹುದು, ಏನು ಚಮತ್ಕಾರ ಮಾಡಬಹುದು. ಹಾಗೆ ಅದೇ ರೀತಿ ಆಯುಸ್ ಪ್ರಶ್ನೆಗಳಲ್ಲೂ ಕೂಡ ಇದೇ ಮಾಡಬಹುದು ಅಂತ ಹೇಳಿ, ತುಂಬಾ ದೀರ್ಘವಾಗಿ ಎಷ್ಟು ಬೇಕಾದ್ರೂ ಆಯುಸ್ ಪ್ರಶ್ನೆ ಬಹುವಕ್ತವ್ಯಂ ಅಂತಾನೆ. ತುಂಬಾ ಆಯುಷ್ಯವನ್ನು ಹೇಳಬೇಕು, ಯಾಕೆ ಬದುಕವ್ರು ಸಂತೋಷ ಪಡ್ತಾರೆ, ಸತ್ತವ್ರು ಬಂದು ಕೇಳೋದಿಲ್ಲ ಅಂತ. ಸತ್ ಮೇಲೆ ಅವ್ನು ಬಂದು ಕೇಳೋದಿಲ್ಲ ಅದ್ರಿಂದ. ಹೌದು, ಹಾಗೆ ನಮ್ಮ ಈ ನಾಟಕಗಳಲ್ಲೂ ಕೂಡ ತುಂಬಾ, ಇವಾಗ ನಾವು ಸಾಮಾನ್ಯವಾಗಿ ಒಂದು ಸಣ್ಣ ಪುಟ್ಟ ಜೋಕ್ಸ್ ಹೇಳ್ತೀವಲ್ಲ ಆ ಥರದ್ದು, ಮಾಲವಿಕ ಅಗ್ನಿಮಿತ್ರದಲ್ಲಿ ಆ ಮಾಳವಿಕೆ ನೃತ್ಯ ನೋಡ್ಕೊಂಡು ಕೂತಿರ್ತಾನಲ್ಲ, ಆ ಸಮಯದಲ್ಲಿ ಅವಳನ್ನ ಈ ಅಗ್ನಿಮಿತ್ರನ ಮುಂದೆ ಆದಷ್ಟು ಹೊತ್ತು ನಿಲ್ಲಿಸ್ಬೇಕಾಗಿರುವಂತ ಒಂದು ಪ್ರಮೇಯ ಇವನಿಗಿರುತ್ತೆ, ಅವನಿಂದ ಮಾತು ತಗೊಂಡಿರ್ತಾನೆ. ಹಾಗೆ ಅವಳನ್ನ ಸ್ವಲ್ಪ ಹೊತ್ತು ನಿಂತ್ಕೋ ಹಾಗದು ಇದೆಲ್ಲ ಹೇಳ್ಬಿಟ್ಟು ಕೊನೆಗೆ ಬಹಳ ಚೆನ್ನಾಗಿ ಮಾಡಿದ್ಯಮ್ಮ ಅಂತ ಹೇಳ್ಬಿಟ್ಟು ಅಗ್ನಿಮಿತ್ರನ ಕೈಯಿಂದ ಒಂದು ಬಳೆ ಕಿತ್ತು ಅವನು ಕೊಡಕ್ ಹೋಗ್ತಾನೆ, ಪಕ್ಕದಲ್ಲಿ ಧಾರಣಿಗೆ ಉರಿದು ಹೋಗುತ್ತೆ, ಏಯ್ ಯಾರ್ದು ಅಂತ ಕೊಡ್ತಾ ಇದೀಯಾ ಅಂತ. ಅಲ್ಲೇ ನೋಡಿ ಅವನು ಮಾಲವಿಕೆಯ ಮತ್ತೂ ಒಂದ್ ಸ್ವಲ್ಪ ನಿಲ್ಸ್ಕೋಬೇಕು ಅಂತ, ಎಲ್ಲಾ ನಿನ್ನ ನೃತ್ಯ ಸರಿಯಾಯ್ತು, ಆದ್ರೆ ಮುಖ್ಯವಾಗಿ ಆಗ್ಬೇಕಾದ್ದೇ ಆಗಲಿಲ್ಲ. ಯಾಕೆ ಅಂತಂದ್ರೆ, ಮೊದಲು ಬ್ರಾಹ್ಮಣನ್ಗೆ ಗೌರವ ಸಲ್ಲಿಸಿ ಮೋದಕಗಳನ್ನೆಲ್ಲ ಕೊಡ್ಬೇಕಾಗಿತ್ತಲ್ಲ, ಕೊಡ್ಲಿಲ್ವಲ್ಲ ಅಂದ್ರೆ ಆಮೇಲೆ ಇಲ್ಲಪ್ಪ, ಅದು ರಂಗಪ್ರವೇಶಕ್ಕೆ ಮಾಡೋದು, ಇದು ಸ್ಪರ್ಧೆ, ಹಾಗಾಗಿ ಅದಕ್ಕಿಲ್ಲ ರಂಗಪ್ರವೇಶ ಬೇರೆ, ಈ ಪರೀಕ್ಷೆ ಬೇರೆ ಅಂತ ಅಷ್ಟೊತ್ತು ಮಾಲವಿಕೆ ನೋಡೋದಕ್ಕೆ ಅವಕಾಶ ಕೊಡಬಹುದು ಅಂತ. ಅವನು ಆ ನಾಟ್ಯಾಚಾರ್ಯರಿಬ್ಬರ ಜೊತೆಗೆ ಪರಸ್ಪರ ಸಂಘರ್ಷ ಬರೋ ಥರ ಮಾಡಿಬಿಟ್ಟು, ಅಥ ಉರಭ್ರ ಸಂಪಾತಃ
ಟಗರುಗಳ ಕಾಳಗ ಪಶ್ಯಾಮೋ ಉರಭ್ರ ಸಂಪಾತ ಈ ತರದ್ದು ಹೇಳ್ತಾನೆ ಅವನು ಅಯ್ಯೋ ಬಹಳ ಕಿಲಾಡಿ ಅವನು ಇಡೀ ನಾಟಕಕ್ಕೆ ಸೂತ್ರಧಾರನ ಕಾಣಿಸ್ತಾನೆ ಅದನ್ನ ಕನ್ನಡದಲ್ಲಿ ಕೆ ವಿ ಸುಬ್ಬಣ್ಣನವರು ಮಾಡಿದ್ದಾರೆ ಪೂರ್ತಿ ಅದು ಚೆನ್ನಾಗಿ ಬಂದಿದೆ ಒಟ್ಟಿನಲ್ಲಿ ಈ ಸಂಸ್ಕೃತ ನಾಟಕಗಳಲ್ಲಿರುವಂತಹ ಹಾಸ್ಯದ ಒಂದು ಸೊಗಸಿದೆಯಲ್ಲ ಅದರಲ್ಲೂ ನಾನಾ ಮುಖವಾಗಿರುವಂತಹದ್ದು ಅದನ್ನ ಬಹಳ ಚೆನ್ನಾಗಿ ತಂದಿದ್ದಾರೆ ಅದರಲ್ಲಿ ನಮ್ಮ ಪ್ರಹಸನಗಳಲ್ಲಿ ಬಾಣಗಳಲ್ಲಿ ಆ ಬಾಣದಲ್ಲಿ ಪಾದತಾಡಿ ನೀವು ಮೂರು ಬಾಣಗಳನ್ನ ಮಾಡಿದಿರಾ ಪ್ರಹಸನಗಳನ್ನು ಅನುವಾದ ಮಾಡಿದಿರಿ ನಪ್ರಾಪ್ನುವಂತಿ ಯತಯೋ ಹೃದಿತೇನ ಮೋಕ್ಷಂ ಸ್ವರ್ಗಾಯತಿನ್ನ ಪರಿಹಾಸ ಕಥಾ ಋಣದ್ದಿ ತಸ್ಮಾತ್ ಪ್ರತೀತ ಮನಸ ಹಸಿತವ್ಯಮೇವ ಯತ್ನಾತ್ ಬುಧೇನ ಕಲು ಕೌರುಕುಚಿಂ ವಿಹಾಯ ಅಂತ ಅತ್ತು ಸ್ವರ್ಗ ಪಡೆದವರಿಲ್ಲ ನಕ್ಕೂ ಸ್ವರ್ಗವನ್ನು ಕಳ್ಕೊಂಡವರಿಲ್ಲ ಅತ್ತು ಸ್ವರ್ಗ ಪಡೆಯೋದಾಗಲಿ ನಕ್ಕು ನರಕಕ್ಕೆ ಹೋಗೋದಾಗಲಿ ಯಾವುದೂ ಇಲ್ಲ ಹಾಗಾಗಿ ಕೌರು ಕುಚಿ ಬಿಂಕ ಬಿಗುಮಾನ ಇಲ್ಲದೆ ಪ್ರತೀತ ಮನಸ ನಿರ್ಮಲವಾದ ಮನಸ್ಸಿನಿಂದ ಹಸಿತವ್ಯಮೇವ ಅಂತ ಅವನು ಶುರು ಮಾಡ್ಕೊಂಡ್ಬಿಡ್ತಾನೆ ಇದು ಬಹಳ ದೊಡ್ಡ ವಿಷಯ ಅಂತ ಅನ್ಸುತ್ತೆ ಈ ಮಟ್ಟದ ಹಾಸ್ಯ ಎಲ್ಲಾ ಹಾಸ್ಯ ಮಾಡೋರೆಲ್ಲ ಮೊದಲು ಹೇಳೋದು ಅದನ್ನೇ ನಗೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತೆ ಜೀವನೋತ್ಸಾಹ ಉಂಟಾಗುತ್ತೆ ಹೀಗೆಲ್ಲ ಹೇಳ್ತಾ ಇರ್ತಾರೆ ಹಾಸ್ಯನ ಹಾಸ್ಯನ ನಿಂದಿತೋತ್ಯಂತಂ ನರೋಷಾಯ ನದೋಷಾಯ ಪ್ರವರ್ತತೆ ಹಾಸ್ಯ ಮಾಡಿದಾಗ ಒಬ್ಬ ವ್ಯಕ್ತಿ ಅಪಹಾಸ್ಯಕ್ಕೆ ತುತ್ತಾಗಿ ಅವನು ಕೆಟ್ಟ ಕೆಲಸಕ್ಕೆ ಹೋಗದೇ ಇರ್ತಾನೆ ಅನ್ನೋ ದೃಷ್ಟಿಯಿಂದ ಸಮಾಜ ಸುಧಾರಣೆಗಾಗಿ ಮಾಡ್ತೀವಿ ಆ ಥರ ಮಾಡ್ತೀವಿ ಅಂತ ಅವನು ಕಥೆಗಳನ್ನು ಬರೆದು ಬಿಡ್ತಾನೆ ಅವನ ಕಲಾವಿಲಾಸ ಅನ್ನೋ ಒಂದು ಕಾವ್ಯದಲ್ಲಿ ಒಂದು ಕಡೆ ಒಂದು ಸನ್ನಿವೇಶ ಬರುತ್ತೆ ಈ ಸರ್ಕಾರದ ಅಧಿಕಾರಿಗಳು ಕೆಲಸ ಮಾಡಿಸ್ಕೊಳ್ಳೋದಿಕ್ಕೆ ಅಂತ ಪಾಪ ಅವ್ರ ಹತ್ರ ಕೆಲಸ ಆಗಬೇಕು ಅಂತ ಜನ ಹೋದ್ರೆ ಈಗ ಬಾ ಆಗ ಬಾ ಹೋಗಿ ಬಾ ಅಂತ ಹೇಳ್ತಾರಲ್ಲ ಹೌದು ಹಾಗೆ ಕಾಡಿಸಿ 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 ಕೊನೆಗೆ ಕೈ ಆಡಿಸ್ಬಿಡ್ತಾರಮ್ಮೆ ಅಂತ ಮಾಡಿ ಇಲ್ಲ ಅಂತ ಬಿಡ್ತಾರಲ್ಲ ಹಾಗೆ ಮಾಡ್ತಾ ಇದ್ದಿದ್ದು ಒಂದು ಕತೆ ಹೇಳ್ತಾನೆ ಒಬ್ಬ ಭಕ್ತ ಪಾಪ ಉಜ್ಜಯಿನಿನಲ್ಲಿ ಮಹಾದೇವನ ಮಂದಿರಕ್ಕೆ ಬರ್ತಾ ಇದ್ದಂತೆ ಭೈರವ ಅವನಲ್ಲಿ ತಲೆಬುರುಡೆಗಳೇ ಮಾಲೆ ಆ ಮಹಾದೇವ ಭೈರವನ ಮಂದಿರಕ್ಕೆ ಬಂದು ಅರ್ಚನೆ ಮಾಡ್ತಾ ಇದ್ದಾಗ ಎಷ್ಟೋ ವರ್ಷ ಮಾಡ್ತಿದ್ದ ಆಗ ಶಿವನಿಗೊಂದು ದಿವಸ ಅನುಗ್ರಹ ಮಾಡಬೇಕು ಅಂತ ಕಣ್ಣು ತೆರೆದನಂತೆ ಅವನನ್ನ ಕನಿಕರಿಸೋಣ ಅಂತ ಇವನು ಕಣ್ಣು ಮುಚ್ಕೊಂಡು ಕೈ ಕಟ್ಕೊಂಡಿದ್ದ ಆ ಕಟಾಕ್ಷ ಬಿದ್ದು ಒಂದು ತಲೆಬುರುಡೆಗೆ ಚೈತನ್ಯ ಬಂತಂತೆ ಅದು ಸುಮ್ಮನೆ ಇರು ಅಂತಂತೆ ಯಾಕೋ ಇದು ಹಿಂಗೆ ಹೇಳ್ತಾ ಇದೆ ಅಂತ ಶಿವನು ಸುಮ್ಮನೆ ಆದ ಆ ಭಕ್ತ ಹೋದ ಮೇಲೆ ತಿರುಗಾ ಚೈತನ್ಯ ಕೊಟ್ಟು ಯಾಕೆ ನಿಂತ ಅಂತ ತಡದೆ ಅಂದರೆ ಅಯ್ಯೋ ಪೆದ್ದು ಶಿವ ನೀನು ಭೋಲಾ ಶಂಕರ ಅಂತ ಈಗ ವರ ಕೊಟ್ಬಿಟ್ರೆ ಅವ್ನು ಮತ್ತೆ ನೀನು ಮೂಸ್ ನೋಡ್ತಾನ ಒಂದು ಉದ್ರಣೆ ನೀರು ಒಂದು ಬಿಲ್ಪತ್ರೆನೂ ನಿನ್ನ ತಲೆಗೆ ಹಾಕೋದಿಲ್ಲ ಮಾಡಬಾರ್ದು ಉಪಕಾರ ಬರ್ತಾ ಇರಬೇಕು ಹೋಗ್ತಾ ಇರಬೇಕು ಎಸ್ಯ ಕಿಂಚಿನ್ ಅದಾತವ್ಯಂ ತಸ್ಯ ದೇಯಂ ಕಿಮುತ್ತರಂ ಯಾರಿಗೇನು ಕೊಡಬಾರ್ದು ಅವ್ರಿಗೇನು ಉತ್ತರ ಕೊಡಬೇಕು ಹೌದು ಅದ್ಯ ಸಾಯಂ ಪುನಃ ಪ್ರಾತಃ ಸಾಯಂ ಪ್ರಾತಃ ಪುನಃ ಪುನಃ ಇವತ್ ಬೆಳಗ್ಗೆ ಸಂಜೆ ನಾಳೆ ಬೆಳಗ್ಗೆ ನಾಳೆ ಸಂಜೆ ಹಿಂಗ್ ಓಡಾಡಿಸ್ತಾ ಚಪ್ಪಲಿ ಸವಿಸ್ಬೇಕು ಅಂತ ಅದನ್ನ ಕೇಳಿ ಶಿವ ನೀನು ಕಾಯಸ್ಥನೇ ಆಗಿರಬೇಕು ಸರ್ಕಾರಿ ಅಧಿಕಾರಿ ಇಲ್ದೆ ಸತ್ತ ಮೇಲೂ ಈ ದುಷ್ಟ ಬುದ್ಧಿ ಟೊಳ್ಳು ತಲೆಬುರುಡೆಯಲ್ಲೂ ಇಂಥ ಬುದ್ಧಿ ಇರ್ತಿರ್ಲಿಲ್ಲ ಅಂತ ಇಂಥ ವಿಡಂಬನೆ ಹಾಗೆ ಬಹಳ ಚೆನ್ನಾಗಿದೆ ಇದು ಅಂದ್ರೆ ನಾವಾಗ್ಲೇ ಶುರು ಮಾಡಿದ್ವಲ್ಲ ಈ ಪ್ರೊಫೆಷನ್ಸ್ ಅಂದ್ರೆ ಕಾಯಸ್ಥರು ಅವರು ಇವರು ವೈದ್ಯರು ಅದಕ್ಕೆ ಬಹಳ ಚೆನ್ನಾಗಿ ಹೊಂದುತ್ತೆ ಇವತ್ತು ಒಂದು ನಾಲ್ಕೈದು ದಿವಸದಿಂದ ಪತ್ರಿಕೆಗಳಲ್ಲಿ ಬರ್ತಾ ಇದೆಯಲ್ಲ ನಮ್ಮ ಅಧಿಕಾರಿಗಳು ಕಾಯಸ್ಥರು ಇಂಥವ್ರೆಲ್ಲ ಎಷ್ಟೆಷ್ಟು ಯಾವ್ಯಾವದ್ರಲ್ಲಿ ದುಡ್ಡನ್ನ ಚಿನ್ನನ ಬೆಳ್ಳಿಯನ್ನ ಇಟ್ಕೊಂಡಿದ್ದಾರೆ ಅಂತ ಅಗದಷ್ಟು ಬಗೆದಷ್ಟು ಇನ್ನು ಬರ್ತಾ ಇದೆ ಕುಬೇರರು ಡ್ರೈನೇಜ್ ಪೈಪ್ಗಳಲ್ಲಿ ಕೂಡ ತಿರುಗಿಸಿದ್ರೆ ಸಾಕು ಧಾರಾಕಾರ ಸರಸ್ವತಿ ಇಲ್ಲ ಧಾರಾಕಾರ ಲಕ್ಷ್ಮಿ ಹೌದು ಇನ್ನೊಂದು ನಮ್ಮಲ್ಲಿ ಈ ಭಾಷೆಯನ್ನ ಕುರಿತೆ ಸಾಕಷ್ಟು ತಮಾಷೆ ಮಾಡ್ಕೊಂಡಿರೋದು ಉಂಟು ಅದರಲ್ಲಿ ವ್ಯಾಕರಣಕಾರರನ್ನ ಆಮೇಲೆ ಈ ಇವರನ್ನ ನೈಯಾಯಿಕರನ್ನ ಕವಿಗಳನ್ನ ಇವ್ರ ಬಗ್ಗೆ ಎಲ್ಲ ಅವರವರೇ ಮಾಡ್ಕೊಂಡಿರೋದು ಬಹಳ ಇದೆ ಬಹಳ ಚೆನ್ನಾಗೂ ಇದೆ ಈ ವ್ಯಾಕರಣಕಾರರನ್ನು ಕುರಿತು ಒಂದು ಒಳ್ಳೆ ಈ ಏನಂತ ಹೇಳೋಣ ಅವನು ವಿರಹಿ ಒಬ್ಬ ಹೇಳ್ಕೊಳ್ತಾ ಇದ್ದಾನೆ ನಪುಂಸಕಮಿತಿ ಕೃತ್ವ ತತ್ರ ಪ್ರೇಷಿತಂ ಮನಃ ತತ್ತು ತತ್ರೈವ ರಮತೆ ಹತಃ ಪಾಣಿನಿ ನಾವು ಎಂಬ ಬಹಳ ತಮಾಷೆಯಾಗಿದೆ ಇದು ಮನಃ ಅನ್ನೋದು ನಮ್ಮ ಸಂಸ್ಕೃತದಲ್ಲಿ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಇದು ಶಬ್ದಸ್ಯ ಲಿಂಗ ಅಥವಾ ವಸ್ತುನಃ ಅಲ್ವಾ ಶಬ್ದಕ್ಕೆ ಲಿಂಗವೇ ಹೊರತು ಅರ್ಥಕ್ಕಲ್ಲ ಅರ್ಥವನ್ನು ಸೂಚಿಸೋದಿಲ್ಲ ಅಂತ ಒಂದು ಅಂದರೆ ಅರ್ಥದ ಲಿಂಗವನ್ನು ಸೂಚಿಸೋದಿಲ್ಲ ಸೊ ಮನಸ್ಸು ಅನ್ನೋ ಶಬ್ದ ನಪುಂಸಕ ಲಿಂಗ ಅದಕ್ಕೆ ಇವನು ಹೇಳ್ಕೊಳ್ತಾ ಇದ್ದಾನೆ ಈ ನಪುಂಸಕ ಇದು ಅದಕ್ಕೋಸ್ಕರ ಅವಳಿಗೆ ಮನಸ್ಸನ್ನು ಕೊಟ್ಟೆ ನಾನು ಆದರೆ ಆ ಮುಂಡೆ ಅದು ಅಲ್ಲೇ ಕೂತ್ಕೊಂಡ್ಬಿಡ್ತು ನನ್ನ ಹತ್ರ ಬರಲೇ ಇಲ್ಲ ವಾಪಸ್ಸು ಅಂತ ಅದಕ್ಕೆ ವ್ಯಾಖ್ಯಾನ ನೀವು ಮಾಡಬೇಕು ನೋಡಿ ಮನಸ್ಸಲ್ಲೇ ಹೊರಟೋಗ್ಬಿಡ್ತು ಯಾಕೆಂದ್ರೆ ಪಾಡಿನೇ ನಮ್ಮನ್ನು
ವ್ಯಾಕರಣದ ಪ್ರಕಾರ ಮನಸ್ಸು ನಪುಂಸಕಲಿಂಗ, ಅದಕ್ಕೆ ಪಾಣಿನಿ ನಂಬಿಕೊಂಡು ನಾವು ಕೆಟ್ಟವಿ ಅಂತ ಹೇಳ್ಬಿಟ್ಟಿದ್ರು. ಪಾಣಿನಿ ನಾವು ಹೌದು, ಪಾಣಿನಿ ಇನ್ನು ಎಂತೆಂಥದ್ದು ಮಾಡ್ಬಿಡ್ತಾನೆ ಅಂತ ಅದಕ್ಕೇನೆ ನಾಯಿಯನ್ನ ಇಂದ್ರನನ್ನ ಇವ್ರನ್ನೆಲ್ಲರನ್ನೂ ಸೇರಿಸ್ಬಿಟ್ಟು ಒಂದು ಸೂತ್ರ ಮಾಡ್ಬಿಟ್ಟ ಅಂತ ಹೇಳ್ಬಿಟ್ಟಿದ್ರು. ಅದು ಒಂದು ಮಾತು ಚಮತ್ಕಾರ ಬರುತ್ತೆ. ಎಲ್ಲ ಕೂಡ ನಕಾರ ಅಂತ ಪುಲ್ಲಿಂಗ ಶಬ್ದ, ಶ್ವ ಮಘವ ಇವೆಲ್ಲ ಕೂಡ ಏನ್ ಮಾಡೋದು ಆ ತರ ಆಯ್ತು ಅಂತ ಅಂತಾರೆ. ಅಂದ್ರೆ ಅವನಿಗೆ ಔಚಿತ್ಯ ಪ್ರಜ್ಞೆ ಇಲ್ಲ, ಎಲ್ಲರೂ ಒಂದೇ ಸಾಲಲ್ಲಿ ಒಂದೇ ತಂತಿಗೆ ಪೋಣಿಸ್ಬಿಡ್ತಾನೆ ಅಂತ, ಪೂಜ್ಯ ಪೂಜಾ ವ್ಯತಿಕ್ರಮ ಹೀಗೆ ಮಾಡ್ಬಿಡ್ತಾನೆ ಅಂತ. ಅದು ಎಲ್ಲಿವರೆಗೆ ಅಂದ್ರೆ ಉಚ್ಚಾರಣೆ ವಿನೋದಗಳ ಬಗ್ಗೆ ಕೂಡ ಮಾಡಿದ್ದಾರೆ. ಅಯ್ಯೋ, ನಮ್ಮ ಮಕ್ಕಳನ್ನ ಹೆದರ್ಸ್ಬೇಕಾದ್ರೆ ನಾಲ್ಕು ಪಾಣಿನಿ ಸೂತ್ರ ಹೇಳ್ಬೋದಂತೆ. ರೆಡ್ಡೋಣೈ ಅಂದ್ರೆ ಮಗು ಹೆದರ್ಕೊಂಡ್ಬಿಡುತ್ತೆ. ಆಮೇಲೆ ನಮ್ಮ ವಿಭಕ್ತಿ ಪ್ರತ್ಯಯಗಳನ್ನೆಲ್ಲ ಸಂಧಿ ಸೇರಿಸಿ ಹೇಳ್ಬಿಟ್ರೆ ಸೌಜ ಸಮೌಚ ಸಟಾಭ್ಯಾಮ್ ಬಿಸ್ ಗೆ ಬ್ಯಾಮಿಸ್ ಅಂತ ಹೀಗಂತ ಹೇಳ್ಬಿಟ್ರೆ ಅಂತಾನು ಹೇಳ್ತಾರೆ. ಹೇಳಿ, ವೆಂಕಟಾದ್ವರಿ ಒಂದು ಪದ್ಯವೇ ಬರೆದು ಬಿಡ್ತಾನೆ. ನಮ್ಮ ಪಿ ಎಸ್ ರಾಮಾನುಜಂ ಅವರು ಸಂಸ್ಕೃತ ವಿದ್ವಾಂಸರಾದ ಪೊಲೀಸ್ ಅಧಿಕಾರಿಗಳು, ಇದರ ಆಶ್ರಯದ ಮೇಲೆ ಒಂದು ಒಳ್ಳೆ ಪ್ರಹಸನ ಬರೆದಿದ್ದಾರೆ, ಠಾಣೆಯಲ್ಲಿ ಸೂತ್ರೋದಯ ಅಂತ. ಒಬ್ಬ ಪೊಲೀಸ್ ಅಧಿಕಾರಿ ಬಂದು ಇನ್ಮೇಲೆ ಯಾರು ಕೈ ಕೆಳಗಿನ ಪೊಲೀಸ್ ಕಾನ್ಸ್ಟೇಬಲ್ಗಳು ಇತ್ಯಾದಿಗಳು ಯಾರು ಕೂಡ ಕೆಟ್ಟ ಮಾತು ಬಳಸಬಾರ್ದು, ಪೋಲಿ ಮಾತು ನಮ್ಮ ಇಲಾಖೆಗೆ ಒಂದು ಅವಮಾನ ಅಂತ. ಹಾಗೆ ಮಾಡಿದ್ರೆ ಅವ್ರ ಮೇಲೆ ಸ್ಟ್ರಿಕ್ಟ್ ಆದಂಥ ಡಿಸಿಪ್ಲಿನರಿ ಆ್ಯಕ್ಷನ್ ತಗೋತೀವಿ ಅಂತ. ಬೈಗಳಿಲ್ಲದೆ ಇದ್ರೆ ನನ್ನ ಡಿಪಾರ್ಟ್ಮೆಂಟ್ ಕದರ ಏನಾಗಬೇಕು ಅಂತ ಸಂಕಟ. ಆಗ ಪಾಪ ಒಬ್ಬ ವ್ಯಾಕರಣ ವಿದ್ವಾಂಸರು, ನನ್ನ ಮಗನಿಗೆ ಇಲ್ಲಿ ಎಲ್ಲರೂ ಒಂದು ಕ್ಲರ್ಕ್ ಕೆಲಸ ಕೊಟ್ಟರೆ ನಿಮಗೆ ಬೈಗಳಿಲ್ಲದೆ ಇರೋ ತರಹ ನೀವು ಬೈಗಳು ಬಳಸೋದಾರಿ ತೋರಿಸ್ತೀನಿ ಅಂತ. ಏನು ಅಂದರೆ ವ್ಯಾಕರಣ ಸೂತ್ರ ಹೇಳಿಕೊಟ್ಟಿದ್ದು, ಜಲಾಂಜಶ್ ಅಂತಂದ್ರೆ ಹೈವರಟ್ ಅಂತಂದ್ರೆ ಹೆದರ್ಕೊಂಡು ನೋಡೋ. ಆಗ ಬಂದು ನೋಡಿ ಸ್ವಾಮಿ ನನ್ನ ವರಟ ಅಂದ್ರು ಹೈವರಟ ಅಂತೆಲ್ಲ ಅಂದ್ರು ಅಂತ ಅವ್ರ ಮೇಲಧಿಕಾರಿ ಕಂಪ್ಲೇಂಟ್ ಮಾಡ್ತಾರೆ ಬೈಸ್ಕೊಂಡವ್ರು. ಏನ್ರಿ ಅಂದ್ರೆ ಎಲ್ಲಾದ್ರೂ ಉಂಟೆ ದೇವರು, ಅದು ನೃತ್ತಾವಸಾನೇ ನಟರಾಜರಾಜ ನನಾದಡಕ್ಕಾಂ ನವಪಂಚವಾರಂ, ನೀವು ಮಾಡಿದ್ರಲ್ಲ ಪಾಣಿನಿ ಸೂತ್ರೋದಯವನ್ನ ಆ ತರಹ ಸೂತ್ರಜಾಲ ಮಾಡಿದ್ರಿಂದ ಹೈವರಟ್ ಅಲ್ಲ ಅದು ಹೊರಟ ಅಲ್ಲ ಅಂತ ಹೇಳ್ಬಿಟ್ಟು ಅಂದ್ರು ಅಂತ. ಈ ಪ್ರತಿಯೊಂದಕ್ಕೂ ಅವ್ರ ಸಮರ್ಥನೆ ಕೊಟ್ರು ಅಂತ. ಪಾಪ ಈ ಉಚ್ಚಾರಣೆನು ಬರದೇ ಇರತಕ್ಕಂತ ಜನ ಎಷ್ಟೋ ಸರ್ತಿ ಸರಸ್ವತಿಯರಂತ ಹೆಣ್ಣುಮಕ್ಕಳ ಕೈ ಹಿಡಿದು ಬಿಡ್ತಾರೆ. ನಮ್ಮ ಇವಳು ಕವಯಿತ್ರಿಯರಲ್ಲಿ ಅಗ್ರಗಣ್ಯಳಾದಂತ ವಿಕಟ ನಿತಂಬೆಗೆ ಹಾಗಾಯ್ತು ಅಂತ ಕೇಳಿದ್ದೀವಲ್ಲ, ಅವಳು ಹೇಳ್ತಾಳೆ ಪದ್ಯದ ಹೇಳಿ. ಕಾಲೇ ಮಾಶಂ ಸಸ್ಯೇ ಮಾಸಂ ವದತಿ ಶಕಾಸಂ ಯಶ್ಚ ಸಕಾಶೆ ಪೃಷ್ಟೇ ಲುಂಪತಿ ಶಂವಾರಂ ಉಷ್ಟ್ರೇ ಲುಂಪತಿ ಶಂವಾರಂ ವ ತಸ್ಮೈ ದತ್ತ ವಿಕಟ ನಿತಂಬ. ಮಾಸ ಅನ್ನೋ ಜಾಗದಲ್ಲಿ ಮಾಷ ಅಂತಂತಾನೆ, ಮಾಷ ಉದ್ದು ಅನ್ನೋ ಜಾಗದಲ್ಲಿ ಮಾಸ ಅಂತಾನೆ, ಉಷ್ಟ್ರ ಅನ್ಬೇಕಾದ್ರೆ ಉಷ್ಟ ಅಂತಾನೆ ಇಲ್ಲ ಉಟ್ರ ಅಂತಾನೆ. ಮೂರು ಸ್ವರ ವ್ಯಂಜನಗಳನ್ನು ಸೇರಿಸಿ ಉಷ್ಟ್ರ ಅಂತ ಅನ್ನೋದಕ್ಕೆ ಬರೋಲ್ಲ, ಸಂಯುಕ್ತ ಸ್ವರ ಹೇಳಕ್ ಬರಲ್ಲ ಪದ. ಸಕಾಶ ಅನ್ನೋದಕ್ಕೆ ಶಕಾಸ ಅಂತಾನೆ, ಸ್ಪೂನರಿಸಮ್ ಶಕಾರ. ಇಂತ ಅವನಿಗೆ ನನ್ನನ್ನು ಕೊಟ್ಟು ಮದುವೆ ಮಾಡಿಬಿಟ್ರು ಅಂತ. ಪಾಪ ಏನ್ ದುರಂತ. ಅದೇ ರೀತಿಯಲ್ಲಿ ನಮ್ಮಲ್ಲಿ ಇನ್ನೊಂದು ಸಾಮಾನ್ಯ ಹೇಳ್ತಿರ್ತಾರೆ ನೋಡಿ, ಹೆಂಗಸರಿಗೆ ಅಧ್ಯಯನ ಅವಕಾಶ ಇರಲಿಲ್ಲ, ಅವ್ರಿಗೆ ಅದು ಬರ್ತಿರ್ಲಿಲ್ಲ, ಬೇರೆ ಜನಗಳಿಗೆ ಬರ್ತಾ ಇರಲಿಲ್ಲ, ಒಬ್ಬರೇ ಇಟ್ಕೊಂಡ್ಬಿಟ್ರು, ಇವತ್ತು ಕೊಟ್ಟರು ಅವ್ರು ತಗೊಳಲ್ಲ, ಆದರೆ ಇದನ್ನು ಹೇಳೋದು ಬಿಡೋದಿಲ್ಲ, ತಾವೇ ಇಟ್ಕೊಂಡ್ಬಿಟ್ರು ಅಂತ. ಅದೇ ರೀತಿಲಿ ಅಹಂ ಕಥಂ ದ್ವಿತೀಯ ಮನೋರಮಾ ತಂಪುರಾಟ್ಟಿ ಅದ ಹೇಳಿ, ಕೇರಳದಲ್ಲಿದ್ದಂಥವಳು ವ್ಯಾಕರಣ ಬಹಳ ದೊಡ್ಡ ವ್ಯಾಕರಣ ವಿದುಷಿ. ಅವಳಿಗೆ ಮನೋರಮಾ ಅಂತ ಹೆಸರು ಬರೋ ಕಾರಣ ಪ್ರೌಢ ಮನೋರಮಾ ಮೇಲೆ ಅಷ್ಟು ಅವಳಿಗೆ ಅಧಿಕಾರ ಇತ್ತು. ವ್ಯಾಕರಣ ಗ್ರಂಥ ಭಟ್ಟೋಜಿ ವ್ಯಾಖ್ಯಾನ. ಹಾಗಾಗಿ ಅವಳ ಗಂಡ ಅವನಿಗೇನೂ ಬರ್ತಿರ್ಲಿಲ್ಲ. ಅದೇ ಯಸ್ಯ ಷಷ್ಠಿ ಚತುರ್ಥಿ ಚ ವಿಹಸ್ಯ ಚ ವಿಹಾಯ ಚ ಅಹಂಚಾಪಿ ದ್ವಿತೀಯ ಸ್ಯಾ ದ್ವಿತೀಯ ಸ್ಯಾಮ್ ಅಹಂ ಕಥಂ ಅಂತ. ರಾಮಾಯ ಚತುರ್ಥಿ ವಿಭಕ್ತಿ, ರಾಮಸ್ಯ ಷಷ್ಠಿ ವಿಭಕ್ತಿ. ಅವನಿಗೆ ವಿಹಾಯ ವಿಹಸ್ಯ ಅನ್ನುವ ಅವ್ಯಯಗಳನ್ನು ಈ ಮ್ಯಾಚಿಂಗ್ ನೋಡ್ಕೊಂಡ್ಬಿಟ್ಟಿದ್ರು, ಈ ಸೂಪರ್ಫಿಷಿಯಲ್ ಆದ ಸಿಮಿಲಾರಿಟಿ ನೋಡಿಕೊಂಡು ಕುರುಡುಪಾಠದಿಂದ ಹೇಳ್ತಾ ಇದ್ದ. ಅಂದ್ರೆ ಅವನಿಗೆ ರಾಮ ಶಬ್ದ ಬಿಟ್ಟರೆ ಇನ್ನೇನು ಬರ್ತಿರ್ಲಿಲ್ಲ. ಅಹಂ ಅನ್ನೋದು ರಾಮಂ ಅಂತ ಅಂದ್ಕೊಂಡು, ನಾನು ಅನ್ನೋದು ದ್ವಿತೀಯ ವಿಭಕ್ತಿ ಅಂತ ಅವನಿಗೆ, ನಾನು ದ್ವಿತೀಯ ಪತ್ನಿಯಾಗಿ ಹೇಗಿರೋದಕ್ಕೆ ಸಾಧ್ಯ ಅಂತ ಪಾಪ ಅವಳು ಸಂಕಟ ಪಟ್ಟಿದ್ದಾಳೆ. ತುಂಬಾ ಇವೆ ಆ ರೀತಿಯಾದಂತೂ. ಹಾಗೆ ಈ ನಮ್ಮ ತಾರ್ಕಿಕರು ಅವರು ಏನ್ ನೋಡ್ತಾರೆ ಅಂತ ಹೇಳಿದ್ರೆ ಆ ತರ್ಕ, ಆ ಕರ್ಕಶವಾದಂತಹ ಪದಗಳನ್ನು ಹಾಕಿ ಅದನ್ನ ಪದವಿಚ್ಛೇದ ಮಾಡಿ ಮಾಡೋದಷ್ಟೇ ಹೊರತುನುವೆ ಅದರಲ್ಲಿ ಸ್ವಾರಸ್ಯವನ್ನು ಅವ್ರು ಗ್ರಹಿಸೋದಿಲ್ಲ. ಅದು ನಿಮಗೆ ಗೊತ್ತಿದೆ, ಒಂದು ಎದುರುಗಡೆ ಇರುವಂತ ಮರವನ್ನ ವರ್ಣಿಸು ಅಂತ ಹೇಳಿದ್ರೆ ಇವನು ಕವಿ ಏನ್ ಮಾತಾಡ್ತಾನೆ, ಆ ತಾರ್ಕಿಕ ಏನ್ ಮಾತಾಡ್ತಾನೆ ಅನ್ನೋದನ್ನ ನೀವೇ ಹೇಳಿ. ಅದನ್ನ ಹೇಳಿ ಶುಷ್ಕೋ ವೃಕ್ಷ ತಿಷ್ಟತ್ಯಗ್ರೆ ಹೌದು ತದುಪರಿ ಕಶ್ಚಿತ್ ಸರ್ಪೋಪ್ಯಸ್ತಿ
ತಾರ್ಕಿಕರ ರೀತಿ ಹೌದು ನೀರಸ ತರುಹ ವಿಲಸತಿ ನಿಕಟೆ ತದುಪರಿ ಮಣಿಮಯ ಕುಟಿಲ ಭುಜಂಗ ಅದನ್ನ ವಿವರಣೆ ಒಂದು ಒಣಮರದ ಮೇಲೆ ಹಾವು ಸುತ್ತಕೊಂಡಿದೆ ಅನ್ನೋದು ಶುಷ್ಕೋ ವೃಕ್ಷ ತಿಷ್ಠತ್ಯಗ್ರೆ ಕರ್ಕಶವಾಗಿ ಹೇಳಬೇಕು ಅದೇ ಸರಸಿಗಳು ನೀರಸ ತರುಹ ವಿಲಸತಿ ನಿಕಟೆ ನೀರಸ ತರುಹ ವಿಲಸತಿ ಪುರತಃ ತದುಪರಿ ಮಣಿಮಯ ಕುಟಿಲ ಭುಜಂಗ ಅದಕ್ಕೆ ನೀಲಕಂಠ ದೀಕ್ಷಿತ ಹೇಳ್ತಾನೆ ಘಟೋಪವಿಷ್ಟಾನಿವ ವಗ್ಭಿರರ್ಥೈಃ ಶಬ್ದಾಗಮ ಜ್ಞಾನ ಖಲು ಸಾಂತ್ವಯಾಮಃ ಆಪ್ಲುತ್ಯ ಭಲ್ಲೂಕವದಾಪತಂತಃ ಕಥನ್ನು ಜಯ್ಯಾ ಇಹ ಗೌತಮೀಯಾಹ ಅಂತ ಸುಂಕದ ಕಟ್ಟೆನಲ್ಲಿ ಸುಂಕದ ಕಟ್ಟೆಯಲ್ಲಿ ಟ್ಯಾಕ್ಸ್ ಕೊಟ್ಟಂತೆ ಹೇಗೋ ವ್ಯಾಕರಣದವರೆಗೆ ನೋಡಿಪ್ಪ ಈ ಪದಕ್ಕೆ ಈ ರೀತಿಯಾಗಿ ಸೂತ್ರ ಹಾಕಿ ನಾವು ಸರಿಯಾಗಿ ಪ್ರಯೋಗ ಮಾಡಿದ್ದೀವಿ ಅಂತ ಬಚಾವಾಗಬಹುದು ಅರೆ ಕರಡಿಗಳಿಗೆ ಬಂದು ಎಗರತಕ್ಕಂತ ಎಗರಬೀಳುವಂತ ಕಚಗುಳಿ ಇಡುವಂತ ಪರಿಚಿತಕ್ಕಂತ ತಾರ್ಕಿಕರನ್ನು ನಾವು ಏನು ಮಾಡೋಣ ಅಂತ ಏನು ಮಾಡೋದು ಅದ ಹಾಗೆ ಕೆಲವು ಸತಿ ಅವರ ಶಬ್ದ ವಿವಾದಗಳಿಗೆ ಬಂದುಬಿಟ್ರೆ ಆ ತರದ್ದೇ ಆಗಿಬಿಡುತ್ತೆ ಅದನ್ನೇ ತಮಾಷೆ ಮಾಡ್ತಾರಲ್ಲ ತಾರ್ಕಿಕರಿಗೆ ನಮಗೆ ಶಬ್ದ ಅಲ್ಲ ಮುಖ್ಯ ಅರ್ಥ ಅಂತ ಅಸ್ಮಾಕೋಣಾಂ ತಾರ್ಕಿಕೇಶಾಂ ಶಬ್ದನೀನ್ ಅಥವಾ ಅರ್ಥರಿ ಅಂತೆಲ್ಲ ಚಮತ್ಕಾರಗಳನ್ನು ಮಾಡಿದ್ದಾರೆ ಎಲ್ಲ ಭಾಷೆಯ ವೈಪರೀತ್ಯಗಳು ಅದಕ್ಕೆ ಹೇಳೋದುಂಟಲ್ಲ ಒಂದು ಕಡೆ ವಿದ್ವಾಂಸ ಅಂತ ಅಂದ್ಕೋತಾನೆ ಅರೆ ಅವನು ಹಾಗಲ್ಲ ಅರೆ ಅಜ್ಞಾನಿಗಳ ಎದುರಿಗೆ ಅವನು ವಿದ್ವಾಂಸನಾಗಿರ್ತಾನೆ ಇನ್ನೊಂದು ಕಡೆ ಇನ್ನೊಂದು ವಿಷಯದಲ್ಲಿ ಅಜ್ಞಾನಿಗಳಾಗಿದ್ರೆ ಆ ಥರ ವಿದ್ವಾಂಸ ಅಂತ ಎತ್ರ ತಾರ್ಕಿಕಃ ತತ್ರ ವಯಂ ವೈಯಾಕರಣಃ ಎತ್ರ ವೈಯಾಕರಣಃ ತತ್ರ ವಯಂ ತಾರ್ಕಿಕಃ ನುಣುಚಿಕೊಳ್ಳೋ ರೀತಿಗಳು ಎಲ್ಲಿ ತಾರ್ಕಿಕರಿದ್ರೆ ಅಲ್ಲಿ ನಾನು ವೈಯಾಕರಣ ಎಲ್ಲಿ ವೈಯಾಕರಣ ಇದ್ರೆ ಅಲ್ಲಿ ತಾರ್ಕಿಕ ಎತ್ರ ನೋಭೆ ಎಲ್ಲಿ ಯಾರು ಇಲ್ವೋ ಅಲ್ಲಿ ನಾನು ಎರಡೂ ಆಗಿದ್ದೀನಿ ತತ್ರ ಉಭೆ ಎತ್ರ ಉಭೆ ತತ್ರ ನೋಭೆ ಎಲ್ಲಿ ಇಬ್ರು ಇದಾರೋ ಅಲ್ಲಿ ಬಾಯಿ ಮುಚ್ಕೊಂಡಿರ್ತೀನಿ ಈ ರೀತಿಯಾದ ಎಲ್ಲ ಆತ್ಮ ವಿಡಂಬನೆಯನ್ನೇ ಮಾಡಿಕೊಂಡಿದ್ದಾರೆ ಹಾಗೆ ಇನ್ನು ಯಾವ ಯಾವ ನಮ್ಮ ಈ ಪ್ರೊಫೆಷನ್ಸ್ ಅಂದರೆ ಈಗ ನಾವು ವೈದ್ಯರ ಬಗ್ಗೆ ಅವ್ರು ಹೇಳಿರೋದನ್ನು ನೋಡಿದ್ವಿ ಈ ಕಾಯಸ್ಥರ ಬಗ್ಗೆ ಹಾಗೂ ಜ್ಯೋತಿಷಿಗಳ ಬಗ್ಗೆ ಅಧ್ಯಾಪಕರ ಬಗ್ಗೆ ಹೇಳಿದ್ರಿ ಅಯ್ಯೋ ಇನ್ನು ಸನ್ಯಾಸಿಗಳ ಬಗ್ಗೆ ಮಾಡಿದ್ದಾರೆ ಸದಾ ಜಪಪಟೋ ಹಸ್ತೆ ಮಧ್ಯೆ ಮಧ್ಯೇಕ್ಷಿ ಮೀಲನಂ ಸರ್ವಂ ಬ್ರಹ್ಮೇತಿ ವಾದಶ್ಚ ಸತ್ಯ ಪ್ರತ್ಯಯ ಹೇತವಃ ನೀಲಕಂಠ ದೀಕ್ಷಿತ ಅದ್ವೈತಿ ಅದ್ವೈತಿಗಳನ್ನೇ ಗೇಲಿ ಮಾಡ್ತಾನೆ ಈ ಜಪ ಮಾಡೋದು ಕಾಣಿಸ್ಬಾರ್ದು ಅಂತ ಕೈಗೊಂದು ಚೀಲ ತಗಲಿಸ್ಕೋತಾರೆ ಗೋಮುಖಿ ಅಂತ ಹಾಗೆ ಆ ಗೋಮುಖಿ ಒಳಗಡೆ ಜಪಮಾಲೆ ನಿಮ್ ಜಪ ಮಾಡ್ತಾ ಇದ್ದಾನೋ ನೆಟ್ಕೆ ಮುರಿತಾ ಇದ್ದಾನೋ ಗೊತ್ತಿಲ್ಲ ಸದಾ ಜಪಪಟು ಹೊಸ್ತೆ ಕೈಯಲ್ಲಿ ಮಾತ್ರ ಅದು ಇಟ್ಕೊಳ್ಳೋದು ಮಧ್ಯೆ ಮಧ್ಯಕ್ಷಿ ಮೇಲನ ಮಧ್ಯ ಮಧ್ಯ ಓಂ ನಾರಾಯಣ ಓಂ ನಮೋ ಭಗವತೆ ವಾಸುದೇವ ಓಂ ನಮ ಶಿವಾಯ ಅಂತ ಹಿಂಗ್ ಕಣ್ಣು ಮುಚ್ಕೊಂಡು ತೇಲ್ಗಣ್ಣು ಮೇಲ್ಗಣ್ಣು ಮಾಡೋದು ಮತ್ತೆ ಕಪಟ ಸನ್ಯಾಸಿಗಳನ್ನು ಕುರಿತು ಹೇಳ್ತಾ ಹೌದು 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 ಒಳ್ಳೆ ಸನ್ಯಾಸಿ ಸರ್ವಂ ಬ್ರಹ್ಮೇತಿ ವಾದಶ್ಚ ಏನಾದರೂ ಎಲ್ಲವೂ ಬ್ರಹ್ಮ ಎಲ್ಲವೂ ಬ್ರಹ್ಮ ಎಲ್ಲ ಸರಿ ಅಂತ ಅನ್ನೋದು ತತ್ಕ್ಷಣ ಫಲವನ್ನು ಕೊಡುತ್ತೆ ಅಂತ ಅವನು ಹೇಳ್ತಾನೆ ಪ್ರಸಿದ್ಧವಾದ ಕ್ಷೇತ್ರ ನಮ್ಮ ಊರು ಅಂತ ಅನ್ಬೇಕು ಸತ್ತೋಗಿರೋ ವಿದ್ವಾಂಸರು ನಮ್ಮ ಗುರು ಅಂತ ಅನ್ಬೇಕು ಆಚಾರ ವಿಚಾರಗಳಲ್ಲಿ ಏನಾದ್ರು ವ್ಯತ್ಯಾಸ ಬಂದ್ರೆ ನಮ್ಮ ಸಂಪ್ರದಾಯ ಅನ್ಬೇಕು ಮಂತ್ರ ವ್ಯತ್ಯಾಸ ಆದ್ರೆ ನಮ್ಮ ಪಾಠಾಂತರ ಬೇರೆ ಅನ್ಬೇಕು ಹೀಗೆ ಮಾಡಿದ್ರೆ ಯಾವುದು ತಪ್ಪಲ್ಲ ಅಂತ ಸೆನ್ಸಪ್ಪ ನೀಲಕಂಠ ದೀಕ್ಷಿತನಿಗೆ ಹಾಗೆ ಸನ್ಯಾಸಿ ನೀವು ನೋಡಿ ನಮ್ಮ ನಾಟಕಗಳಲ್ಲಿ ಅದರಲ್ಲೂ ನೀವು ಮಾಡಿದ್ದೀರಲ್ಲ ಆ ಮೂರು ನಾಟಕಗಳಲ್ಲಿ ಸಾಮಾನ್ಯವಾಗಿ ಪ್ರಹಸನಗಳಲ್ಲಿ ಬಾಣಗಳಲ್ಲಿ ಈ ಸನ್ಯಾಸಿನೇ ಹೀರೋ ಸುಳ್ಳೆ ಸನ್ಯಾಸಿ ಕಥೆನೇ ಅಲ್ಲಿ ಬರೋದು ಅದರಿಂದ ಇದು ತುಂಬಾ ಕಾಮನ್ ಆಗಿರುತ್ತೆ ನೀವು ನೋಡಿ ಒಬ್ಬ ಸನ್ಯಾಸಿ ದೊಡ್ಡ ವಿದ್ವಾಂಸ ಅಂತ ಬಂದ್ಬಿಡ್ತಾನೆ ಲಟಕ ಮೇಲಕ ಅದು ಮೋಸಗಾರರ ಠೌಳಿ ಅನ್ನುವ ನಾಟಕ ರೂಪಕ ಅದು ಪ್ರಹಸನ ಗುರೋರ್ ಗಿರ ಪಂಚ ದಿನಾನ್ಯಧೀತ್ಯ ವೇದಾಂತ ಶಾಸ್ತ್ರಾಣಿ ದಿನತ್ರಯಂಚ ಅಮೀ ಸಮಗ್ರಾಯ ಕುತರ್ಕವಾದಾನ್ ಸಮಾಗತ ಕುಕ್ಕುಟಪಾದ ಮಿಶ್ರಾಹ ಕುಕ್ಕುಟಪಾದ ಮಿಶ್ರ ಕೋಳಿ ಕಾಲು ಕೆರೆಯುತ್ತೆ ಮೇಲ್ ಮೇಲೆ ಸೂಪರ್ಫಿಷಿಯಲ್ ಆ ಥರ ಇವರು ಕುಕ್ಕುಟಪಾದರು ಪೂಜ್ಯರಾದಂಥ ಯತಿವರ್ಯರು ಮಿಶ್ರರು ಮಿಶ್ರರು ಅಂದರೆ ಕರ್ಮಕಾಂಡ ಜ್ಞಾನಕಾಂಡ ಬೆರೆಸಿ ನೋಡ್ತಕ್ಕಂಥವ್ರು ಇವರೇನು ಗುರುಮತ ಕುಮಾರಿಲ ಭಟ್ಟನಿಗೆ ಜೊತೆಯಲ್ಲಿದ್ದಂಥ ಆತನಿಗೆ ಶಿಷ್ಯನಾಗಿ ಆತನಿಗಿಂತ ವಿರೋಧವಾದಂಥ ನಿಲುವು ತಗೊಂಡ ಪ್ರಭಾಕರ ಮೀಮಾಂಸಾ ಪದ್ಧತಿ ಪ್ರಭಾಕರಾಚಾರ್ಯ ಆತನ ಮತ ಗುರುಮತ ಅಂತಾರೆ ಅದನ್ನು 5 ದಿವಸ ಓದಿ ಅದು ಬಹಳ ಪ್ರೌಢವಾದದ್ದು ಬೃಹತಿ ಅಂತ ಆತನ ಮಹಾಗ್ರಂಥ ವೇದಾಂತ ಶಾಸ್ತ್ರಾಣಿ ದಿನತ್ರಯಂಚ ವೇದಾಂತವನ್ನು 3 ದಿವಸ ಓದ್ಬಿಟ್ಟು ಈಗಷ್ಟೇ ಕುತರ್ಕದ ಮೂಸ್ ನೋಡ್ಬಿಟ್ಟು ಹಂಗೆ ನಮ್ಮ ಹತ್ರ ಕೋಳಿ ಕಾಲು ಕೆರೆಯೋದಕ್ಕೆ ಬಂದ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟಿದ್ನು ಹೀಗೆ ಎಲ್ಲಾ ಪ್ರೊಫೆಷನ್ಸ್ ಅಲ್ಲಿ ಇರುವ ಬೂಟಾಟಿಕೆಗಳನ್ನ ಬಯಲು ಮಾಡ್ತಾ ಬಂದಿದ್ದಾರೆ ಅದೇನೇ ಈ ಅದ್ವೈತ ಆಚಾರ್ಯರ ಬಗ್ಗೆನೂ ಹೇಳ್ತಾರಲ್ಲ
ಅವರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಎಲ್ಲವೂ ಮಿಥ್ಯ 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 ಅಂತ ಜನ ತುಂಬ ಜನ ಕೂತಿದ್ದಾರೆ ಮುಂದಗಡೆ ಅವರು ಬಹಳ ಆಟಾಟೋಪದಿಂದ ಮಾತಾಡ್ತಿದ್ದಾರೆ ಇದ್ದಕ್ಕಿದ್ದಂಗೆ ಒಂದು ಆನೆ ಬಂತು ಆವಾಗ ಎಲ್ಲ ಓಡೋಗ್ಬಿಡ್ತಾರೆ ಆಚಾರ್ಯರು ಓಡೋಗ್ಬಿಡ್ತಾರೆ ಆಮೇಲೆ ರಕ್ಷಿ ಪುರುಷರು ಬಂದು ಆನೆನ ಹಿಡ್ಕೊಂಡು ಹೋದರು ತಿರುಗಿ ಮತ್ತೆ ಸೇರಿಕೊಂಡ್ರು ಆವಾಗ ಅಲ್ಲಿ ಕೆಳಗಿದ್ದವರೆಲ್ಲ ನಮ್ಮ ಪ್ರೇಕ್ಷಕರು ಕೇಳಿದ್ರಂತೆ ನೀವು ಎಲ್ಲವೂ ಬ್ರಹ್ಮವೇ ಎಲ್ಲವೂ ಮಿಥ್ಯ ಅಂತ ಹೇಳ್ತಾ ಇದ್ರಲ್ಲ ಆನೆಯೇನು ಮಿಥ್ಯ ಅಲ್ವಾ ಅಂತ ಹೌದು ಹೌದು ಗಜೋಪಿ ಮಿಥ್ಯ ಪಲಾಯನಮಪಿ ಮಿಥ್ಯ ನೀವು ಯಾಕೆ ಓಡೋದ್ರಿ ಅಂದರೆ ಅದನ್ನು ಹೇಳಿದ್ರೆ ಸೊ ಆನೆಯೇನು ಮಿಥ್ಯ ನಾವು ಓಡೋಗಿದ್ದು ಮಿಥ್ಯ ಸರಿ ಅಂತ ಹೇಳಿದಂತೆ ಹೀಗೆ ಬುದ್ಧಿವಂತರು ಬಹಳ ಬುದ್ಧಿವಂತರು ಆ ವಿನೋದವನ್ನು ಸಾಧಿಸ್ಕೋತಾರೆ ಹಾಗೆ ಹಾಗೆ ನಮ್ಮ ಶಾಸ್ತ್ರಕಾರರ ಬಗ್ಗೆ ಕೆಲವು ಇದ್ರೆ ಹೇಳಿ ಹಾ ನನಗೆ ಶಾಸ್ತ್ರಕಾರರು ತಕ್ಷಣ ಜ್ಞಾಪಕ ಬರೋದು ಸರ್ವಶಾಸ್ತ್ರಗಳನ್ನು ಓದಿಕೊಂಡು ನಮ್ಮ ಕಾವ್ಯಶಾಸ್ತ್ರಕ್ಕೆ ಬೇಕಾದಷ್ಟು ಕೊಡುಗೆ ಕೊಟ್ಟು ಆತನ ವ್ಯಾಖ್ಯಾನವಿಲ್ಲದೆ ಕಾಳಿದಾಸಾದಿಗಳು ಪಂಚಮಹಾಕಾವ್ಯಗಳೇ ಅರ್ಥವಾಗದೇ ಇದ್ದಂಥ ಮಲ್ಲಿನಾಥ ಆ ಮಲ್ಲಿನಾಥನಿಗೆ ಸಂಪಾದನೆಯಲ್ಲಿ ಅಂಥ ರುಚಿ ಇರಲಿಲ್ಲ ಧನ ಸಂಪಾದನೆಯಲ್ಲಿ ಈ ಪ್ರಾಚೀನ ಕಾವ್ಯಶಾಸ್ತ್ರ ಗ್ರಂಥಗಳಿಗೆಲ್ಲ ವ್ಯಾಖ್ಯಾನ ಬರೆಯೋದು ಧರ್ಮಶಾಸ್ತ್ರದ ಬಗ್ಗೆ ಬರೆದಿದ್ದಾನೆ ಅಲಂಕಾರ ಶಾಸ್ತ್ರದ ಬಗ್ಗೆ ಬರೆದಿದ್ದಾನೆ ಎಲ್ಲವನ್ನೂ ಓದಿಕೊಂಡಂಥ ವ್ಯಕ್ತಿ ಆಗ ಅವನ ಹೆಂಡತಿ ನಿಮಗೆ ನಾನು ನೋಡಿ ದಿವಸವೂ ಅಡುಗೆ ಮಾಡಿ ಹಾಕ್ತೀನಿ ನೀವು ಯಾರ್ಯಾರು ಸ್ತ್ರೀಯರ ವರ್ಣನೆ ಮಾಡಿರೋ ಕಾವ್ಯಗಳನ್ನೆಲ್ಲ ವ್ಯಾಖ್ಯಾನ ಮಾಡ್ತೀರಾ ನನ್ನ ಮೇಲೆ ಒಂದು ಪದ್ಯ ಹೇಳಬಾರ್ದೆ ಅಂತ ಕೇಳಿದ್ಲಂತೆ ಆಗ ಅವಳು ಹಂಗೆ ಕೇಳಿದ್ದಕ್ಕೆ ಅವನು ವಿನೋದದಿಂದ ಉಡುರಾಜ ಮುಖಿ ತಿಂತ್ರಿಣೀದಲ ಸಮಾನ ಲೋಚನೆ ದೇವದುಂದುಭಿ ಸಮಾನ ಮಧ್ಯಮೆ ಅರ್ಕಶುಷ್ಕ ಫಲವದ್ಗನಸ್ಥನಿ ರಾಮವೈರಿ ಭಗಿನೀವ ರಾಜಸೆ ಅಂತ ಹುಣಸೆ ಎಲೆಯಷ್ಟು ಸುಂದರವಾದ ಕಣ್ಣುಳ್ಳವಳೆ ದೇವಸ್ಥಾನದ ನಗಾರಿಯಂತ ನಡುವುಳ್ಳವಳೆ ಎಕ್ಕದ ಕಾಯಂತ ಎದೆ ಉಳ್ಳವಳೆ ನೀನು ರಾವಣ ರಾಮನ ವೈರಿಯ ಸೋದರಿ ಹಾಗೆ ಕಾಣಿಸ್ತೀಯ ಅಂತ ಪಾಪ ಯಾಕಾದ್ರೂ ಕೇಳಿದ್ನು ಅನ್ಕೋಬೇಕಕ್ಕೆ ಅವಳಿಗೆ ಅದಕ್ಕೆ ರೇಗೋಯ್ತಂತೆ ಅವಳು ಬಿಡ್ತಾಳ ಆಮೇಲಿಂದ ಮಲ್ಲಿನಾಥನ ಹೆಂಡತಿ ಅವಳು ಒಂದ್ ದಿವಸ ಇವನು ಅಡುಗೆ ಮಾಡಿ ಊಟಕ್ಕೆ ಕೂತಿದ್ದಾಗ ಹೆಂಡತಿ ಬಳಸ್ತಾ ಇದ್ದಾಳೆ ಇವತ್ತು ಏನು ವಿಶೇಷ ಅಂತ ಕೇಳಿದ್ರೆ ಇತಿ ತಾತ್ಪರ್ಯಂ ಸಂಭಾರ ಇತ್ಯರ್ಥಮಿತಿ ತೇಮನಂ ಅಂತ ಅವನು ಎಲ್ಲ ಬರೆದು ಇತ್ಯರ್ಥ ಇತಿ ತಾತ್ಪರ್ಯಂ ಅಂತ ಬರೀತಿದ್ರೆ ಇತಿ ತಾತ್ಪರ್ಯ ಅಂತಕ್ಕಂಥ ಮಜ್ಜಿಗೆ ಹುಳಿಯನ್ನು ಮಾಡಿದ್ದೀನಿ ಇತ್ಯರ್ಥ ಅಂತಕ್ಕಂಥ ಸಂಭಾರವನ್ನು ಮಾಡಿದ್ದೀನಿ ಅಷ್ಟೇ ನಿಮ್ಮ ಪಾಲಿಗಿರುವಂಥದ್ದು ಅಂತ ಗೇಲಿ ಮಾಡಿದ್ಲಂತೆ ಎಷ್ಟು ಚೆನ್ನ ಸರಿಯಾದವಳು ಮತ್ತೆ ಇನ್ನೊಂದು ಸ್ವಾರಸ್ಯ ಏನಂದರೆ ಮಲ್ಲಿನಾಥ ತನ್ನ ಬಗ್ಗೆನೂ ತಾನು ವಿಡಂಬನೆ ಮಾಡಿಕೊಳ್ತಾ ಇದ್ದ ಅವನಿಗೆ ಪಾಪ ಒಳ್ಳೆ ಬಟ್ಟೆ ಬರ ಇರಲಿಲ್ಲ ಒಮ್ಮೆ ಅವನು ರಾಜವೀಡು ಅಂತ ರಾಜಾಚಲ ಅಂತ ಹೆಸರಾದ ಒಂದು ರಾಜನ ಊರಿಗೆ ಹೋಗ್ತಾನೆ ಅಲ್ಲಿದ್ದವನು ಸರ್ವಜ್ಞ ಸಿಂಹಭೂಪಾಲ ಅಂತ ಈ ಮಲ್ಲಿನಾಥನಿಗೆ ಯಾವ ರಾಜಾಶ್ರಯವೂ ಇರಲಿಲ್ವಾ ಅಥವಾ ಅವನೇ ಹೋಗ್ಲಿಲ್ವಾ ಅವನು ಹೋಗ್ಲಿಲ್ಲ ಅನ್ಸುತ್ತೆ ಯಾಕೆಂದ್ರೆ ಅವನ ಸುತ್ತಮುತ್ತಲೆಲ್ಲ ರಾಜಾಶ್ರಯ ಕೊಡುವಂತದ್ದಿತ್ತು ಅವರು ಸಂತೋಷವಾಗಿ ತಮ್ಮ ಕೆಲಸ ತಾವು ಮಾಡ್ಕೊಳಕ್ ಬೇಕಾದ ಅನುಕೂಲತೆಯೂ ಇತ್ತು ಅವ್ರಿಗೆ ಕೊಡ್ತಾ ಇದ್ರು ಅನ್ಸುತ್ತೆ ಅವನು ಹೋಗಿ ಯಾವುದಕ್ಕೂ ಅಭ್ಯರ್ಥನೆ ಮಾಡಲಿಲ್ಲ ಯಾವ ರಾಜನ ಸ್ತೋತ್ರ ಮಾಡದಂತೇನೂ ಕಾಣಿಸೋದಿಲ್ಲ ಒಮ್ಮೆ ಸರ್ವಜ್ಞ ಸಿಂಹ ಭೂಪಾಲನ ಹತ್ರಕ್ಕೆ ಹೋಗ್ಬೇಕಾಗಿತ್ತಂತೆ ಆಗ ಯಾರು ನೀನು ಹರಕ ಪಂಚ ಉಟ್ಕೊಂಡಿದ್ಯಾ ಅಂಕುಡೊಂಕ ದೊಣ್ಣೆ ತೊಟ್ಟಿದ್ಯಾ ಅಂದ್ರೆ ತೆಲುಗುನಲ್ಲಿ ಚೀಕಿರಿ ಬಾಕಿರಿ ಅಂತಂದ್ರೆ ಹರಕು ಮುರುಕು ಬಟ್ಟೆ ಅಂತ ಚೀಕಿರಿ ಬಾಕರಿ ವಸ್ತ್ರಮು ಅಂತ ವಂಕರಿ ಟಿಂಕರಿ ಅಂದ್ರೆ ಅಂಕುಡೊಂಕು ಅಂತ ಆ ಪದವನ್ನೇ ಇಟ್ಕೊಂಡು ಮಾಡ್ತಾನೆ ಅಂದ್ರೆ ಸಂಸ್ಕೃತ ಕವಿಗಳಿಗೆ ಭಾಷೆಯ ಮಡಿ ಎನ್ನುವುದು ಕೂಡ ವಿನೋದಕ್ಕೆ ಬಂದಾಗ ಏನು ಇರೋಲ್ಲ ಕಿಂವಾಸಸ ಚೀಕಿರಿ ಬಾಕಿರೇಣ ಕಿಂದಾರುಣ ವಂಕರಿ ಟಿಂಕರೇಣ ಸರ್ವಜ್ಞ ಭೂಪಾಲ ವಿಲೋಕನಾರ್ಥಂ ವೈದುಷ್ಯ ಮೇಕಂ ವಿದುಷಾಂ ಸಹಾಯಂ ಅಂದ್ರಂತೆ ವಸ್ತ್ರ ಹರಕು ಮುರುಕಾದ್ರೆ ಏನು ಕೈಯಲ್ಲಿರೋ ದೊಣ್ಣೆ ಅಂಕುಡೊಂಕಾದ್ರೆ ಏನು ಇಂಥ ಮಹಾರಾಜನ ನೋಡೋದಕ್ಕೆ ನಮಗೆ ವಿದ್ವತ್ತೇನೆ ಇರತಕ್ಕಂಥ ಜೊತೆಯ ಬೆಂಬಲ ಅಂತ ಇದು ತುಂಬ ಚೆನ್ನಾಗಿತ್ತು ಆ ಹಾಸ್ಯವನ್ನು ಹಂಗೆ ಸೇರ್ಕೊಂಡು ಮಾಡ್ತಾ ಇದ್ರು ಯಾವುದೋ ಒಬ್ಬ ಜುಪುಣ ಇದ್ದಂತೆ ಅವನು ಎಷ್ಟು ಸಂಕುಚಿತವಾಗಿದ್ದ ಒಂದು ಚೂರು ಬಿಟ್ಕೊಡ್ತಿರಲ್ಲ ಕಪಿಮುಷ್ಟಿ ಬಿಗಿಮುಷ್ಟಿ ಅಂದರೆ ತಮಿಳಿನಲ್ಲಿ ಸೇರಿಸಿದ್ದಾರೆ ಮಣಲ್ಭ್ಯೋ ಮಣಲ್ಭ್ಯೋ ವಾಂಗಲಾಂ ತೈಲಂ ಕಲ್ಲುಭ್ಯೋ ವಾಂಗಲಾಂ ತ್ವಚಂ ಮುಲ್ಲುಭ್ಯೋ ವಾಂಗಲಾಂ ವಸ್ತ್ರಂ ತೊತ್ತ ಕಿಂಚಿನ್ನ ವಾಂಗಲಾಂ ಅಂತ ಮರಳಿಂದ ಎಣ್ಣೆ ತೆಗೆಯಬಹುದು ಕಲ್ಲಿಂದ ನಾರು ತೆಗೆಯಬಹುದು ಮುಳ್ಳಿಂದ ಬಟ್ಟೆ ಎತ್ಕೋಬಹುದು ಆದರೆ ನಿನ್ನಿಂದ ಏನೂ ತಗೊಳಕ್ಕಾಗೋಲ್ಲ ಅಂತ ಲಭ್ಯತ ತೈಲಮಪಿ ಹಾ ಸಿಕತಾಸು ತೈಲಮಪಿ ಆ ತರಹ ಹಾಗೆ ನೀವು ಆಗಲೇ ಮಲ್ಲಿನಾಥನ ಹೆಂಡತಿ ಏನು ಉತ್ತರ ಕೊಟ್ಟಳು ಅಂತ ಹೇಳ್ತಾ ಇದ್ರಿ ಅದನ್ನು ಪೂರ್ತಿ ಮಾಡಿಬಿಡಿ ನೀವೇ ಹೇಳಿ
ಮೃಗರಾಜ ಕಟಿ ಪದ್ಯ ಮೃಗರಾಜ ಕಟಿ ಅದು ನಮ್ಮ ಸನ್ಯಾಸಿಗಳ ಸಂಬಂಧಕ್ಕೆ ಬರುತ್ತೆ ಸಮಾಧ ಇದಕ್ಕೆ ಸಮಾಧಿ ಸ್ಥಿತಿ ಕೂತ್ಕೊಂಡು ಅವರು ಏನು ಯೋಚನೆ ಅದೇ ಅವಳು ಪಾಪ ಇತ್ಯರ್ಥ ಮಿತಿ ಕೂರಹ ಇತಿತ ಕೂರಂ ಇತಿ ತಾತ್ಪರ್ಯ ಮಿತಿ ದೇಮನಂ ಅಂತ ಆ ಮಾತನ್ನು ಹೇಳಿದ್ಲು ಪದ್ಯ ರೂಪದಲ್ಲಲ್ಲ ಗದ್ಯವಾಗಿ ಅವಳು ಹೇಳಿದ್ಲು ಅದನ್ನ ಇನ್ನೊಂದ್ಸತಿ ಹೇಳಿ ಅಂದ್ರೆ ಅವಳು ಇತ್ಯರ್ಥ ಇತಿ ತಾತ್ಪರ್ಯಂ ಅಂತ ನೀನು ವ್ಯಾಖ್ಯಾನ ಬರೀತಿಯಲ್ಲ ಇತ್ಯರ್ಥ ಅನ್ನೋದೇ ನಾನು ಮಾಡಿರೋ ಪಲ್ಯ ಇತಿ ತಾತ್ಪರ್ಯ ಅನ್ನೋದೇ ಮಜ್ಜಿಗೆ ಹುಳ್ಳಿ ಹಾಗೆ ಅವುಗಳನ್ನೇ ನೀನು ಆಸ್ವಾದ ಮಾಡಬೇಕು ಬೇರೆ ಯಾವುದೂ ಅಲ್ಲ ಅಂತ ಅಂದ್ರೆ ಅವರ ಪದಗಳನ್ನೇ ಉಪಯೋಗಿಸ್ಕೊಂಡು ಉತ್ತರ ಕೊಟ್ಟಳು ಪಾಪ ಪಾಪ ಇನ್ನೇನು ಮಾಡೋದಕ್ಕಾಗುತ್ತೆ ಎಷ್ಟೋ ಬಾರಿ ಆಹಾರ ಏನು ಸಿಗುವುದಿಲ್ವ ಭೋಜನಂ ದೇಹಿ ರಾಜೇಂದ್ರ ಅನ್ನೋ ಸ್ಥಿತಿ ಬಂದ್ಬಿಡುತ್ತಲ್ಲ ಅದು ಆಗಿರುವಂತ ಇನ್ನೊಂದು ಗಣೇಶ್ ಈ ನಮ್ಮ ಸಂಸ್ಕೃತ ಕವಿಗಳು ಯಾವಾಗಲೂ ಇನ್ನೊಬ್ಬರನ್ನ ಸ್ತೋತ್ರ ಮಾಡಿನೇ ಅವರಿಂದ ಏನಾದರೂ ಪಡ್ಕೊಳ್ತಾ ಇದ್ರು ಅನ್ನೋದೇನು ಹಾಗಿಲ್ಲ ವಸ್ತುತಃ ಇವರ ವೈದುಷ್ಯಕ್ಕೆ ಇವರ ಸಜ್ಜನಿಕೆಗೆ ಸಂತೋಷಪಟ್ಟು ಮಾಡಿರೋವಂಥದ್ದು ಇದೆ ನಮ್ಮ ಕಾವ್ಯಕಂಠ ಗಣಪತಿ ಮನೆಗಳು ಇನ್ನೂ ಚಿಕ್ಕ ಹುಡುಗ ಆಗಿದ್ದಾಗ ಕಾಶಿಗೆ ಹೋಗ್ತಾರೆ ಆದರೆ ಅಲ್ಲಿ ಮಧ್ಯ ಮಧ್ಯದಲ್ಲಿ ಎಲ್ಲೆಲ್ಲೋ ಇಳ್ಕೊಳ್ತಾರೆ ನಂದಿಗ್ರಾಮ ಅನ್ನೋ ಜಾಗದಲ್ಲಿ ಒಬ್ಬರು ಅದ ಕರ್ಕೊಂಡು ಹೋಗ್ತಾರೆ ರಾಜನ ಹತ್ರ ಈ ಹುಡುಗನ ಅದರಲ್ಲೂ ವಿಶೇಷವಾಗಿ ಇವನಿಗೆ ಜ್ಯೋತಿಷಾಸ್ತ್ರದಲ್ಲಿ ಪಾಂಡಿತ್ಯ ಇರುತ್ತೆ ಅದನ್ನೆಲ್ಲ ನೋಡಿದಂಥವರು ಒಬ್ಬರು ಈ ರಾಜನ ಹತ್ರ ಕರ್ಕೊಂಡು ಹೋಗ್ತಾರೆ ಆ ರಾಜ ಏನು ಅಂತ ಹೇಳಿದ್ರೆ ಅವನು ಚಿಕ್ಕ ವಯಸ್ಸಿನವನು ಆದರೆ ಏನೋ ಒಂದು ಕಾಯಿಲೆಯಿಂದ ನರಳ್ತಾ ಇರ್ತಾನೆ ಅವನಿಗೆ ಒಂದು ಮದುವೆ ಆಗಿರುತ್ತೆ ಮಕ್ಕಳಿರೋದಿಲ್ಲ ಇನ್ನೇನು ಸಾಯೋ ಸ್ಥಿತಿಗೆ ಬಂದುಬಿಟ್ಟಿರ್ತಾನೆ ಅವನಲ್ಲಿ ತುಂಬ ಅಭಿಮಾನ ಇದ್ದಂತಹ ಒಬ್ಬ ಪಂಡಿತ ಈ ಹುಡುಗನ ಕರ್ಕೊಂಡು ಹೋಗ್ತಾರೆ ಇವನಿಗೆ ಜ್ಯೋತಿಷ್ಯದಲ್ಲಿ ಇರೋದ್ರಿಂದ ಆ ಪಾಂಡಿತ್ಯ ಇರೋದ್ರಿಂದ ಸೊ ಇವನ್ ಕರ್ಕೊಂಡು ಹೋದಾಗ ಇವರು ನೋಡಿ ನೋಡ್ತಾ ಇದ್ದ ಹಾಗೆ ಅವ್ರಿಗೆ ಅನಿಸುತ್ತೆ ಇವರು ಇವನಿಗೆ ಇನ್ನೂ ಆಯುಷ್ಯ ಇದೆ ಈ ಮಾರಣಾಂತಿಕ ಕಾಯಿಲೆಯಿಂದಲೂ ಕೂಡ ಇವನು ಬಚಾವ್ ಆಗ್ತಾನೆ ಮುಂದೆ ಅವನಿಗೆ ಮಕ್ಕಳಾಗತ್ತೆ ಹೀಗೆಲ್ಲ ಹೇಳ್ತಾನೆ ಅದಾದ ಮೇಲೆ ಅವನಿಗೆ ತುಂಬ ಸಂತೋಷ ಆಗುತ್ತೆ 6 ತಿಂಗಳು ಅಲ್ಲೇ ಇದ್ದು ಉಪಚಾರ ಮಾಡ್ತಾರೆ ಅವರು ಆಯುರ್ವೇದದಲ್ಲೂ ತುಂಬ ಪ್ರವೇಶ ಆಯಿತು ಕಾವ್ಯಕಂಠರಿಗೆ ಹೌದು ಉಪಚಾರ ಮಾಡಿ ಅವನು ಸ್ವಸ್ಥನಾಗ್ತಾನೆ ಅವನಿಗೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ ಉಪಕಾರ ಬುದ್ಧಿಯಿಂದ ಇದು ಇವರು ಸ್ತೋತ್ರ ಮಾಡಿದ್ದಕ್ಕಲ್ಲ ಅವನು ಮಾಡಿದಂತಹ ಸೇವೆಯಿಂದ ಸಂತೋಷಪಟ್ಟು ಅವನು ಇರೋವರೆಗೂ ಪ್ರತಿ ವರ್ಷ 100 ರೂಪಾಯಿ ಕೊಡ್ತೀನಿ ಅಂತ ಇದು ಯಾವಾಗ 1910-20 ವರ್ಷಕ್ಕೆ 100 ರೂಪಾಯಿ ಉಂಬಳಿ ಕೊಡ್ತೀನಿ ಅಂತ ಆಮೇಲೆ ಅವನಿಗೆಷ್ಟು ಈ ಹುಡುಗನ ಮೇಲೆ ಆಸ್ತಿ ಬರುತ್ತೆ ಅಂತ ಹೇಳಿದ್ರೆ ಇವನ ಪೂರ್ವಾಪರ ಎಲ್ಲ ತಿಳ್ಕೊಂಡು ಈ ಹುಡುಗ ಎಲ್ಲೆಲ್ಲೋ ಕಾಶಿಗೆ ಅಲ್ಲಿ ಇಲ್ಲಿ ಹೋಗಿ ಕಷ್ಟಪಡೋದು ಬೇಡ ಅಂತ ಇವ್ರ ತಂದೆಗೆ ಹೇಳಿ ಕಳಿಸಿ ಅವ್ರ ಕೈಗೆ ಕೊಟ್ಟು ಕಳಿಸ್ತಾನೆ ಈ ಹುಡುಗನ ಜೋಪಾನವಾಗಿ ಇಟ್ಕೊಳ್ಳಿ ಅಂತ ಹೇಳಿಬಿಟ್ಟು ಈ ಮಟ್ಟಿಗೆ ಅಂದರೆ ಆ ಉಪಕಾರ ಒಂದು ಪರಸ್ಪರ ಎರಡನೇದಾಗಿ ಇವರು ಯಾವಾಗಲೂ ಸ್ತೋತ್ರ ಮಾಡಿಸ್ಕೊಂಡೇ ನಮ್ಮ ಕವಿಗಳಿಗೆ ಏನಾದರೂ ಕೊಡ್ತಾ ಇದ್ರು ಅಂತ ಏನಲ್ಲ ಅದೊಂದು ಗಮನಿಸ್ಬೇಕು ನಾವು ಖಂಡಿತ ಅದಕ್ಕೆ ಬೇಕಾದಷ್ಟು ಉಂಟು ಭರ್ತೃಹರಿ ಹೇಳ್ತಾನಲ್ಲ ಚೇತಶ್ಚಿಂತಯ ಮಾರಮಾಂ ಸಕೃತಿ ಮಾಂ ಅಸ್ಥಾಯಿನಿ ಅಸ್ಥಯ ಭೂಪಾಲ ಭೃಕುಟಿ ಕುಟಿ ವಿಹರಣ ವ್ಯಾಪಾರ ಪುಣ್ಯಾಂಗನಾಂ ಕಂಥಾ ಕಂಚುಕಿನ ಪ್ರವಿಶ್ಯ ಭವನದ್ವಾರಾಣಿ ವಾರಾಣಸಿ ರಥ್ಯಾ ಪಂಕ್ತಿಷು ಪಾಣಿ ಪಾತ್ರ ಪತಿತಾಂ ಭಿಕ್ಷಾಂ ಅಪೇಕ್ಷಾಮಹೆ ಅಂತ ನಾವು ಹರಕು ಬಟ್ಟೆ ಉಟ್ಕೊಂಡು ಕಾಶಿನಲ್ಲಿ ಭಿಕ್ಷೆ ಎತ್ತೇವು ನಮಗೆ ರಾಜರುಗಳದು ಅವರ ಹುಬ್ಬುಗಂಟುಗಳಲ್ಲಿ ಕುಣಿತಕ್ಕಂಥ ಅವ್ರ ದುಡ್ಡು ನಮಗೆ ಬೇಕಿಲ್ಲ ಅಂತ ದೇಶಿಕರು ಹೇಳ್ತಾರಲ್ಲ ಪಿತ್ರಾರ್ಜಿತಂ ಕಿಂಚಿನ್ ನಮಯಾ ಕಿಂಚಿತ್ ಅರ್ಜಿತಂ ಅಸ್ತಿ ಮೇ ಹಸ್ತಿ ಶೈಲಾಗ್ರೆ ವಸ್ತು ಪೈತಾಮಹಂ ಧನಂ ಅಂತ ಹೀಗಿದ್ದವರಿದ್ರು ಅದು ಅವರ ಒಂದು ವಿರಕ್ತಿಗೆ ಸ್ಪಷ್ಟ ನಾ ಹೇಳಿದ್ದು ರಾಜರು ಅಂತ ಏನು ದುಷ್ಟರೆಲ್ಲ ಯಾವಾಗ್ಲೂ ಇವರಿಂದ ಸ್ತೋತ್ರನೇ ಅಪೇಕ್ಷಿಸ್ತಾ ಇದ್ರು ಅನ್ನೋದು ಇಲ್ಲ ಅದು ಗೌರವ ಪ್ರೀತಿಯಿಂದ ಕಾಣ್ತಾ ಇದ್ರು ಮತ್ತೆ ವಿನೋದ ಕೂಡ ಇತ್ತು ಎಲ್ಲಿವರೆಗೆ ಅಂದ್ರೆ ಈಚೆಗೆ ಕಳೆದ ಶತಮಾನದ ಆದಿ ಭಾಗದಲ್ಲಿ ಆನಂದ ಗಜಪತಿ ಅಂತ ಆಂಧ್ರಪ್ರದೇಶದ ಒಬ್ಬ ಸಂಸ್ಥಾನಾಧಿಪತಿ ಪೀಠಾಪುರಂ ಸಂಸ್ಥಾನದ ಅಧಿಪತಿ ಮಹಾವೈಯಾಕರಣರು ತುಂಬಾ ದೊಡ್ಡ ಸಂಗೀತ ಇತ್ಯಾದಿಗಳದೆಲ್ಲ ಉತ್ತೇಜನ ಕೊಡೋರು ಅವಧಾನಿಗಳಿಗೆ ಕವಿಗಳಿಗೆ ಎಲ್ಲ ಆಂಧ್ರ ಹರಿಕಥಾ ಪಿತಾಮಹ ಅಂತ ಹೆಸರಾದವರು ಅಜ್ಜಾಡ ಆದಿಭಟ್ಟ ನಾರಾಯಣದಾಸ್ ಅವರು ಒಳ್ಳೆ ಅವಧಾನಿ ಪರ್ಷಿಯನ್ ಕಲಿತು ಉಮರ್ನ ರುಬಾಯತ್ಗಳನ್ನ ಸಂಸ್ಕೃತಕ್ಕೆ ತೆಲುಗುಗೆ ಅನುವಾದ ಮಾಡಿದವರು ಸ್ವಯಂ ಆಚಾರ್ಯರಾಗಿ ತಾವೇ ಎಲ್ಲ ಕಲ್ತ್ಕೊಂಡವರು ಅವರು ಆ ರಾಜನ ಜೊತೆ ವಿನೋದ ಹೇಗಿತ್ತು ಅಂದ್ರೆ ಗಂಭೀರವಾಗಿ ಗತ್ತಿನಿಂದ ಅವ್ರು ಹೋಗ್ತಾ ಇದ್ರೆ ಇವರು ಇದ್ಕೊಂಡು ಆನಂದ ಗಜಪತಿ ಮಹಾಕವಿ ವೃಷಶ್ರೀಮಾನ್ ಅಧುನಾ ಕುತ್ರ ಗಮ್ಯತೆ ಅಂತ ಕೇಳಿದ್ರಂತೆ ಮಹಾಕವಿ ವೃಷಭ ಒಳ್ಳೆ ಗೂಳಿ ತರ ಎಲ್ಲಿಗೆ ಹೋಗ್ತಿದ್ದೀರಾ ಅಂದ್ರೆ ಇವರು ಕವಿಲೋಕ ಕುಟುಂಬಸ್ಥೆಯ ಕಾಮಧೇನೋತ್ ವದಂತಿಕೆ ಅಂದ್ಬಿಟ್ರಂತೆ ಕವಿಲೋಕದ ಕಾಮಧೇನು ನಿನ್ನ ಹತ್ರಕ್ಕೆ ಅಂತ ಎಷ್ಟು ಸಟ್ಲ್ ಆದ ವ್ಯಂಗ್ಯ ಗೇಲಿ ಅಶ್ಲೀಲತೆಯ ಒಂದು ಛಾಯೆ ಇದ್ರೂ ಅದನ್ನು ಮರೆಮಾಚುವಂತೆ
ಅದು ಮಾಡುವಂತ ಕ್ರಮ ರಾಜರು ಅದನ್ನು ಸ್ವೀಕರಿಸ್ತಾ ಇದ್ರು. ಅವ್ರಿಗೆ ಏನು ಇದಾಗ್ತಾ ಇರಲಿಲ್ಲ, ಅದರಲ್ಲೇ ಅಶ್ಲೀಲತೆ ಕಾಣೋದಿಲ್ಲ. ಕಾಮಧೇನು ವೃಷಭರಾಜ ಅಂದ್ರೆ ಅಲ್ವಾ, ಸಂಸ್ಕೃತಿ, ಅದು ಒಂದು ಗಾಂಭೀರ್ಯ ಇದೆ ಸಂಸ್ಕೃತದ ಸಂಸ್ಕೃತಿನಲ್ಲಿ, ಆ ನಯ ಇದೆ, ಕೆಟ್ಟದ ಕಾಣಿಸ. ಮತ್ತೆ ರಾಜ ಅದನ್ನ ಸದರ್ಥವಾಗಿ ತೆಗೆದುಕೊಂಡು ಅವ್ರಿಗೆ ಬಹುಮಾನ ಎಲ್ಲ ಕೊಟ್ಟಿದ್ದು ಅಂತ ಗೊತ್ತಾಗುತ್ತದೆ. ಈ ತರದ್ದು ಸುಮಾರಿವೆ. ಒಬ್ಬ ಕವಿ ಇದ್ದನಂತೆ ಆಂಧ್ರ ಪ್ರದೇಶಕ್ಕೆ, ಯಾವುದೋ ಒಬ್ಬ ರಾಜನ ಹತ್ರಕ್ಕೆ ಹೋಗಿದ್ದವನು. ಅವನ ಮಹಾರಾಜನ ಒಂದು ಮೆಚ್ಚುಗೆಯಿಂದ ಒಂದು ಪದ್ಯ ಹೇಳದನಂತೆ, ಯಾವುದೋ ಒಳ್ಳೆ ಪದ್ಯವನ್ನು. ಆಗ ರಾಜ ಇದ್ದುಕೊಂಡು, ನಿಮಗೆ ಏನಾದ್ರೂ ಬಹುಮಾನ ಕೊಡಬೇಕು, 3,000 ಕೊಡ್ತೀವಿ ಅಂತ. ಇವನು ಹೇಳಿದ ಪದ್ಯ ಏನಾಗಿತ್ತು, ಅನವೇಮ ಮಹಾರಾಜನ ಬಗ್ಗೆ. ಅನವೇಮ ಮಹೀಪಾಲ ಸ್ವಸ್ತ್ಯಸ್ತು ತವ ಬಾಹವೇ, ಆಹವೇ ರಿಪುದೋ ದೋರ್ದಂಡ ಚಂದ್ರಮಂಡಲ ರಾಹವೆ. ಮಹಾರಾಜ, ನಿನ್ನ ತೋಳು ವೈರಿಗಳು ಅನ್ನುವ ಚಂದ್ರಮಂಡಲಕ್ಕೆ ರಾಹು ಇದ್ದಂತೆ ಕತ್ತಿ ಬಿಸ್ಕೊಂಡು ಬರುತ್ತವೆ ಅಂತ. ಅದಕ್ಕೆ 3,000 ಎಷ್ಟು ಚೆನ್ನಾಗಿದೆ. ಸ್ವಸ್ತ್ಯಸ್ತು ತವ ಬಾಹವೇ ಆಹವೇ ರಿಪುದೋರ್ದಂಡ ಚಂದ್ರಮಂಡಲ ರಾಹವೇ ಅಂತ ಕೇಳೋಕೆ ಚೆನ್ನಾಗಿದೆ ಅಲ್ವೇ. ಶಬ್ದಶಯ್ಯೆ 3,000 3,000 ಕೊಡಿಸಿದ್ರೆ ನಾನೇ ನಿಮಗೆ 4,000 ನೇನೆ ಇಚ್ಛ ಅನ್ನುವಂತೆ. ಯಾಕೆಂದ್ರೆ ಅನವೇಮ ಮಹೀಪಾಲ ಸ್ವಸ್ತ್ಯಸ್ತು ತವ ಬಾಹವೇ ಆಹವೇ ರಿಪುದೋರ್ದಂಡ ಚಂದ್ರಮಂಡಲ ರಾಹವೇ. ಈ ವೇಗಳು ತೆಲುಗುನಲ್ಲಿ ಬಹುವಚನ ಬಂದ್ರೆ ಲೂ ಅಂತೀವಿ, ವೇಲು. ನಾನು 4,000 ಕೊಟ್ಟಿದ್ರೆ, 4,000 ಕೊಟ್ಟರೆ ನೀನೇನು 3,000 ಕೊಡೋದು. ಈ ರೀತಿ ಧೈರ್ಯ ಇತ್ತವರಿಗೆ. ನಮ್ಮ ಉದ್ದಂಡ ಕವಿ ತಮಿಳ್ನಾಡಲ್ಲಿದ್ದವನು, ಕೇರಳಕ್ಕೆ ಹೋಗಿ ಪ್ರಸಿದ್ಧನಾದವನು, ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದಿದ್ದಂತೆ. ಅವನು ಹೇಳ್ತಾನೆ, ಮಾಗ ಪ್ರತ್ಯುಪಕಾರ ಕಾತರತೆಯ ವೈವರ್ಣ್ಯ ಮಾಕರ್ಣಯ್ಯ ಶ್ರೀಕರ್ಣಾಟ ವಸುಂಧರಾಧಿಪ ಸುಧಾ ಸಿಕ್ತಾನಿ ಸುಕ್ತಾನಿನಃ ವರ್ಣ್ಯಂತೆ ಕವಿಭಿ ಪಯೋಧಿ ರುದಧಿರ್ವಾರಾಂನಿಧಿ ವರ್ಣ್ಯಂತೆ ಕವಿಭಿ ಪಯೋನಿಧಿ ಸರಿತ್ ಸಂಧ್ಯಾಭ್ರ ವಿಂಧ್ಯಾಟವಿ ಜಂಜಾವೀಚಿ ಪರಂಪರಾ ಜಂಜಾವೀಚಿ ವರ್ಣ್ಯಂತೆ ಕವಿಭಿ ಪಯೋನಿಧಿ ಸರಿತ್ ಸಂಧ್ಯಾಭ್ರ ವಿಂಧ್ಯಾಟವಿ ಜಂಜಾಮಾರುತ ವಿಭ್ರಮ ಕಿಂ ತೈ ರವಾಪ್ತಂ ಫಲಂ ಅಂತ. ಮಹಾರಾಜ, ನಿಸ್ಸಂಕೋಚವಾಗಿ ನಮಗೇನಾದ್ರೂ ಕೊಡಬೇಕಾಗುತ್ತೆ ಎನ್ನುವ ಕಳವಳದಿಂದ ನೀನೇನು ನಮ್ಮ ಕಾವ್ಯ ಕೇಳಬೇಡ, ನಾವು ನಮ್ಮ ಸಂತೋಷವಾಗಿ ಹೇಳ್ತೀವಿ. ಪ್ರತ್ಯುಪಕಾರ ಕಾತರತೆಯ ವೈವರ್ಣ್ಯಂ ಮಾಗಾಹ ಆಕರ್ಣಯ, ನಮ್ಮ ಮಾತನ್ನ ಪ್ರತ್ಯುಪಕಾರ ಮಾಡಬೇಕಾಗುತ್ತೇನೋ ಅನ್ನೋ ಸಂಕೋಚನ ಇಟ್ಕೊಬೇಡ, ನಾವು ಕವಿಗಳು ಬೇಡಕ್ಕೆ ಬಂದಿದ್ದೀವಿ ಅಂತ ಏನೂ ಇಲ್ಲ. ನಾವು ನಿನ್ನ ಮೇಲೂ ಪದ್ಯ ಹೇಳ್ತೀವಿ, ನೀನೇನು ಕೊಡಬೇಕು ಅಂತಲ್ಲ. ವರ್ಣ್ಯಂತೆ ಕವಿಭಿ ಪಯೋನಿಧಿ ಸರಿತ್, ಸಮುದ್ರವನ್ನು ವರ್ಣಿಸ್ತೀವಿ ನಾವು, ಅದ್ರ ಮೇಲೆ ಒಳ್ಳೊಳ್ಳೆ ಪದ್ಯ ಹೇಳ್ತೀವಿ, ನದಿಗಳ ಮೇಲೆ ಹೇಳ್ತೀವಿ, ಸಂಧ್ಯಾಭ್ರ ವಿಂಧ್ಯಾಟವಿ ಸಂಧ್ಯಾಕಾಲದ ಮೇಲೆ, ವಿಂಧ್ಯ ಪರ್ವತದ ಮೇಲೆ, ಜಂಜಾ ಮಾರುತ ಪ್ರಕೃತಿಯ ಇವರೆಲ್ಲದರ ಮೇಲೆ ನಾವು ಹೇಳ್ತೀವಿ. ಪ್ರಕೃತಿಯ ಕಿಂತೈರವಾಪ್ತಂ ಫಲಂ, ಅವೇನಾದ್ರೂ ನಮಗೆ ದುಡ್ಡು ಕೊಡತ್ವ ಕಾಸು ಕೊಡತ್ವ. ನಿಸರ್ಗವನ್ನು ವರ್ಣಿಸದಂತೆ ನಿನ್ನ ಮೇಲೂ 4 ಪದ್ಯ ಹೇಳ್ತೀವಿ, ಅರೆ ನೀನೇನು ನಮಗೆ ಕೊಡಬೇಕಿಲ್ಲ ಅಂತ. ಇದು ತುಂಬಾ ದೊಡ್ಡ ದೃಷ್ಟಿ. ನೀವು ಈ ಶಬ್ದದ ಸೊಗಸನ್ನ ಹೇಳ್ತಾ ಇರುವಾಗ ಹಾಗೆ ನಮ್ಮ ಕವಿಗಳು ಎಷ್ಟೊಂದು ಸರಸವಾಗಿ ಸರಳವಾಗಿ ರಾಜರನ್ನು ಹತ್ತಿರಕ್ಕೆ ತೊಗೊಂಡ್ಬಿಡ್ತಾರೆ ಅನ್ನೋದಕ್ಕೆ ಒಬ್ಬ ಬಂದಂತಲ್ಲ ಈ ಸಮಾಸದ ಮೇಲೆ ಇಟ್ಕೊಂಡು ಆಗಲೇ ನಾವು ವ್ಯಾಕರಣದ ಬಗ್ಗೆ ಮಾತಾಡಿದ್ವಿ. ಅಹಂಚ ತ್ವಂಚ ರಾಜೇಂದ್ರ ಉಭಾವಪಿ ಲೋಕನಾಥವು ಹೇಳ್ಬಿಟ್ಟು ಹೇಗೆ ಅಂತ ಹೇಳಿದ್ರೆ ಲೋಕನಾಥ ಅನ್ನೋದನ್ನ ಎರಡ್ ತರ ಹೇಳ್ಬಹುದು. ಬಹುರೀಹಿ ಸಮಾಸನೂ ಹೇಳ್ಬೋದು, ಷಷ್ಠಿ ತತ್ಪುರುಷನೂ ಹೇಳ್ಬೋದು. ಲೋಕಸ್ಯ ನಾಥ ಲೋಕಃ ನಾಥ ಯಸ್ಯ ಸಹ ಬಹುರೀಹಿರಂರಾಜನ್ ಭವಾನ್ ತತ್ಪುರುಷಸ್ತಥ ಅಂತ. ನಾನ್ ಬಹುರೀಹಿ ಲೋಕೋ ಯಸ್ಯ ನಾಥ ಆತರ, ನೀನ್ ತತ್ಪುರುಷ ಲೋಕಸ್ಯ ನಾಥ ಅಂತ. ಲೋಕವು ಯಾರಿಗೆ ಯಜಮಾನನೋ ಅಂಥವ್ ನಾನು, ಲೋಕಕ್ಕೆ ಯಾರು ಯಜಮಾನನೋ ಅಂಥವನು ನೀನು. ಅಲ್ಲ, ಅವನು ಕೋಪ ಬಂದಿರ್ಬೇಕು, ಇಬ್ರು ನಾವು ಲೋಕನಾಥ, ಇವನೊಬ್ಬ ಭಿಕ್ಷಕನ ತರ ಇದ್ದಾನೆ ಕವಿ, ಇವನು ನಾನು ನೀನು ಇಬ್ರು ಲೋಕನಾಥ ಅಂತ ಅಂದ್ಬಿಟ್ರೆ ಅವನಿಗೆ ಏನೇನೋ ಆಗಿರ್ಬಹುದು. ಅರ್ಥ ಹೇಳದ್ಮೇಲೆ ಬಹುಶಃ ಸಮಾಧಾನ ಆಗಿರ್ಬಹುದು. ಆ ತರದ ಚಮತ್ಕಾರಗಳು ಬೇಕಾದಂತೆ ಮಾಡಿ, ಬಹಳ ಚೆನ್ನಾಗಿದೆ. ಇದು ಸಹಜವಾಗಿ ಹೊಮ್ಮುವಂತಹದ್ದು. ಆಗಲೇ ನೀವು ಹೇಳ್ತಾ ಇದ್ರಿ ಈ ಭಾಷೆ ಬಗ್ಗೆ ತುಂಬ ಇದೆ ಸಂಸ್ಕೃತದಲ್ಲಿ. ಎಲ್ಲರೂ ಕೂಡ ನಾವು ಆಗಲೇ ಕೆಲವರನ್ನ ಗಮನಿಸಿದ್ವಿ, ಶಾಸ್ತ್ರಾಧಾರಿತವಾಗಿರುವಂಥದ್ದು, ಭಾಷೆಯನ್ನು ಕುರಿತಿರುವಂಥದ್ದು ಇದೆಲ್ಲ ಇದೆ. ಆದರೆ ಆಧುನಿಕ ಕವಿಗಳಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಅಂದರೆ ಸಂಸ್ಕೃತದ್ದು ಒಂದು ಅವಿಚ್ಛಿನ್ನವಾದಂಥ ಪರಂಪರೆ ಇದೆ, ಕಾವ್ಯ ದೃಷ್ಟಿಯಿಂದ, ಭಾಷೆಯ ಸಾತತ್ಯದಿಂದಲೂ ಕೂಡ. ಬೇರೆ ಯಾರ್ಯಾರು ಏನೇನೋ ಹೇಳಿದ್ರೂ ಕೂಡ ಅವ್ರಿಗೆ ಗೊತ್ತಿಲ್ಲ ಅಂತ ಅನ್ಕೋಬೇಕು. ನನಗೆ ಒಂದು ಪ್ರಸಂಗ ಜ್ಞಾಪಕ ಬರ್ತಾ ಇದೆ ಗಣೇಶ್. ಈ ಖುಷ್ವಂತ್ ಸಿಂಗ್ ಇದ್ರಲ್ಲ, ತುಂಬ ದೊಡ್ಡ ನಾವೆಲಿಸ್ಟ್ ಅಂತ,
ದೊಡ್ಡ ಪತ್ರಿಕಾಕರ್ತ ಅವರು ಮಹಾಗುರುಗಳು ನಮ್ಮಲ್ಲಿ ಕೆಲವರಿಗೆ ರವಿ ಬೆಳಗೆರೆ ಅಂತ ಅವರಿಗೆಲ್ಲ ಇರಲಿ ಅದೆಲ್ಲ ಸರಿ ಇಲ್ಲಸ್ಟ್ರೇಟೆಡ್ ವೀಕ್ಲಿ ಅಂತ ಪತ್ರಿಕೆಯನ್ನು ನಡೆಸ್ತಾ ಇದ್ದವರು ಆತ ಒಂದು ಸತಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಇದು ಯಾವಾಗ ಅಂತ ಹೇಳಿದ್ರೆ ನಾವು ಇವರಿಗೆ 90ನೇ ವರ್ಷದ ಏನೋ ಒಂದು ಮಾಡಿದ್ವಿ ಯಾರಿಗೆ ಅಂದರೆ ಜಗ್ಗು ವಕಲಭೂಷಣ ಅವರಿಗೆ ಆವಾಗ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಅವರು ಏನಂತ ಹೇಳಿದ್ರೆ ನನಗೆ ಈ ಐ ಹಿಯರ್ ದಟ್ ಸಂಸ್ಕೃತ್ ಹ್ಯಾಸ್ ವೆರಿ ಬ್ಯೂಟಿಫುಲ್ ಸ್ಪೆಷಲಿ ರೊಮ್ಯಾಂಟಿಕ್ ವರ್ಸಸ್ ಅವ್ರಿಗೆ ಅದೇ ಬೇಕಾಗಿರುವಂಥದ್ದು ಐ ವಿಶ್ ಸಂಬಡಿ ಮೇಕ್ಸ್ ಎ ಕಲೆಕ್ಷನ್ ಆಫ್ ಇಟ್ ಅಂತ ಹೇಳಿದ್ರಂತೆ ಅಂದರೆ ಸಂಸ್ಕೃತದಲ್ಲಿ ಅದು ಪ್ರಾಚೀನ ನೋಬಡಿ ಸ್ಪೀಕ್ಸ್ ಸಂಸ್ಕೃತ್ ದೀಸ್ ಡೇಸ್ ಅಂತ ಅದು ಬೇರೆ ಸೇರಿಸಿದ್ರು ಅಲ್ಲೇ ಎಂಥೆಂಥ ಮಹಾಶಯರಿದ್ರು ಆ ಶುಕ್ಲಗಳು ಆ ಇವರುಗಳು ನಮ್ಮ ಭಾಸ್ಕರಾಚಾರ್ಯ ತ್ರಿಪಾಠಿಗಳು ಆ ದೊಡ್ಡ ಡೆಲ್ಲಿ ಪ್ರೊಫೆಸರ್ ಇದಾರಲ್ಲ ರಮಾಕಾಂತ್ ಶುಕ್ಲ ಅವರಲ್ಲ ಇನ್ನೊಬ್ರು ಸತ್ಯವ್ರತ್ ಶಾಸ್ತ್ರಿ ಸತ್ಯವ್ರತ್ ಶಾಸ್ತ್ರಿಗಳಂತ ಅವರು ಮಹಾಮಹಾ ವಿದ್ವಾಂಸರು ಅವ್ರ ಕಣ್ಣು ಮುಂದೆನೆ ಕುಣಿತಾ ಇರುವಾಗ ನೋಬಡಿ ಸ್ಪೀಕ್ಸ್ ಸಂಸ್ಕೃತ್ ನೋಬಡಿ ರೈಟ್ಸ್ ನೋಬಡಿ ರೀಡ್ಸ್ ಈ ಥರ ಎಲ್ಲ ಮಾತಾಡಿ ಹೇಳಿದ್ದ ಆದರೆ ಅದೇ ಸಮಯದಲ್ಲೇ ಸುಮಾರು ನಮ್ಮ ಇವರು ಕಂಟಕಾಂಜಲಿಯನ್ನು ಬರೆದ್ರು ಅರ್ಜುನ ಕಂಟಕಾಂಜಲಿ ಅತ್ಯಂತ ಆಧುನಿಕವಾಗಿರುವಂಥದ್ದು ಕಾವ್ಯ ಬರೆದಿರೋದು ಆದರೆ ಅದರಲ್ಲಿ ಈ ಮೊದಲಿಂದ ಬಂದಿರೋವಂಥ ಒಂದು ಈ ಹಾಸ್ಯ ಪದ್ಧತಿ ತುಂಬ ಚೆನ್ನಾಗಿ ಬಂದಿದೆ ಒಂದೆರಡು ಉದಾಹರಣೆಗಳನ್ನು ನೋಡ್ಬೋದು ನಾವು ಖಂಡಿತವಾಗಿ ಅರ್ಜುನ ವಾಡೇಕರ್ ಅಥವಾ ಅರ್ಜುನ್ ಕೃಷ್ಣ ವಾಡಕರ್ ಅಂತ ಕರೀತಾರಲ್ಲ ಅವರು ಈಚೆ ಕೆಲವು ವರ್ಷಗಳ ಹಿಂದೆ ನಮ್ಮನ್ನು ಅಗಲಿದರು ಒಳ್ಳೆ ವೈಯಾಕರಣ ಅಲಂಕಾರ ಶಾಸ್ತ್ರಜ್ಞ ಭಾಷೆ ಬಗ್ಗೆ ಚೆನ್ನಾಗಿ ಕೆಲಸ ಮಾಡಿದವರು ಇನ್ನೂ ಒಂದು ಗಣೇಶ್ ಎಲ್ಲ ಪ್ರದೇಶಗಳಲ್ಲೂ ಅಂದರೆ ಈಗ ಸ್ಟೇಟ್ಸ್ ಅಂತ ಏನು ಹೇಳ್ತೀವಿ ನಾವು ಕರ್ನಾಟಕದಲ್ಲಿ ಆಂಧ್ರದಲ್ಲಿ ಮಹಾರಾಷ್ಟ್ರದಲ್ಲಿ ಇಂಥ ಘನ ವಿದ್ವಾಂಸರು ಇದುವರೆಗೂ ಇದ್ರು ಬಂದಿದ್ದಾರೆ ಈ ಮಹಾರಾಷ್ಟ್ರದಲ್ಲಿ ಇವ್ರಿಗಿಂತ ಹಿಂದೆ ಸಹಸ್ರ ಬುದ್ಧಿ ಅಂತ ಒಬ್ಬರಿದ್ದವರು ಚಹಾ ಗೀತಾ ಅಂತ ಹೇಳ್ಬಿಟ್ಟಿದ್ರು ನೀವು ಭಗವದ್ಗೀತೆ ತರಹ ಟೀಗೆ ಸಂಬಂಧಪಟ್ಟಿದ್ದು ಒಂದು ಗೀತೆಯನ್ನೇ ವಿನೋದವಾಗಿ ಬರೆದಿದ್ರು ಅಂಬತ್ವ ಮರಸಂದದಾಮಿ ಭಗವದ್ಗೀತೆ ಭವದ್ವೇಷಿಣಿ ಅನ್ನೋದು ಪಯೋದ್ವೇಷಿಣಿ ಅಂತ ಹೇಳ್ಬಿಟ್ಟು ಹಾಲನ್ನು ಕುಡಿದಂಗೆ ಮಾಡಿಬಿಟ್ಟಿದ್ದೀಯಾ ಅಂತ ಈ ರೀತಿಯಾದಂಥದ್ದು ಅವರು ಸುನೀಲ ನರ್ಗಿಸೋ ಒಂದೇ ಅಂತ ಒಂದು ಕಡೆ ಶುರು ಮಾಡ್ತಾರೆ ಆ ಕಾಲದ ಹೀರೋ ಹೀರೋಯಿನ್ಗಳು ಸುನೀಲ್ ದತ್ ನರ್ಗಿಸೋ ಅವರಿಬ್ಬರಿಗೆ ನಮಸ್ಕಾರ ಎಂವಿನಾ ನೈವ ಪಶ್ಯಂತಿ ಪರಮಾತ್ಮ ನಮಪಿ ಅಂತ ಯಾರಿಲ್ದೇ ಸಿನಿಮಾದಲ್ಲಿ ದೇವರಿದ್ರು ನೋಡೋದಿಲ್ವಲ್ಲ ಅಂತವ್ರನ್ನ ನಾನು ಬೆಳಗ್ಗೆ ಸ್ಮರಿಸ್ತೀನಿ ಅಂತ ಈ ರೀತಿಯ ಚಮತ್ಕಾರಗಳು ಚಮತ್ಕಾರಗಳು ಆ ಒಂದು ವಿನೋದ ಎಷ್ಟು ಸರಳ ಸಹಜವಾಗಿರುತ್ತೆ ಅವ್ರು ಕಾಕದೂತ ಅಂತ ಒಂದು ದೂತ ಕಾವ್ಯವನ್ನು ಬರೆದ್ರು ನಮ್ಮಲ್ಲಿ ಮಹಿಷ ಶತಕ ಬರೆದ್ರಲ್ಲ ಹುಟ್ಟಿ ಕವಿ ಆಮೇಲೆ ಅದನ್ನ ಮಾತಾಡೋಣ ಇಲ್ಲಿ ನಮ್ಮ ಅರ್ಜುನ್ ವಾಡಕರ್ ಅವರು ಕಂಟಕಾಂಜಲಿ ಅಂತ ಬಹಳ ಸೊಗಸಾಗಿ ಅದಕ್ಕೆ ಅಲ್ಲಿ ಅತಿ ದಕ್ಷಿಣಾಪತೇಶು ಪುಣ್ಯ ದಕ್ಷಿಣಾಪತೇಶು ಪುಣ್ಯಪತ್ತನಂ ನಾಮನಗರಂ ಅಂತ ಪಂಚತಂತ್ರ ಸ್ಟೈಲ್ನಲ್ಲಿ ಆರಂಭ ಮಾಡ್ತಾರೆ ಅತಿ ದಕ್ಷಿಣಾಪತೇಶು ಮಹಿಳಾರೋಪ್ಯಂ ನಾಮನಗರಂ ಅಂತ ಅಲ್ಲಿ ನೋಡಿ ಅಲ್ಲೊಂದು ವ್ಯತ್ಯಾಸ ನೋಡಿ ಗಮನಿಸಿದ್ದೀರಾ ನೀವು ಅಸ್ತಿ ಅಂತ ವರ್ತಮಾನ ಆಯಿತು ಅದೇ ನಮ್ಮ ಬಾಣಭಟ್ಟ ಆಸೀದ ಶೇಷ ನರಪತಿಶಿರ ಸಮಭ್ಯರ್ಚಿತ ಶಾಸನ ಅಂತ ಪಾಸ್ಟ್ ಟೆನ್ಸ್ ಶುರು ಮಾಡ್ತಾನೆ ಅದೊಂಥರ ಚಮತ್ಕಾರ ಇಲ್ಲಿ ಅವನು ಕವಿ ಅದೇ ಕಂಟಕ ಅರ್ಜುನ ಅಂತ ಅರ್ಜುನ ಅಂತ ಅವನ ಹೆಸರು ಅವನಿಗೆ ಕೃಷ್ಣ ಅಂತ ಒಬ್ಬ ಸ್ನೇಹಿತ ಅಂತ ಇವರೇ ಎರಡು ಇವರು ಅರ್ಜುನ್ ಕೃಷ್ಣ ವಾಡಕರ್ ಅಂತಲೇ ಇವರ ಹೆಸರು ಅವರು ಒಂದು ಕನಸು ಕಂಡುಬಿಡ್ತಾರೆ ಒಂದು ಕನಸು ಕಾಣ್ತಾರೆ ಆ ಕನಸಿನಲ್ಲಿ ಬ್ರಹ್ಮ ಕಾಣಿಸ್ಕೊಂಡು ಹೇಳ್ತಾನೆ ನೋಡಪ್ಪ ನೀನು ಈ ಲೋಕವನ್ನು ವಿಡಂಬನೆ ಮಾಡೋದಕ್ಕೆ ಕೆಲವು ಪದ್ಯ ಬರೀತಿದ್ಯಾ ಅದಷ್ಟು ನನ್ನ ಪ್ರೇರಣೆಯಿಂದಲೇ ಬಂದಿದ್ದು ಹೀಗಾಗಿ ನೀನು ನನ್ನ ಮಾತಿನಂತೆ ಕಂಟಕ ಪೂರಿತವಾದಂಥ ಒಂದು ಅಂಜಲಿಯನ್ನು ಕೊಡು ಲೋಕಕ್ಕೆ ಪುಷ್ಪಾಂಜಲಿ ಬೇಡ ಈಗ ಕಂಟಕಾಂಜಲಿ ಬೇಕು ಹಾಸ್ಯದ ವಿಡಂಬನೆಯಿಂದ ಲೋಕ ತನ್ನ ತಿದ್ದುಕೊಳ್ಳುತ್ತೆ ಅಂತ ವಾಲ್ಮೀಕಿಗಳಿಗೆ ಮುಳ್ಳು ಅಂತ ಹೌದು ಸೊ ಪುಷ್ಪಾಂಜಲಿ ಅಲ್ಲ ಮುಳ್ಳಂಜಲಿ ವಾಲ್ಮೀಕಿಗಳಿಗೆ ಹೇಗೆ ಭಗವಾನ್ ಬ್ರಹ್ಮ ಬಂದು ಅನುಗ್ರಹ ಮಾಡಿದ್ರು ಆ ರೀತಿಯಾಗಿ ಅಂತ ಆಗ ಅವತ್ತಿಂದ ಬರೆಯೋದಕ್ಕೆ ಆರಂಭ ಮಾಡಿದ್ರು ಅಂತ ಬಹಳ ಸೊಗಸಾದ ಸಂಸ್ಕೃತದಲ್ಲಿ ಪೀಠಿಕೆಯನ್ನು ಬರೀತಾರೆ ಗದ್ಯದಲ್ಲಿ ಪೀಠಿಕೆನೆ ಚೆನ್ನಾಗಿ ಆಮೇಲೆ ಅವರು ಕಂಟಕಾಂಜಲಿಯಲ್ಲಿ ಜಗದೇಕ ರಾಷ್ಟ್ರ ಪದ್ಧತಿ ಪಂಚಶೀಲ ಪದ್ಧತಿ ವಿಪಾಕ ಪದ್ಧತಿ ಎಲ್ಲ ನೀತಿ ಶತಕತ್ರ ಮೂರ್ಖ ಪದ್ಧತಿ ಸುಜನ ಪದ್ಧತಿ ದುರ್ಜನ ಪದ್ಧತಿ ಅಂತ ಇದ್ದಂತೆ ಆ ಒಂದು ಜಗದೇಕ ರಾಷ್ಟ್ರ ಪದ್ಧತಿನಲ್ಲಿ ನಮ್ಮ ಈ ಸೆಕ್ಯುಲರಿಸಂ ಅಂತ ಮಾಡಿಕೊಂಡು ಏನು ಅನಾಹುತ ಆಯಿತು ಅಂತ ಬರೀತಾರೆ 1960ಕ್ಕಿಂತ ಮುಂಚೆನೆ ಈ ವಿಷಯವನ್ನು ಬರೀತಾರೆ ಪಂಚಶೀಲ ಪದ್ಧತಿಯಲ್ಲಿ ನಮ್ಮ ಚೈನಾ ಜೊತೆಗೆ ನಮ್ಮ ಪ್ರಥಮ ಪ್ರಧಾನಿ ಏನ ವಿವೇಕ ಮಾಡಿಕೊಂಡ್ರು ಅಂತ ಬರೀತಾರೆ ವಿಪಾಕ ಪದ್ಧತಿ ಅಂದ್ರೆ ವಿಪಾಕ ಅಂದ್ರೆ ನಮ್ಗೆ ಸಂಸ್ಕೃತದವ್ರಿಗೆ ಗೊತ್ತು ಪಾತಕ ಅಂತ ವಿಪಾಕ ಅಂತಂದ್ರೆ ವಿಶೇಷವಾದ ಪಾಕಿಸ್ತಾನ ಅಂತ ಅದರಿಂದ ಆದಂತಹದ್ದು ಅನಾಹುತ ಏನು
ಮತ್ತೆ ಯಾವ ರೀತಿಯಾಗಿ ಹಿಂದೂಗಳನ್ನು ಬಗ್ಗಬಡಿಯುವಂತ ಅನ್ಯಾಯ ಆಯಿತು ಅದನ್ನೆಲ್ಲವನ್ನು ವಿಡಂಬನೆ ಮಾಡ್ತಾ ವಿಡಂಬನೆ ಮಾಡ್ತಾ ಬರ್ತಾರೆ ಅಂದ್ರೆ ಪೊಲಿಟಿಕಲ್ ಸಟೈರ್ ಪೊಲಿಟಿಕಲ್ ಸಟೈರ್ ಆಗಿದೆ ಆಮೇಲೆ ಆ ಕಾಲದಲ್ಲಿ ಪರ್ಮಿಟ್ಗಳು ಲೈಸೆನ್ಸ್ಗಳು ಕಂಟ್ರೋಲ್ಗಳು ಅದೆಲ್ಲ ಅಮ್ರಾಣಿ ಕೊಗತಾನಿ ಮಾವನಹಣ್ಣುಗಳೆಲ್ಲ ಕನ್ನಡದಲ್ಲಿ ಬರ್ದಿದ್ದೀನಿ ಧೂಮದೂತ ಮತ್ತೊಮ್ಮೆ ಮಾತಾಡೋಣ ಅಮ್ರಾಣಿ ಕೊಗತಾನಿ ಅಮೇರಿಕ ಭುವಂ ಮಾವಿನ ಹಣ್ಣುಗಳು ಎಲ್ಲೋ ಹೋದವು ಅಮೇರಿಕಾಗೆ ಹೋದವು ನೋಡಿ ಒಂದು ವಿಡಂಬನೆ ಮಾರ್ಮಿಕವಾದದ್ದು ನಮ್ಮ ದೇಶದಲ್ಲಿ ಯಾವುದೇ ಒಂದು ಒಳ್ಳೇದು ಬಂದರೂ ಫಾರಿನ್ ಪ್ರಾಡಕ್ಟ್ ಅದು ಫಾರಿನ್ ಕ್ವಾಲಿಟಿ ಅಂತ ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂತ ಅಲ್ಲಿ ಕಳಿಸ್ಬಿಡ್ತೀವಿ ನಮಗೆಲ್ಲ ಕಳಪೆ ಈಚು ಪಾಚು ಉಳಿದಿರುವಂಥದ್ದು ಕಾಜುಗರ ಕ್ವಾನ್ಯತಃ ಮತ್ತು ಕಾಜುಗರ್ ಅಂದರೆ ಕ್ಯಾಶ್ಯೂ ನಟ್ಸ್ ಅಂತೀವಲ್ಲ ಗೋಡಂಬಿ ಗೇರು ಬೀಜ ಅಲ್ಲಿಗೆ ಹೋಯ್ತು ಅದು ಅಲ್ಲಿಗೆ ಹೋಯ್ತು ಅಂತ ಪ್ರತಿಯೊಂದು ಅಲ್ಲಿಗೆ ಹೋಯ್ತು ಅಂದರೆ ನಮ್ಮನ್ನು ಅಲ್ಲಿಗೆ ಕಳಿಸ್ಬಿಡಿ ಒಳ್ಳೇದಾಗ್ಬಿಡುತ್ತೆ ಅಂತ ಇವ್ರು ಅಂತಾರೆ ಆಮೇಲೆ ಅಲ್ಲಿ ಮಂತ್ರಿ ತಸ್ಕರ ಮಾಹಿ ತಸ್ಕರ ಮಾಹ ಕೋಪಿ ಶಠರೇ ಅಂತ ಮಂತ್ರಿ ಒಬ್ಬ ಕಳ್ಳನ್ ಬೈತಾನೆ ಏನೋ ಪರಮ ನೀಚ ನೀನು ಗೋಡೆಗಳನ್ನು ಒಡೆದು ಕಣ್ಣು ಹಾಕಿ ಬೇರೆಯವರಿಂದ ದುಡ್ಡನ್ನು ಕಸೀತಾ ಇದೀಯಾ ಅಂತ ಬೈದರೆ ಸ್ವಾಮಿ ಹೌದು ಕಣ್ಣವೇ ಇಲ್ಲದೆ ಕಸಿಯುವಂಥ ಕೌಶಲ ನಿಮಗೆ ಗೊತ್ತಿದ್ದಲ್ಲಿ ದಯವಿಟ್ಟು ಹೇಳಿ ಶಿಷ್ಯಸ್ತೇಹಂ ಶಾದಿಮಾಂ ತ್ವಾಂ ಪ್ರಪನ್ಯಂ ಅಂತೆ ಶಿಷ್ಯೋಸ್ಮಿತೆ ಶಾದಿಮಾಂ ಅಂತ ಗೀತೆ ಆಯಾ ವಾಕ್ಯಗಳನ್ನು ಜ್ಞಾಪಕ ಮಾಡಿಕೊಂಡ್ರೆ ಸಹೃದಯ ಮದಿರ ಅಂತ ಶುರು ಮಾಡ್ತಾರೆ ಅದು ಸಾರಮ್ಯ ನಗರಿ ಅಂತ ಬರ್ತಾರೆ ರೀ ನೀತಿ ಶತಕಕ್ಕೆ ಸಂಬಂಧಪಟ್ಟಿದ್ದು ಮಧ್ಯಮ್ನ ಕುಲ ದೈವತಂ ಅಂತ ಶುರು ಮಾಡ್ಕೋತಾರೆ ಸಾಂಬೋನ ಕುಲ ದೈವತಂ ಸಂಸ್ಕಾರ ಪದ್ಯ ಸಂಸ್ಕಾರ ನಿಜವಾದ ಸಂಸ್ಕಾರ ಯಾವುದು ಬಿಡೋದಿಲ್ಲ ಯಾವುದೂ ಇಲ್ಲ ಮೂಲವನ್ನು ನೋಡಿದವ್ರಿಗೆ ಪ್ಯಾರಡಿ ಒಂದು ಕಡೆ ವಿದ್ಯಾರ್ಥಿ ರಾಮಾಯಣಂ ಅಂತ ಒಂದು ಬರೀತಾರೆ ವರ್ಗೇ ಕರ್ಗಜ ಸಹಾಯಕೈ ಪ್ರಹರಣಂ ಕನ್ಯಾಜನ ತ್ರಾಸನಂ ತನ್ನಿರ್ವಾಚನ ಯುದ್ಧ ಕೌಶಲಮಿ ಕ್ರೀಡಾಂಗಣೇ ಹಿಂಡನಂ ಕ್ಯಾಂಟೀನೇ ವಸತಿ ಸಿನೇ ಜನರತಿ ಯದ್ದೀಪಿಕಾ ಚರ್ವಣಂ ಕ್ಲಾಸೋಪಾಸನ ಮಂತತೋ ವಿಫಲತಾ ವಿದ್ಯಾರ್ಥಿ ರಾಮಾಯಣಂ ಅಂತ ಇಲ್ಲಿ ಇಂಗ್ಲಿಷ್ ಬೆರೆಸ್ತಾರೆ ವರ್ಗೇ ಕರ್ಗಜ ಸಹಾಯಕೈ ಪ್ರಹರಣಂ ಕ್ಲಾಸಲ್ಲಿ ರಾಕೆಟ್ಗಳು ಬಿಡೋದು ಕನ್ಯಾಜನ ತ್ರಾಸನಂ ಹುಡುಗಿಯರು ಚುಡಾಯಿಸ್ತಕ್ಕಂಥದ್ದು ತನ್ನಿರ್ವಾಚನ ಯುದ್ಧ ಕೌಶಲಮಿ ಎಲೆಕ್ಷನ್ನಲ್ಲಿ ಗಲಾಟೆ ಮಾಡೋದು ಕಾಲೇಜ್ ಎಲೆಕ್ಷನ್ನಲ್ಲಿ ಎಲ್ಲ ಕ್ರೀಡಾಂಗಣೇ ಹಿಂಡನಂ ಆಟದ ಬಯಲಲ್ಲಿ ತಮ್ಮ ಪರಾಕ್ರಮ ತೋರಿಸೋದು ಆಮೇಲೆ ಕ್ಯಾಂಟೀನೇ ವಸತಿ ಕ್ಯಾಂಟೀನಲ್ಲೇ ವಸತಿ ನೋಡಿ ಕ್ಯಾಂಟೀನ್ ಶಬ್ದಕ್ಕೆ ಸಪ್ತಮಿ ವಿಭಕ್ತಿ ಹಾಕ್ಬಿಡ್ತಾರೆ ಕ್ಯಾಂಟೀನೇ ವಸತಿ ಸಿನೇ ಜನರತಿ ಸಿನಿಮಾ ಜನರೇ ಇವರಿಗೆ ಐಡಿಯಲ್ಸ್ ಆಗಿರುವಂಥದ್ದು ಮತ್ತೆ ದೀಪಿಕಾ ಚರ್ವಣಂ ಗೈಡು ನೋಟ್ಸು ಓದೋದು ಕ್ಲಾಸೋಪಾಸನಂ ಕೊನೆ ಕೋಚಿಂಗ್ ಕ್ಲಾಸ್ಗೆ ಹೋಗೋದು ಕ್ಲಾಸೋಪಾಸನಂ ಗುಣಸಂಧಿ ಮಾಡ್ತಾರೆ ಏನೋ ವ್ಯತ್ಯಾಸ ಇಲ್ಲ ಸಂಸ್ಕೃತಕ್ಕೂ ಇದಕ್ಕೂ ಅಂತತೋ ವಿಫಲತ ಕೊನೆಗೆ ವೈಫಲ್ಯ ವಿದ್ಯಾರ್ಥಿ ರಾಮಾಯಣಂ ಸಂಸ್ಕೃತ ಕವಿಗಳಿಗೂ ಹೇಳ್ತಾರೆ ಕಲ್ಯಾಣೇ ಯದಿ ತೇ ಸ್ಪೃಹಸ್ತಿ ಸುಮತೆ ಮಾ ಪುಸ್ತಕಂ ಲಿಖ್ಯತಾಂ ನಿನಗೇನಾದ್ರು ಒಳ್ಳೇದಾಗಬೇಕು ಅಂತಿದ್ರೆ ಸಂಸ್ಕೃತ ವಿದ್ವಾಂಸ ಪುಸ್ತಕ ಬರೀಬೇಡ ಲೇಖ್ಯಂ ಚೇತ್ ಬರೀಬೇಕು ಅಂತಿದ್ರೆ ಶಿಶುವಾಂಗ್ಭಯಂ ಲಿಖಸಕ್ಕೆ ಚಿಲ್ಡ್ರನ್ ಬುಕ್ ಬರೀ ಮಕ್ಕಳ ಪುಸ್ತಕ ಬರೀ ಶಾಸ್ತ್ರೇ ರುಚಿ ತ್ಯಜ್ಯತಾಂ ಪ್ರೌಢವಾದ ಶಾಸ್ತ್ರಗಳಲ್ಲಿ ಖಂಡಿತ ನಿನಗೆ ಆಸಕ್ತಿ ಬೇಡ ಶಾಸ್ತ್ರೇ ಸಾಹಸಿಕೋಪಿ ಮಾ ಜಡಮತೆ ಗ್ರಂಥಂ ಬೃಹಂತಂಕುರು ಅಯ್ಯೋ ಪೆದ್ದೇ ಶಾಸ್ತ್ರದಲ್ಲಿ ಏನಾದ್ರು ಆಸಕ್ತಿ ಇದ್ರೆ ದೊಡ್ಡ ಪುಸ್ತಕ ಬರೆದ್ಬೇಡ ಬೇಡ ತತ್ರಾಪ್ಯದ್ಯತನಾಕತ ಇದೇನ ಭೋ ಭಿಕ್ಷಾಟನ ಸ್ವೀಕರು ಅಲ್ಲಿ ಕಾಂಟೆಂಪ್ರರಿ ರಿಲೆವೆನ್ಸ್ ತರದೇ ಇದ್ರೆ ಭಿಕ್ಷಾಟನೆ ಮಾಡಿಬಿಡು ಅಂತ ಈ ರೀತಿ 200 ಪದ್ಯಗಳು ಅಂದ್ರೆ ಶ್ರೇಷ್ಠವಾದದ್ದನ್ನ ನೋಡೋದಕ್ಕೆ ಕೇಳೋದಕ್ಕೆ ಜನರ ಅಭಿರುಚಿ ವ್ಯತ್ಯಾಸವಾಗಿ ಹೋಗಿದೆ ಅನ್ನೋದನ್ನ ಈ ತರ ವಿಡಂಬನೆಯಿಂದ ಹೇಳ್ತಾ ಇದ್ದಾರೆ ನೀವಾಗ್ಲೇ ಹೇಳಿದ್ರಲ್ಲ ಮಹಿಷ ಶತಕ ಅದೂ ಇದೆ ಹದಿನೆಂಟನೇ ಶತಮಾನ ಸಮಾರ್ಜನೆ ಶತಕ ಇದೆ ನಮ್ಮ ಸ್ವಾಮಿಗಳು ಬರೆದಿರೋದು ನಮ್ಮ ಆಸುರಿ ಆನಂದ ಆಳ್ವಾರ ಅಂತ ಆಳ್ವಾರರು ಬರೆದಿರ್ತಕ್ಕಂಥದ್ದು ಅದು ಹತ್ತೊಂಬತ್ತನೇ ಶತಮಾನ ಕೊನೆಗೆ ವಿಡಂಬನ ದೃಷ್ಟಿ ಹಾಸ್ಯ ದೃಷ್ಟಿ ಇವರು ತೀರಾ ಸಹಜವಾಗಿರೋ ಸ್ವಾಮಿಗಳು ದೊಡ್ಡ ದೊಡ್ಡ ಮಹಾಕವಿಗಳು ಪರಕಾಲ ಮಠದ ಸ್ವಾಮಿಗಳನ್ನೇ ಬರೆದಿದ್ದಾರೆ ಪರಕಾಲ ಮಠದಲ್ಲ ಯತಿರಾಜ ಮಠದ ಸ್ವಾಮಿಗಳಾಗಿದ್ರು ಅವರು ಡಿ ವಿ ಜಿ ಅವರಿಗೆಲ್ಲ ತುಂಬ ಗೌರವನೀಯರಾಗಿದ್ದರು ತುಂಬ ವಿಶಾಲ ಹೃದಯಗಳು ಸರಸಿಗಳು ಶಾಸನದ ಇಲಾಖೆಯಲ್ಲಿದ್ದರಂತೆ ಬಹಳ ತಜ್ಞರಾಗಿದ್ದರಂತೆ ಆಮೇಲೆ ಆಮೇಲೆ ತುಂಬ ಪರ್ಯಟನ ಮಾಡಿದ್ರು ಅವರೊಮ್ಮೆ ಬಂಡಿನಲ್ಲಿ ಬರ್ತಾ ಇದ್ದಾಗ ಪಕ್ಕದಲ್ಲಿ ಯಾರೋ ಹೆಣ್ಣು ಮಗಳು ತಲೆ ಮೇಲೆ ಪೊರಕಿಗಳನ್ನ ಗಂಟು ಕಟ್ಕೊಂಡು ಹೊರೆ ಹೊತ್ಕೊಂಡು ಮಾರಕ್ಕೆ ಹೋಗ್ತಾ ಇದ್ದಿದ್ದ ನೋಡಿ ಯಾರೋ ಇದ್ರ ಮೇಲೆ ಪದ್ಯ ಹೇಳ್ತೀರಾ ಅಂದ್ರೆ ಒಂದಲ್ಲ 100 ಹೇಳ್ತೀನಿ ಅಂತ ಪದ್ಯ ಹೇಳಿದ್ದಂತೆ ಸಮಾರ್ಜನೆ ಶತಕ ಮಹಿಷ ಶತಕದ್ದು ನೋಡಿ ಈಗ ಆಪ್ ಆಯುಧ ಮಾಡ್ಕೊಂಡಿದ್ದಾರಲ್ಲ ಅದನ್ನ ಆಯುಧವನ್ನು ಅವ್ರ ಮೇಲೆ ಪ್ರಯೋಗ ಮಾಡಬೇಕು ಹಿಂಗೆ ಆಯುಧ ಹಿಡ್ಕೊಂಡ್ರೆ ತಿರುಗಿಸಿ ಹೊಡಿಬೇಕು ಅಲ್ಲಿ ಅಂದ್ರೆ ಪೊರಕೆ ತುಂಬಾ ಕೆಲ್ಸಕ್ಕೆ ಬರುತ್ತೆ ಅಂತ ಬೇಕಾದಷ್ಟು ಪೊಲಿಟಿಕಲ್ ಸಿಂಬಲ್ ಆಗೋಯ್ತು ಜಗ್ಗು ಶಿಂಗರಾಚಾರ್ಯರು ಅಂತ ಮೇಲುಕೋಟೆ ಮತ್ತೊಬ್ಬ ಕವಿಗಳು ಈಚಿನವರು ಅವರು ಸೊಗಸಾಗಿ ಬರೆದಿದ್ದಾರೆ ಪೊರಕೆ ಬಗ್ಗೆ ಪದ್ಯಗಳನ್ನ ಈ ಎಲ್ಲ ಕಾವ್ಯಗಳಿಗೆ ಸ್ಫೂರ್ತಿ ಸ್ಥಾನವಾದ ಮಹಿಷ ಶತಕ
ಕುಟ್ಟಿ ಕವಿ ಅಥವಾ ವಂಚೇಶ್ವರ ಕವಿ ಅಂತ ಅವನದು. ಅವನು ಚಿಕ್ಕ ವಯಸ್ಸಿನಲ್ಲಿ ಎಷ್ಟು ಒಳ್ಳೆಯ ಕವಿ, ಹೃದಿತರಸ ವಿಧಿತರಸ ತಂಜಾವೂರು ತದಿತರ ಸಾಹಿತ್ಯ ವಾಂಗ್ಮಯ ವಾಂಗ್ ನಮೇ ಲಗತಿ ಕವಿ ಲೋಕೆ ನವಿ ಲೋಕೆ ಭುವಿ ಲೋಕೇಶಸ್ಯ ಸಹಜೇ ರೂಪಮಾಮ್ ಅಂತ ಚಿಕ್ಕ ವಯಸ್ಸಲ್ಲಿ ಹೇಳಿದ್ದಕ್ಕೆ ಅವನಿಗೆ ಕುಟ್ಟಿ ಇವನಾರಡ ಕುಟ್ಟಿ ಕವಿ ಅಂದ್ರಂತೆ, ಇವನ್ಯಾರು ಚಿಕ್ಕ ಹುಡುಗ ಕವಿಯಾಗಿ ಬಿಟ್ಟಿದ್ದಾನೆ ಅಂತ. ಅವನು ಭೋಸಲೆ ರಾಜವಂಶೀಯರಿಗೆ ಬ್ರಿಟಿಷರ್ಸ್ ಎಲ್ಲ ಬರೀತಾ ಇದ್ರು, ನೀವು ವಿದ್ವಾಂಸರಿಗೆ ಬ್ರಾಹ್ಮಣರಿಗೆ ಕವಿಗಳಿಗೆ ವೇದ ಪಾಠಶಾಲೆಗಳಿಗೆ ದೇವಸ್ಥಾನಗಳಿಗೆ ಗಾಯನ ನರ್ತನ ಇವ್ರಿಗೆ ಯಾರಿಗೂ ದುಡ್ಡು ಕೊಡಬಾರದು ಅಂತ, ನಿಮ್ಮ ಸ್ವಂತದ ಮೋಜು ಮೇಜವಾನಿ ಮಾಡಿ ಅಂತ. ನಮ್ಮ ಬಜಾಜ್ ಅವರು ಎಂ ಡಿ ಶ್ರೀನಿವಾಸ ಅವರೆಲ್ಲ ಅನ್ನ ಬಹುಕುರ್ವಿತ ಅನ್ನೋ ಪುಸ್ತಕದಲ್ಲಿ ಇದನ್ನು ತೋರಿಸಿದ್ದಾರೆ, ಧರ್ಮಪಾಲ್ ಅವರು ಬರೆದಿದ್ದಾರೆ. ಆಗ ಅವನಿಗೆ ಬೇಸರವಾಗಿ ಈ ರಾಜರುಗಳು ಯಾರು ಉತ್ತೇಜನ ಕೊಡ್ತಾ ಇಲ್ಲ ಅಂತ ಎಮ್ಮೆ ಕಟ್ಟಿಕೊಂಡು ಕೋಣ ಇಟ್ಕೊಂಡು ಇದರಿಂದಲೇ ಬದುಕು ನಡೀತಾ ಇದ್ದೆ, ಯಾರು ನಮ್ಮನ್ನು ಪೋಷಣೆ ಮಾಡ್ತಾರೋ ಅವ್ರ ಮೇಲೆ ಕಾವ್ಯ ಬರೀತೀನಿ ಅಂತ 100 ಪದ್ಯಗಳನ್ನು ಹೇಳಿದ್ರು. ಮಹಿಷಿ ಶತಕ ಗಣೇಶ್ ನೀವು ಹೇಳಿದ್ರಲ್ಲ ಈ ಶಬ್ದಗಳ ಮೇಲೆ ಅವಲೋಕನ ಅಲೋಕನ ಇದಾವೆ, ಹಾಗೆ ಎಷ್ಟು ಚೆನ್ನಾಗಿರೋವಂಥದ್ದು. ನಮ್ಮ ಶಂಕರಾಚಾರ್ಯರ ಬಗ್ಗೆನೂ ಹೇಳ್ತಾರೆ, ಇವರು ವೇದಾಂತ ದೇಶಕರ ಬಗ್ಗೆನೂ ಇದನ್ನು ಹೇಳ್ತಾರೆ, ಎರಡೂ ನಿಜ ಇರಬಹುದು. ಅಲ್ವಾ ಮಂಡನ ಮಿಶ್ರನ್ನ ನೋಡೋಕೆ ಹೋದಾಗ ಈ ಪುಟ್ಟ ಹುಡುಗ ಅಲ್ವಾ ಇನ್ನು, ಅವರನ್ನು ನೋಡಿಬಿಟ್ಟು ಏನು ನನ್ನ ಜೊತೆ ವಾದ ಮಾಡೋಕ್ಕೆ ಬಂದಿದೀಯ ನೀನು, ಆಕಾರ ಹ್ರಸ್ವ ಅಂತಂದಕ್ಕೆ ಆಕಾರ ದೀರ್ಘ ಅಂತ ಹೇಳಿದ್ರು. ಆ ಥರ ಏನು ಸೊಗಸಾಗಿದೆ ಶಬ್ದಗಳ ಮೇಲೆ ಪದಗಳ ಮೇಲೆ ಅಕ್ಷರಗಳ ಮೇಲೆ. ನಮ್ಮ ಇವನಿದ್ದಾನಲ್ಲ ಉದ್ದಂಡ ಕವಿಯ ಬಗ್ಗೆ ಆಗಲೇ ಬಂತಲ್ಲ ಮಾಗ ಪ್ರತ್ಯುಪಕಾರ ಕಾತರತೆಯ, ಅವನು ಕೇರಳಕ್ಕೆ ಹೋಗಿದ್ದಾಗ ಅಲ್ಲಿ ದಾಮೋದರ ಭಟ್ಟ ಅಂತ ಒಬ್ಬ ಚಿಕ್ಕ ಹುಡುಗ, ಅವನ ಜೊತೆ ವಾದ ಮಾಡಬೇಕಾಯ್ತು. ಇವನು ನನಗೆ ಸಂಗೀತ ಸಾಹಿತ್ಯ ಎರಡೊಳಗೂ ಕೌಶಲ ಇದೆ ಅಂದರೆ ಅವನು ಹೇಳದಂತೆ, ಹೌದೌದು ನಿಂದು ಎರಡೊಳಗೂ ಸೂಪರ್ಫಿಷಿಯಲ್ ನಾಲೆಜ್ಜು, ಇಂದ್ರನೀಲೆ ನರ ಆಗೋಸ್ತಿ ಗುಂಜಾಯಾಮ್ ನತು ನೀಲಿಮ ಮೈಭಾತಿ ದ್ವಯಂ ತೇ ದ್ವಯಂ ಚೇತಿ ಗುಂಜಾ ರಂಜಯತೆ ತಮಾಮ್ ಅಂತ. ಇಂದ್ರನೀಲಮಣಿಯಲ್ಲಿ ಕೆಂಪು ಬಣ್ಣ ಇಲ್ಲ, ಪದ್ಮನಾಗಮಣಿಯಲ್ಲಿ ಕಪ್ಪು ಬಣ್ಣ ಇಲ್ಲ, ನೀಲಿ ಇಲ್ಲ, ಗುಲಗಂಜಿ ನನ್ನಲ್ಲಿ ಎರಡೂ ಇದೆ ಅಂತಂತೆ, ಅದಕ್ಕೆ ಬೆಲೆಯೇ ಇಲ್ಲ. ಹೀಗೆ ನೀನು ಕೂಡ ಹೇಳ್ತಾ ಇದೀಯ ರಾಗ ಅಂದ್ರೆ ರಾಗ ಅಂತ ಬಣ್ಣ ಅಂತ ಒಂದು ರಾಗ ಅಂತಾನು. ಚಮತ್ಕಾರಗಳು ಅಂದ್ರೆ ಕವಿಗಳು ಯಾವುದನ್ನು ತೆಗೆದುಕೊಂಡು ಇವ್ ನೋಡಿ ವ್ಯಾಕರಣ ಛಂದಸ್ಸು ಅಲಂಕಾರ ಒಂದೂ ಬಿಡದೆ ಅಷ್ಟಚ್ಚುಕಟ್ಟಾಗಿ ವಿನೋದ ಮಾಡ್ತಾರೆ. ಮಾಡಿದವ್ರು ಬಹುಶಃ ಕನ್ನಡದಲ್ಲಿ ನಮ್ಮ ಇವರಲ್ವಾ ಮಹಾಕವಿ ಸರಸ್ವತಿ ಕೈಲಾಸಮ್ಮ ಅವರಂತೂ ಕನ್ನಡ ಕನ್ನಡ ಇಂಗ್ಲಿಷ್ಗಳ ಆ ಮಧುರ ಮನೋಹರವಾದಂತ ರೀತಿಯಾದ ಇವನು ಮಣಿಪ್ರವಾಳ ಒಂದು ಒಂದು ಜ್ಞಾಪಿಸ್ಕೊಳ್ಬಹುದು. ರಾಮಣ್ಣ ಮದುವೆ ಆಗಿರ್ತಾನೆ, ಎರಡನೇ ಮದುವೆ ಅವನಿಗೆ, ಅವಾಗೆಲ್ಲ ತುಂಬಾ ವಯಸ್ಸು ಜಾಸ್ತಿ ಇರುತ್ತೆ ಅಂತರ. ಸೊ ಇವನು ದೊಡ್ಡವನು ಚಿಕ್ಕವಳು ಹುಡುಗಿ ಏನು 12-13 ವರ್ಷಕ್ಕೆಲ್ಲ ಮದುವೆ ಮಾಡ್ತಾ ಇದ್ರು. ಇವನು ಮಾಡ್ಕೊಂಡಿರ್ತಾನೆ, ಅವಳು ಸ್ವಲ್ಪ ವಯಸ್ಸಿಗೆ ಬಂದು ಮನೆ ಆಳ್ತನ ಶುರು ಮಾಡಿದ್ಮೇಲೆ ಇವನೊಂದು ಸತಿ ಅಂದ್ಕೊಳ್ತಾನೆ, ಅಲ್ಲ ಮದುವೆಗೆ ಮೊದಲು ಕಣ್ಣು ಬಿಡೋಕ್ಕೂ ಅರಿಯದ ಕೂಸದ ಹಾಗೆ ಕೂಸಿನ ಹಾಗೆ ಆಫುಲಿ ಸಿಂಪಲ್ ಆಗಿದ್ದವಳು, ನೌ ಶಿ ಹ್ಯಾಸ್ ಬಿಕಮ್ ಸಿಂಪ್ಲಿ ಆಫುಲ್ ಅಂತ ಅಂದರೆ ಶಬ್ದಗಳನ್ನ ಹೇಗೆ ಆಟ ಆಡಿಸ್ತಾರೆ ಅಂತ. ಅದೇ ಥರ ಸುಭಾ ಭಟ್ರು ತಾವರೆಕೆರೆಯಲ್ಲಿ ಒಂದು ಕತೆ ಹೇಳೋಕೆ ಶುರು ಮಾಡ್ತಾರೆ, ಅವರು ಹಿಂದೆ ನಮ್ಮದು ತುಂಬ ದೊಡ್ಡ ಮಂತನ, ಈಗ ಸದ್ಯಕ್ಕೆ ಮನೆ ಮಾರ್ಟ್ಗೆ ಛಟ್ರಿಗೆ ತನ ಬಡತನ ಅಂತ ವಿಭಾಗ ಮಾಡೋದು ಸಮಾಸ ಮಾಡಿ ಒಡೆಯೋದು ಬಹಳ ಚೆನ್ನಾಗಿದೆ ಹೇಳಿ. ಅಲ್ಲಿ ಬರುತ್ತಲ್ಲ ಗಂಡಸ್ ಕತ್ರಿನಲ್ಲೋ ಏನೋ ಲೇ ಅಂದ್ರೆ ಏನಂದ್ರಿ ಅಂದ್ರೆ ಇಲ್ಲ ಡಿ ಅನ್ನೋದ್ರೊಳಗಾಗಿ ನಿನ್ ಬದ್ದೆ ಭಯ ಆಗ್ಬಿಟ್ಟೆ ಅಂತ ಆ ರೀತಿಯಾಗಿ. ಹೀಗೆ ಅದು ಅಮ್ಮವ್ರ ಗಂಡ ನಟ, ಅಮ್ಮವ್ರ ಗಂಡ, ಹೌದು 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 ಅಮ್ಮವ್ರ ಗಂಡ ಯಜಮಾನ್ ರೆಂಟಿ ಒಳಗೆ ಯಾವುದು ಬಿಡೋದಿಲ್ಲ ಇನ್ಕ್ಲೂಸಿವ್ ಹೇಳಿ ಹೇಳಿ. ಈ ತರಹ ಕಂಟಕಾಂಜಲಿಯಲ್ಲಿ ಅವರು ಮಹಿಷಶತಕದ ಪ್ರಭಾವವನ್ನ ಮಹಿಷಶತಕದ ಅಪೂರ್ವವಾದ ವಿಡಂಬನೆಯನ್ನು ಮುಂದುವರೆಸಿದ್ರು. ಎರಡೂ ಶಾರದೂಲ ವಿಕ್ರೀತದಲ್ಲೇ ಇರತಕ್ಕಂಥ ಸುಂದರವಾದ ಕೃತಿಗಳು. ಈಚಿನ ಕಾಲದಲ್ಲಿ ಇನ್ನೂ ಅನೇಕರು ಬರೀತಾ ಇದ್ದಾರೆ. ನಮ್ಮ ಮೇಲ್ಕೋಟೆಯ ಅರೆಯರ್ ಶ್ರೀರಾಮ್ ಶರ್ಮರು ಬಹಳ ಸೊಗಸಾದ ವಿಡಂಬನೆಗಳನ್ನ ಬರೆದಿದ್ದಾರೆ. ನಮ್ಮ ಕಾಫಿ ಬಗ್ಗೆ ಅವ್ರು ಬರೆದಿರೋದನ್ನ ಹೇಳಿ, ಕಾಫಿ ಬಗ್ಗೆ ಬಹಳ ಹಿಂದಿನಿಂದ ಬಂದಿರೋದನ್ನ ನಾನೊಂದು ಹೇಳ್ತೀನಿ. ಅವರು ಒಂದ್ಸತಿ ನನಗೆ ಹೀಗೆ ಸಾಂದರ್ಭಿಕವಾಗಿ ಹೇಳಿದ್ರು, ಡಿಕಾಕ್ಷನ್ ಯಮುನಾಂ ವಿದ್ಧಿ ಪಯೋ ವಿದ್ಧಿ ಚ ಜಾಹ್ನವೀಂ ಶರ್ಕರಾಂ ಸರಸ್ವತೀಂ ವಿದ್ಧಿ ಪ್ರಯಾಗಸ್ತು ಗೃಹೇ ಗೃಹೇ ಅಂತ. ಡಿಕಾಕ್ಷನ್ ಕಪ್ಪಿಗಿರೋದು, ಯಮುನೆ ಕಲಿಂದಗಿರಿ ನಂದಿನಿ ಡಾರ್ಕ್ ಆಗಿರ್ತಾಳೆ, ಕಾಳಿಂದಿ ಹಾಗಾಗಿ ಕಾಳಿಂದಿ.
ಇನ್ನು ಹಾಲು ಬೆಳ್ಳಗಿರುವ ಗಂಗೆ, ಗಂಗೆಯ ಧವಲ ಶರೀರಿಣಿ, ಇನ್ನು ಗುಪ್ತಗಾಮಿನಿ ಸರಸ್ವತಿ ಪ್ರಯಾಗದಲ್ಲಿ. ಹಾಗಾಗಿ ಇವು ಮೂರೂ ಸೇರಿದರೆ ಒಂದೊಂದು ಪಾತ್ರ ಪಾತ್ರೆಯಲ್ಲೂ ಬಟ್ಲ ಬಟ್ಲಲ್ಲಿಯೂ ಚಷಕ ಚಷಕದಲ್ಲಿಯೂ ತ್ರಿವೇಣಿ ಸಂಗಮ, ಅದಕ್ಕೆ ಅದನ್ನು ಕುಡಿಯಲೇಬೇಕು ಅಂತ. ಮತ್ತೆ ಇನ್ನೊಂದು ಚಮತ್ಕಾರ, ಇರುವಂಥ ಶ್ಲೋಕಗಳು ಅದಕ್ಕೆ ವಿನೋದವನ್ನವಾದ ಅರ್ಥ ಮಾಡೋದು, ಹೊಸ ಪದ್ಯಗಳನ್ನು ಹಾಸ್ಯವಾಗಿ ಮಾಡೋದಲ್ಲದೆ ಇರೋದಕ್ಕೆ ಶುಕ್ಲಾಂಬರಧರಂಗೆ ಕಾಫಿ ಪರವಾಗಿ ಅರ್ಥ. ಹೋಟೆಲ್ನಲ್ಲಿ ಆ ಎಲ್ಲ ಪಿಂಗಾಣಿ ಪಾತ್ರೆಗಳಲ್ಲಿ ಡಿಕಾಕ್ಷನ್ನು ಹಾಲು ಎಲ್ಲ ತರುವಾಗ ಅದ್ರ ಬಿಸಿ ಹೋಗಬಾರ್ದು ಅಂತ ಬೆಳ್ಳಗಿರೋ ಕುಲಾವಿಗಳನ್ನು ಹಾಕಿರ್ತಾರೆ, ಕವರ್ ಹಾಕಿರ್ತಾರೆ, ಅದು ಶುಕ್ಲಾಂಬರಧರಂ. ಕಾಫಿ ಸರ್ವತ್ರ ಜಗತ್ತಲ್ಲೆಲ್ಲ ವ್ಯಾಪಿಸಿದೆ, ಅದಕ್ಕೋಸ್ಕರ ವಿಷ್ಣು ವ್ಯಾಪ್ನೋತಿ ವಿಷ್ಣು. ಮತ್ತೆ ಕಾಫಿ ಡಿಕಾಕ್ಷನ್ನು ಹಾಲು ಬೆರೆಸಿಕೊಂಡ್ರೆ ಅದು ಉದಯಿಸತಕ್ಕಂಥ ಪೂರ್ಣಿಮಾ ಚಂದ್ರನ ತರಹ ಹೊಂಬಂಡದಲ್ಲಿ ಕಾಣಿಸುತ್ತೆ ಶಶಿವರ್ಣಂ. ಗೌರವವಾಗಿ ಕಪ್ಪನ್ ಸಾಸರ ಎರಡು ಕೈಯಲ್ಲಿ ಕೊಟ್ಟರೆ ನಾವು ಬಿದ್ದುಬಿಡಬಾರ್ದು ಅಂತ, ಗೌರವವಾಗಿ ಅದೆಲ್ಲ ಬಿದ್ದು ಹೋಗಬಾರ್ದು ಅಂತ ಎರಡು ಕೈಯಲ್ಲಿ ತಗೊಂಡು ಚತುರ್ಭುಜ, ಅಥವಾ ಕುಡಿದ ಮೇಲೆ ಚತುರ್ಭುಜ, ಆಮೇಲೆ ಪ್ರಸನ್ನವದನ, ಎಲ್ಲ ವಿಘ್ನಗಳು ಶಾಂತಿ ಆಗುತ್ತವೆ ಅಂತ. ಈ ಚಮತ್ಕಾರಗಳು ಬೇಕಾದಂತೆ ಉಂಟು. ಕಾಫಿ ಬಗ್ಗೆ, ಟೀ ಬಗ್ಗೆ ಬಹಳ ಚೆನ್ನಾಗಿದೆ. ಈ ಕಾಫಿ ಅನ್ನೋದನ್ನ ಕಾಫಿ ಕಾರುಣ್ಯ ಸೀಮಾನ ಕಡೆಯಲ್ಲಿ ಇಂಥದ್ದನ್ನೆಲ್ಲ ಸೇರಿಸಿ ದರ್ಶಕರು ಹೇಳ್ತಾರಲ್ಲ ಅದನ್ನೆಲ್ಲ ಮಾಡಿದ್ದಾರೆ. ಆದರೆ ಇನ್ನೊಂದು, ಈ ಕಾಫಿ ಅನ್ನೋದರ ನಿರ್ವಚನ ನಿಮಗೆ ನಿಷ್ಪತ್ತಿ ಬೇಕು ಅಂದರೆ ಈ ಪದದ್ದು ಇಲ್ಲೊಂದು ಕಡೆ ಇದೆ. ಕಾಲಕೂಟಂಚ ದೈತ್ಯಾನಾಂ ಪೀಯೂಷಂಚ ದಿವೌಕಸಾಂ ತದಾದ್ಯಕ್ಷರ ಸಂಭೂತ ಕಾಫಿ ಭೂಲೋಕವಾಸಿನಂ ಅಂತ. ದೇವತೆಗಳಿಗೆ ಇದು, ದೈತ್ಯರಿಗೆ ಕಾಲಕೂಟ ಸಮುದ್ರ ಮಥನ ಮಾಡಿದಾಗ ಬಂದಿದ್ದು ಹೇಳಿ ನೀವು, ಅದ್ರ ವ್ಯಾಖ್ಯಾನ ಮಾಡಿ ನೀವು ಹೇಳಿ 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 ಗಣೇಶ್. ಸಮುದ್ರ ಮಥನದಲ್ಲಿ ಬಂದದ್ದು ಹಾಲ ಹಾಲ ಕಾಲಕೂಟ ಅಂತೀವಿ, ಆದಿಯಲ್ಲಿ ಬಂದದ್ದು, ಅಂತ್ಯದಲ್ಲಿ ಬಂದದ್ದು ಅಮೃತ. ಹೀಗಾಗಿ ಆದಿಯ ಈ ಅಕ್ಷರ ಕಾಲಕೂಟದ ಕ, ಅಂತ್ಯದ ಪೀಯೂಷ ಅಮೃತದ ಆ ಪಕಾರ, ಎರಡು ಸೇರಿಸಿ ಕಾಫಿ ಮಾಡಿದ್ದು ಅಂತ. ಆದಿಯಲ್ಲಿ ಬಹಳ ರಸಮಯ, ಅಂತ್ಯದಲ್ಲಿ ಬಹಳ ಅಪಾಯ ಅಂತ. ನಮಗೆ ಅಂತ್ಯದ ಬಗ್ಗೆ ಚಿಂತೆ ಇಲ್ಲ, ಆದಿ ಚೆನ್ನಾಗಿದ್ರೆ ಸಾಕು. ಮತ್ತೊಂದು ಸ್ವಾರಸ್ಯ ಏನಂದ್ರೆ, ಈ ಎಲ್ಲ ವಿನೋದಗಳನ್ನು ಕಷ್ಟಪಟ್ಟು ಎಲ್ಲೋ ನಿಶ್ಚಿತವಾಗಿ ಕೂತ್ಕೊಂಡು ಪೇಪರು ಪೆನ್ಸಿಲ್ಲು, ಈ ಕಾಲದ್ದಾಯಿತು, ಆ ಕಾಲಕ್ಕೆ ತಾಳೆಗರಿಯೋ ಭೋಜಪತ್ರವೋ ಹಿಡ್ಕೊಂಡು ಕಷ್ಟಪಟ್ಟು ಒದ್ದಾಡ್ಕೊಂಡು ತಿಣುಕು ಬರೀತಾ ಇದ್ದಿದ್ದು ಅಂತಲ್ಲ, ಆಗಿಂದಾಗಿ ಸಂದರ್ಭೋಚಿತವಾಗಿ ಅಲ್ಲಲ್ಲೇ. ಅಲ್ಲ, ಈ ಕಾಯಕಕ್ಕೆ ನೀವೇ ಉದಾಹರಣೆ ಅಲ್ವೇ? ಅಲ್ಲ, ನಿಮ್ಮ ಅವಧಾನಗಳಲ್ಲಿ ಚಾಟು ಶ್ಲೋಕಗಳನ್ನು ಅಲ್ಲಲ್ಲೇ ರಚನೆ ಮಾಡ್ತಿರಲ್ಲ. ಹೌದು, ಈ ಪರಂಪರೆ ಇನ್ನೂ ಉಳಿದಿದೆ, ಅದು ಮಾಡ್ತಾ ಇದ್ರು. ಒಬ್ಬರು ಮೈಸೂರಿನಲ್ಲಿ ದೆಂಗುಳಿ ಶ್ರೀನಿವಾಸಾಚಾರ್ಯ ಅಂತ ಒಬ್ಬರು ಇದ್ರಂತೆ ವಿದ್ವಾಂಸರು. ಅವರಿಗೆ ಒಂದು ಕೈ ಇರಲಿಲ್ಲ, ಇನ್ನೊಂದು ಕೈನಲ್ಲಿ ಎರಡೇ ಬೆರಳಿದ್ದಿದ್ರು. ಆದರೂ ಚಮತ್ಕಾರಗಳಿಗೆ ಏನೂ ಕೊರತೆ ಇರಲಿಲ್ಲ. ಅವರು ವಿಕಲಾಂಗರು ಅಂತ ಆಗಿದ್ರು ಕೂಡ ಅವ್ರು ಯಾವುದೇ ರೀತಿಯಲ್ಲಿ ಮುಜುಗರಕ್ಕೆ ಒಳಗಾಗದೆ ಧೀರವಾಗಿದ್ರಂತೆ. ಯಾವಾಗಲೂ ಪಾಠಶಾಲೆಯಲ್ಲಿ ಪಾಠ ಮಾಡಿತಾ ಇದ್ರೆ ಇವರ ಸಹಾಧ್ಯಾಯಿ ಒಬ್ಬ ಶಾಸ್ತ್ರಿ ಅಂತಿದ್ರಂತೆ, ಅವ್ರು ಕಾಣಿಸ್ತಾ ಇರಲಿಲ್ವಂತೆ. ಅಧ್ಯಾಪಕ ಇದ್ಕೊಂಡು ಶಾಸ್ತ್ರೀಕು ಅಂದರೆ ಶಾಸ್ತ್ರಿ ಪರಸ್ತ್ರೀಮ್ಗತಃ ಅಂತ ಹೇಳ್ಬಿಟ್ಟನ್ರಂತೆ. ಅವ್ರು ಯಾರೋ ಹುಡುಗಿನ ಹುಡ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ ಆ ಹುಡುಗ ಶಾಸ್ತ್ರಿ ಅನ್ನೋರು. ಇವ್ರು ಹಾಗೆ ಮಹಾರಾಜರಾಗ ಇಂಥ ಬಡ ವಿದ್ಯಾರ್ಥಿಗಳು ಸಂಸ್ಕೃತ ಎಲ್ಲ ಕಲಿಯೋರಿಗೆ ಅಂತ ಅಲ್ಲಲ್ಲಲ್ಲಲ್ಲಿ ಅಡುಗು ಲಜ್ಜೆಯನ್ನು ಏರ್ಪಾಟು ಮಾಡಿ ಅವರಿಗೆ ದುಡ್ಡು ಕಾಸು ಅಥವಾ ದವಸ ಧಾನ್ಯ ಕೊಟ್ಟು ಇವರಿಗೆಲ್ಲ ಅಡುಗೆ ಮಾಡಿ ಬಡಿಸ್ಬೇಕು ಅಂತ. ಆ ಘಾಟಿ ಮುದುಕಿರು ಅಲ್ಲಿ ಕೂಡ ಸುಮಾರೆಲ್ಲ ತಾವಿಟ್ಕೊಂಡ್ಬಿಟ್ಟು ಕಳಪೆ ವಸ್ತುವನ್ನು ಇವ್ರಿಗೆ ಹಾಕ್ತಾ ಇದ್ರಂತೆ. ಇವ್ರಿಗೆ ಗೊತ್ತಾಗಿ ಇವರಿಗೆ ಅಡುಗೆ ಬಡಿಸ್ತಕ್ಕಂಥ ಮುದುಕಿಗೆ ಒಂದು ಪದ್ಯ ಕೊಟ್ರಂತೆ, ನೋಡಮ್ಮ ನೀನು ಇದನ್ನು ಮಹಾರಾಜರಿಗೆ ತಗೊಂಡೋಗಿ ತೋರಿಸು, ನಿಂಗೆ ಬಹುಮಾನ ಕೊಡ್ತಾರೆ ಅಂತ. ಏನಂದರೆ ಇವಳ ಅಡುಗೆ ಹೇಗಿದೆ ಅಂತ, ಅತ್ತು ಮಂಬ ತವ ಪಾಕಮ ಅದ್ಭುತಂ ವಾಂಛತಿ ಸ್ಮಕರ ಪಂಚಕಂ ಮಮ ಅಶ್ಮಕೇಶ ಕೃತೃಣ ಆಹರಣಾರ್ಥಂ ತಾಡನಾರ್ಥ ಮುದರಾಸ್ಯಯೋರಪಿ. ಅಮ್ಮ ನೀನು ಬಡಿಸುವ ಅಡುಗೆ ತಿನ್ನೋದಕ್ಕೆ ನನಗೆ ಒಂದಲ್ಲ ಎರಡಲ್ಲ ಐದು ಕೈಗಳು ಬೇಕು, ಕಲ್ಲು ಹುಲ್ಲು ಕೂದಲು ಕಿತ್ತು ತೆಗೆಯೋದಿಕ್ಕೆ ಒಂದು, ಅಲ್ಲಿ ಆರಿಸಿ ಆರಿಸಿ ಎತ್ತಾಕೋದಿಕ್ಕೊಂದು, ಹೊಟ್ಟೆ ಬಾಯಿ ಬಡ್ಕೊಳಕ್ಕೆ ಇನ್ನೆರಡು, ಒಟ್ಟು ಐದು ಕೈಗಳು ಬೇಕು, ನಾರಾಯಣನಿಗಿಂತನೂ ಮಿಗಿಲಾಗಿರ್ತೀನಿ ಅಂತ. ಗಣೇಶ್, ನೀವು ಇದನ್ನು ಹೇಳ್ತಾ ಇದ್ರೆ ಇವತ್ತು ಗೌರ್ಮೆಂಟ್ ಹಾಸ್ಟೆಲ್ಗಳಲ್ಲಿ ಹುಡುಗರು ಹುಡುಗಿಯರು ಇದೇ ಮತ ಹೇಳ್ತಾ ಇದ್ದಾರೆ. ಸಮಾಜ ಸೇವಾ ಕಲ್ಯಾಣ ಇಲಾಖೆಯ ಆಶ್ರಯದಲ್ಲಿ ನಡೀತಾ ಇರುವಂತಹ ಸವಸತಿಕ ಪ್ರಸ್ಥಾನಗಳಲ್ಲಿ ಇದು ನಡೆಯುತ್ತೆ. ಅಯ್ಯೋ, ಸೋ ಒಮ್ಮೆ ಅಪ್ಪಯ್ಯ ದೀಕ್ಷಿತರು ಅವರ ಆಶ್ರಯದಾತ ಅನ್ನೋದಕ್ಕಿಂತ ಅವರ ಶಿಷ್ಯ ಒಬ್ಬರ ಮಹಾರಾಜ, ವೇಲೂರು ಸಂಸ್ಥಾನದ ಮಹಾರಾಜ ಚಿನ್ನಬೊಮ್ಮ, ಇನ್ನೂ ಹಲವರೆಲ್ಲ ತೀರ್ಥಯಾತ್ರೆಗೆ ಹೋದಾಗ ಅಲ್ಲಿ ಒಂದು ಅಯ್ಯಪ್ಪ ಸ್ವಾಮಿಯ ವಿಗ್ರಹ, ಶಾಸ್ತ ಮಣಿಕಂಠದ ವಿಗ್ರಹ. ಸಾಮಾನ್ಯ ಮಣಿಕಂಠ ಅಭಯಹಸ್ತದಲ್ಲಿ ಅಥವಾ ಚಿನ್ನ ಮುದ್ರೆ ಹಿಡ್ಕೊಂಡು ಹಿಂಗೆ ಇರ್ತಾನೆ. ಇಲ್ಲಿ ಮೂಗಿನ ಮೇಲೆ ಬೆರಳಿಟ್ಕೊಂಡಿತ್ತಂತೆ ಆ ಮೂರ್ತಿ. ಕೇಳಿದ್ದಕ್ಕೆ ಅದಕ್ಕೆ ಕಾರಣ ಏನು ಅಂತ ಯಾರು ಒಡನೆ ಪದ್ಯ ಹೇಳಿದ್ರೆ ಅದು ಸರಿಯಾಗಿದ್ರೆ ತೆಕ್ಕೊಂಡ್ಬಿಡುತ್ತೆ ಕೈ, ಮಾಮೂಲಿ ಅಭಯಹಸ್ತ ಮಾಡುತ್ತೆ ಅಂತ.
ತತ್ಕ್ಷಣವೇ ಇವರು ಅಂಬೇತಿ ಗೌರಿ ಮಹಮ ವಯಾಮಿ ಪತ್ಯ ಪಿತುರ್ ಮಾತರಯೇವ ಸರ್ವಾಹ ಕಥನ್ನು ಗೌರಿ ಲಕ್ಷ್ಮೀಮಿತಿ ಚಿಂತಯಂತಂ ಶಾಸ್ತಾರ ಮೀಡೇ ಸಕಲ ಅರ್ಥ ಸಿದ್ಧಿಯೈ ಅಂತಂದ್ರಂತೆ. ನಾನು ಶಿವನ ಹೆಂಡತಿಯಾದ ಪಾರ್ವತಿಯನ್ನು ಅಮ್ಮ ಅಂತ ಕರಿತೀನಿ. ಯಾಕೆಂದರೆ ನನಗೆ ತಂದೆ ಶಿವ, ತಾಯಿ ಮೋಹಿನಿ ರೂಪದ ವಿಷ್ಣು. ಹಾಗಾಗಿ ತಂದೆಯ ಹೆಂಡತಿಯರೆಲ್ಲ ತಾಯಂದರೆ, ಸವತಿ ತಾಯಂದರು ಕೂಡ. ಆದರೆ ತಾಯಿಗೆ ಹೆಂಡತಿ ಆಗಿರುವ ಲಕ್ಷ್ಮೀನಿ ಏನಂತ ಕರೀಲಿ ಅಂತ ಗೊತ್ತಿಲ್ಲದೆ ಮೂಗಿನ ಮೇಲೆ ಬೆರಳಿಟ್ಕೊಂಡಿದ್ದೀನಿ ಅಂತ ತತ್ಕ್ಷಣವೇ ಅಯ್ಯಪ್ಪ ಕೈ ಸರಿ ಮಾಡ್ಕೊಂಡು ಬಿಟ್ಟಂತೆ. ಈ ರೀತಿಯಾದ ಚಮತ್ಕಾರಗಳು ಎಷ್ಟೋ. ತೀರ ಈಚೆಗೂ ಕೂಡ ನಮ್ಮ ಪೂಜ್ಯ ಗುರುಗಳಾದ ವಿದ್ವಾನ್ ಎನ್ ರಂಗನಾಥ ಶರ್ಮರು ಮಹಾವ್ಯಾಕರಣರು ನಿಮಗೂ ಬೇಕಾದಷ್ಟು ಆತ್ಮೀಯರಾದವರಲ್ಲ. ಅವರು ಒಮ್ಮೆ ಡಾಕ್ಟರ್ ಹತ್ರಕ್ಕೆ ಹೋಗ್ತಾ ಇದ್ರಂತೆ, ಅಲ್ಲಿನ ಡಾಕ್ಟರ್ ಹತ್ರ ಡಿ ವಿ ಜಿ ಅವ್ರ ಮನೆ ಮುಂದೆನೆ ಅವ್ರು ಹೋಗ್ತಾ ಇದ್ರು. ಡಿ ವಿ ಜಿ ಅವ್ರು ಕೇಳಿದ್ರಂತೆ, ಏನು ಶರ್ಮ ಎಲ್ಲಿಗೆ ಹೋಗ್ತಿದ್ದಾರಂದ್ರೆ ಹಲ್ಲು ನೋವು, ಹಲ್ಲು ಕೀಳಿಸ್ಕೊಳಕ್ಕೆ ಅಂದರೆ. ಆ ತಕ್ಷಣ ಏಕದಂತ ಸವೋಕುರಿಯ ತದ್ಯತೆ ದಂತಮಂಗಳಂ ಅಂತ, ಸವಕುರಿಯ ತದ್ಯತೆ ಅದ್ಯವೈ ದಂತಮಂಗಳಂ, ಆ ಏಕದಂತ ನಿಮಗೆ ಹಲ್ಲುಗಳಿಗೆ ಒಳ್ಳೇದು ಮಾಡಲಿ ಅಂತ. ಇಂತಹ ಆಶೀರ್ವಾದ ಇರೋದೇ ಒಂದು ಅವನು ದಂತವಕ್ರ ಅಂತ ಬೇರೆ. ಆಮೇಲೆ ಅವರು ವಾಪಸ್ ಬಂದಂತೆ, ಆಗಲೂ ಮನೆ ಮುಂದೆ ಕೂತಿದ್ರಂತೆ. ಏನಾಯಿತು ಅಂದರೆ, ಅಸೂಯೈವ ಭಗವಾನ್ ದಂತದ್ವಯ ಅಪಾಹರತ್ ಅಂದ್ರಂತೆ, ಅವನು ಏಕದಂತ ಹೊಟ್ಟೆ ಕಿಚ್ಚದ ನಾನು ಎರಡಲ್ಲಿ ಕೀಳಿಸ್ಬಿಟ್ಟ ಅಂತ. ಇದು ವಿದ್ವದ್ ವಿನೋದ ಅಂತಂದರೆ ಈ ಥರದ್ದು ಎಷ್ಟೊಂದು ಯಾವ ಸಂದರ್ಭಕ್ಕೂ ಹಾಗಾಗಿ ಹಾಗಾಗಿ ಬಂದು ಹೋಗ್ತಾ ಇರುತ್ತೆ. ಸಂಸ್ಕೃತ ಕವಿಗಳಲ್ಲಿ ಇದನ್ನು ಅನುಸ್ಯೂತವಾಗಿ ಗಮನಿಸ್ಬೋದು. ಇದು ಶಾಸ್ತ್ರಗಳಲ್ಲೂ ಕೂಡ ಉಂಟು, ಅಂದರೆ ಕಾವ್ಯದಲ್ಲಿ, ನಾಟಕದಲ್ಲಿ ಅಂದರೆ ಶ್ರವ್ಯ ಕಾವ್ಯದಲ್ಲಿ, ದೃಶ್ಯ ಕಾವ್ಯದಲ್ಲಿ, ಸಂಭಾಷಣೆಯಲ್ಲಿ ಅಲ್ಲದೆ ಗಂಭೀರವಾದ ಶಾಸ್ತ್ರಗಳಲ್ಲಿ ಕೂಡ ಕಾಣಿಸೋದುಂಟು. ಅಭಿನವಗುಪ್ತ ಉದಾಹರಣೆಗೆ, ಅವನ ಧ್ವನ್ಯಾಲೋಕಲೋಚನದಲ್ಲಿ, ಆಮೇಲೆ ಅಭಿನವ ಭಾರತಿಯಲ್ಲಿ ಅಲ್ಲಲ್ಲಿ ಮಾಡ್ತಾನೆ. ಒಂದು ಕಡೆ ದೇವಸ್ಥಾನ, ತನ್ನ ಪೂರ್ವಜ ಒಬ್ಬ ಚಂದ್ರಿಕಾ ಅನ್ನೋ ವ್ಯಾಖ್ಯಾನ ಬರೆದು ಧ್ವನ್ಯಾಲೋಕಕ್ಕೆ ಅದರ ಮೂಲ ತತ್ವವನ್ನು ಅರ್ಥ ಮಾಡಿಕೊಳ್ಳಿಲ್ಲ. ಅದಕ್ಕೆ ಅವನು ಹೇಳ್ತಾನೆ, ದೇವಂ ವಿಕ್ರಿಯ ಯಾತ್ರೋತ್ಸವ ಕಾರ್ಷಿತ್ ಸೋಮಕಾರ್ಷಿತ್, ದೇವರ ವಿಗ್ರಹನ್ ಮಾರ್ಬಿಟ್ಟು ಜಾತ್ರೆ ಮಾಡ್ಬಿಟ್ರು ಅಂತ. ಅಲಂ ಪೂರ್ವೈ ಪೂರ್ವವಂಶೈ ಸಹ ವಿವಾದ, ನಮ್ಮ ಪೂರ್ವಜರ ಜೊತೆಗೆ ವಾದ ಬೇಡ ಅಂತ ಹೇಳ್ಬಿಡ್ತೀನಿ ಅವನಂತಾನೆ. ಅಂದ್ರೆ ಮೂಲ ಹೋದ್ರೂ ಪರವಾಗಿಲ್ಲ, ಉತ್ಸವ. ಅದೇ ಈ ಥರದ್ದು ಎಲ್ಲೆಲ್ಲಿಯೂ ಕೂಡ ಕಾಣಿಸ್ತಾನೆ ಇರುತ್ತೆ. ಅದನ್ನ ನೋಡಿದಾಗ ಭಾರತೀಯರಿಗೆ ಅಂತ ಹಾಸ್ಯ ಪ್ರವೃತ್ತಿ, ಹಾಸ್ಯವನ್ನೋ ಧರ್ಮ ಇಲ್ಲ ಅನ್ನೋದು ಮತ್ತೆ ಪುನಃ ಪರಿಶೀಲನೆ ಮಾಡಿ ವಿಮರ್ಶೆ ಮಾಡಬೇಕಾದಂತ ಮಾತು ಅಂತ ಅನ್ಸುತ್ತೆ. ಆಗ್ಲೇ ನಾವು ಈ ಸನ್ಯಾಸಿಗಳ ವಿಚಾರ ಮಾತಾಡ್ತಾ ಇದ್ವಿ. ಸನ್ಯಾಸಿಗಳನ್ನ ಕುರಿತು ತುಂಬಾ ಈ ವಿನೋದ ಪ್ರಸಂಗಗಳಿದೆ. ನಾಟಕಗಳಲ್ಲಂತೂ ಆಗ್ಲೇ ನಾವು ಮಾತಾಡಿದ್ವಿ, ಬಾಣ ಪ್ರಹಸನ ಇಂಥದ್ದೆಲ್ಲ ಇರೋದುಂಟು. ಒಬ್ಬ ಹೊಸದಾಗಿ ಸನ್ಯಾಸಿ ಆಗ್ತಾ ಇದ್ದಾನೆ, ಅಂದರೆ ಇನ್ನು ಟ್ರೈನಿಂಗ್ ತಗೊಳ್ತಾ ಇದ್ದಾನೆ. ಯಾರೋ ಒಬ್ಬರು ಅವನನ್ನು ಕೇಳಿದ್ನಂತೆ, ಏನಪ್ಪ ಹೇಗಿದೆ ನಿನ್ನ ಸನ್ಯಾಸ ಧರ್ಮದಲ್ಲಿ ಪ್ರೋಗ್ರೆಸ್ ಹೇಗಿದೆ ಅಂತ. ಅದಕ್ಕೆ ಅವನು ಹೇಳಿದ್ನಂತೆ, ಉಡು ರಾಜಮುಖಿ ಮೃಗರಾಜ ಕಟಿ ಗಜರಾಜ ವಿರಾಜಿತ ಮಂದಗತಿ ಎದಿಸ ವನಿತ ಹೃದಯ ನಿಹಿತ ಕ್ವ ಜಪ ಕ್ವ ತಪ ಕ್ವ ಸಮಾಧಿರತಿ ಅಂತ. ಅಂದರೆ ಇನ್ನೂ ಮೇಲಕ್ಕೆ ಹೋಗೇ ಇಲ್ಲ, ಅಷ್ಟರಲ್ಲಿ ಒಂದು ಹುಡುಗಿ ಕಾಣಿಸ್ಬಿಟ್ಟಿದ್ದಾಳೆ ಇವನಿಗೆ, ಅದು ಉಡು ರಾಜಮುಖಿ ಚಂದ್ರಮುಖಿನಂತೆ. ಹೇಳಿ ವ್ಯಾಖ್ಯಾನ ಮಾಡಿ ನೀವು. ಮೃಗರಾಜ ಕಟಿ ಚಂದ್ರಮುಖಿ ಸಿಂಹದಂತ ಕಟಿ ಇರತಕ್ಕಂಥವಳು, ಗಜಗಮನೆ ಮದಗಜ ಗಮನಿಯಾಗಿರ್ತಕ್ಕಂಥವಳು, ಅವಳು ಹೃದಯದಲ್ಲಿರುವಾಗ ಜಪ ಎಲ್ಲಿ, ತಪಸ್ಸಲ್ಲಿ, ಸಮಾಧಿಯಲ್ಲಿ, ಎಲ್ಲಕ್ಕೂ ಸಮಾಧಿ ಆಯಿತು ಅಂತ. ಅಂದರೆ ಇವನ ಸನ್ಯಾಸ ಧರ್ಮಕ್ಕೆ ಅಲ್ಲಿ ಸಮಾಧಿ ಆಗೋಯ್ತು ಅಂತ. ನೋಡಿ, ಒಬ್ಬ ಬೌದ್ಧ ಭಿಕ್ಷು ಬಗ್ಗೆ ಒಂದು ಚಮತ್ಕಾರದ ಸಂವಾದ ಇದೆ. ಆತ ಮಾಂಸ ತಿಂತ ಇದ್ನಂತೆ. ಸನ್ಯಾಸಿಗಳು ಮಾಂಸ ತಿನ್ನಬಹುದೇ? ಈ ಕಾಲಕ್ಕೆ ಏನೇನೋ ಆಗಬಹುದೇನೋ ಗೊತ್ತಿಲ್ಲ, ಈ ಕಾಲಕ್ಕೆ ತಿನ್ನಬೇಕು ಅಂತ ಕೂಡ ಒತ್ತಾಯ ಮಾಡಬಹುದು ಗೊತ್ತಿಲ್ಲ. ಭಿಕ್ಷು ಮಾಂಸ ನಿಷೇವಣ ಪ್ರಕುರುಷೆ, ಏನಪ್ಪ ಮಾಂಸ ಭಕ್ಷಣ ಮಾಡ್ತಿದ್ಯಲ್ಲ ಅಂದ್ರೆ ಕಿಂತೇನ ಮದ್ಯಂ ವಿನ, ಅಯ್ಯೋ ಹೆಂಡವಿಲ್ಲದೆ ತುಂಡು ಏನ್ ಸೊಗಸು ಏನ್ ರುಚಿ ಅಂದ್ರಂತೆ. ಮದ್ಯಂ ಚಾಪಿ ತವ ಪ್ರಿಯಂ, ಏನು ಹೆಂಡವು ಇಷ್ಟವೇ ಅಂದ್ರೆ, ಪ್ರಿಯಮಹೋ ವೇಶ್ಯಾಂಗನಾಭಿಸ್ಸಹ, ಈ ಹೆಂಡಕ್ಕೆ ಹೆಣ್ಣಿಲ್ಲದೆ ಇದ್ರೆ ಈ ಆ ಹಕಾರ ಜೊತೆ ಈ ಹಕಾರ ಸೇರ್ಕೋಬೇಕು ಅಂತ. ಸರಿಯಪ್ಪ, ವೇಶ್ಯ ದ್ರವ್ಯ ರುಚಿ ಕುತಸ್ತವ ಧನಂ, ಬೆಲೆವೆಂಡಿಗೆ ಬೆಲೆ ಕೊಡಬೇಕು ನಿನಗೆಲ್ಲಿಂದ, ನೀನು ಬರಿಗೈ ಸನ್ಯಾಸಿ ಸರ್ವಸಂಗ ಪ್ರೀತಿಯಾಗಿ ಅಂದ್ರೆ ಚೌರ್ ದ್ಯೂತೇನ ಚೌರ್ಯೇಣವ ಜೂಜಾಡಿಯೋ ಕಳ್ಳತನ ಮಾಡಿಯೋ ಅಂತ.
ಅಯ್ಯೋ ಚೌರ್ಯ ದ್ಯೂತ ಪರಿಗ್ರಹೋತ ಅದು ಇದೆಯಾ ನಿನಗೆ ಅಂದ್ರೆ ಭ್ರಷ್ಟಸ್ಯ ಕಾಣ್ಯಾಗತಿ ಮೂರು ಬಿಟ್ಟವು ಊರಿಗೆ ದೊಡ್ಡವರು ಸರ್ವಸಂಗ ಪರಿತ್ಯಾಗ ಅಂದ್ರೆ ಎಲ್ಲ ಮಾನ ಬಿಟ್ಟಂತದ್ದು ಅಂತ ಸೋ ಸರ್ವಸಂಗ ಪರಿತ್ಯಾಗ ಇವನು ಇದನ್ನ ಸಿನಿಮಾಗಳಲ್ಲಿ ಬಹಳ ಬಳಸ್ಕೊಂಡಿದ್ದಾರೆ ಹೌದು ಹೌದು ಅಷ್ಟಕ್ಕೂ ಅದೇ ಮೂಲ ಅದೇ ಮೂಲ ಮತ್ತೆ ಇನ್ನು ಗಂಭೀರವಾಗಿ ನೋಡಿ ನಮ್ಮ ಯಾವುದೋ ನಾಟಕದ ಪದ್ಯನ ಇಲ್ಲ ಮುಕ್ತಕ ಒಂದು ಅನ್ಯೋಕ್ತಿಗಳಲ್ಲಿ ತುಂಬಾ ಸೊಗಸಾಗಿ ಸಮಾಜದ ಚಿಕಿತ್ಸಾ ರೂಪದಿಂದ ಹಾಸ್ಯ ಬರುತ್ತದೆ ನಮ್ಮ ಭಲ್ಲಟ ಅನ್ಯೋಕ್ತಿಗಳ ಪ್ರವರ್ತಕ ಕಾಶ್ಮೀರದಲ್ಲಿದ್ದವನು ಅಯೋಗ್ಯರಾದ ರಾಜರುಗಳನ್ನ ಆಳ್ವಿಕೆನ ಕಂಡು ಬೇಸ ಜಗನ್ನಾಥ ಅನ್ಯೋಕ್ತಿ ವಿಲಾಸನೇ ಬರೆದ ಬಹಳ ಚೆನ್ನಾಗಿದೆ ನೀಲಕಂಠ ದೀಕ್ಷಿತ ಅನ್ಯಾಪದೇಶ ಶತಕ ಬರೆದ ಹಾಗೆ ಅನೇಕರು ಬರೆದಿದ್ದಾರೆ ಅಲ್ಲಿ ಒಂದು ಕಡೆ ಹೇಳ್ತಾನೆ ಆ ರಾಜಾಧಿಕಾರಿಗಳ ವರ್ತನೆ ಹೇಗಿರುತ್ತೆ ಸ್ಟಾಕ್ ಅನ್ನು ಹೇಗೆ ನೋಡ್ಕೋತಾರೆ ಯಾವ್ದಿದ್ರೆ ಯಾವ್ದನ್ನು ಮಾಡ್ತಾರೆ ಅಲ್ಲಿ ಏನು ಹೇಳಬೇಕು ಡಾಬು ಅಂತ ಕರಿತೀವಲ್ಲ ಬಂಗಾರದ ವಡ್ಯಾಣ ಡಾಬ್ ಸಿಕ್ಕಿದ್ರೆ ಜಪ್ತಿ ಮಾಡಿದ್ರೆ ಅದನ್ನ ಡಬ್ಬಾ ಅಂತ ಬರ್ಕೊಂಡು ಬಿಡೋದು ತಗಡಿನ ಡಬ್ಬಾ ಅಂತ ಹೀಗೆಲ್ಲ ಮಾಡ್ತಾರಂತೆ ಬೆಳ್ಳಿ ಸಿಕ್ಕಿದ್ರೆ ಬೇಲ ಅಂತ ಬರ್ಕೊಂಡು ಬಿಡೋದು ಬೇಲ್ದಣ್ಣು ಅಂತ ಹೀಗೆ ಮಾಡ್ತಾ ಇದ್ರಂತೆ ಆ ತರ ಇಲ್ಲಿ ಬರುತ್ತದೆ ಭಲ್ಲಟ ಬರೀತಾನೆ ಅವನು ಹೇಳ್ತಾನೆ ರೇರೇ ರಾಸಭ ವಸ್ತ್ರಭಾರ ವಹನಾತ್ ಕುಗ್ರಾಸ ಮಶ್ನಾಸಿ ಕಿಂ ರಾಜಾಶ್ವಾವಸತಂ ಪ್ರಯಾಹಿ ಚಣಕಾಭೂಷ್ಯಂ ಸುಖಂ ಭಕ್ಷಯ ಸರ್ವೇ ಪುಚ್ಛವತೋ ಹಯ ಇತಿ ವದಂತ್ಯತ್ರಾಧಿಕಾರೇ ಸ್ಥಿತಾಃ ರಾಜಾ ತೈರುಪದಿಷ್ಟಮೇವ ಮನುತೆ ಸತ್ಯಂ ತಟಸ್ಥಾಃ ಪರೇ ಅಯ್ಯೋ ಕತ್ತೆ ಕಸ ಕಡ್ಡಿ ತಿಂದ್ಕೊಂಡು ಅಗಸನ ಹತ್ರ ಭಾರ ಹೊತ್ಕೊಂಡು ಒದಿಸ್ಕೊಂಡು ಯಾಕೆ ಕಷ್ಟಪಡ್ತೀಯ ರಾಜನ್ ಲಾಯಕ್ಕೆ ಹೋಗ್ಬಿಡು ಅಲ್ಲಿ ಹಾಯಾಗಿ ಕಡ್ಲೇನಲ್ಲಿ ಮಾಡಿರತಕ್ಕಂಥ ಉಸಲಿ ಗುಗ್ಗುರಿ ಶುಂಡಲ್ನ ತಿಂದುಕೊಂಡಿರಬಹುದು ನಿನಗೆ ಸಂಕೋಚ ಬೇಡ ನನ್ನನ್ನು ಸೇರಿಸ್ತಾರ ನಾನು ಕತ್ತೆ ಅಂತ ಬಾಲ ಇದ್ರೆ ಸಾಕು ಎಲ್ಲ ಕುದುರೆ ಅಂತ ಅಂತಾರೆ ಅಲ್ಲಿರೋ ಅಧಿಕಾರಿಗಳು ಅವ್ರು ಹೇಳಿದ್ದೇ ರಾಜನಿಗೆ ವೇದವಾಕ್ಯ ಇನ್ನು ಗೊತ್ತಿದ್ದವರು ನಮಗೆ ಯಾಕೆ ಉಸಾಬರಿ ಅಂತ ಬಾಯಿ ಮುಚ್ಕೊಂಡು ಅವರು ಇರ್ತಾರೆ ಎಂಥ ಒಂದು ವಿಡಂಬನೆ ಅಧಿಕಾರಿಗಳು ಮಾಡೋದು ಅವನೇ ಇನ್ನೊಂದು ಕಡೆ ಹೇಳ್ತಾನೆ ಗುಣವಿಲ್ಲದೆ ತಮ್ಮಂತ ದೊಡ್ಡವರು ಅಂತ ಭಾವಿಸಿಕೊಂಡು ದೇ ಸ್ಟಾರ್ಟ್ ಡಿಸ್ಟೆನ್ಸಿಂಗ್ ಪೀಪಲ್ ಹೈ ಬ್ರೋ ಸೊಸೈಟಿಲಿ ನಾವಿದ್ದೀವಿ ಅಂತ ಆ ಸೆಲೆಬ್ರಿಟಿ ಫುಡ್ ಕಿರೀಟ ಧರಿಸ್ತಾರಲ್ಲ ಅವರ ಬಗ್ಗೆ ಹೇಳ್ತಾನೆ ಅವನು ಹೇಳ್ತಾನೆ ಚಂದನೆ ವಿಷಧರಾಂ ಸಹಾಮಹೇ ವಸ್ತು ಸುಂದರಂ ಅಗುಪ್ತಿ ಮತ್ಕುತಃ ಅಸ್ತಿ ಕಿಂ ವದತ ಆತ್ಮಸೌಷ್ಠವಂ ಸಂಚಿತ ಖದಿರ ಕಂಟಕಾಸ್ತ್ವಯ ಚಂದನ ವೃಕ್ಷಕ್ಕೆ ಹಾವುಗಳು ಸುತ್ತಕೊಳ್ಳುತ್ತವೆ ಅಂತಾರೆ ಬೆಲೆ ಬಾಳೋದಕ್ಕೆ ರಕ್ಷಣೆ ಬೇಕಪ್ಪ ಸರಿ ಅಯ್ಯೋ ಜಾಲಿ ಮರವೆ ನಿನ್ನಲ್ಲಿ ಏನಿದೆ ಅಂತ ಮೈ ತುಂಬಾ ಮುಳ್ಳು ತುಂಬಿಕೊಂಡಿದೀಯ ಅಂತ ಗುಣವಿಲ್ಲದೆ ನೀನು ಯಾತಕ್ಕೆ ಏಕಾಂತ ಬೇಕು ಜನ ದೂರ ಇರಬೇಕು ಅಂತ ಮಾಡ್ತೀಯ ಅಂತ ಜನಪ್ರತಿನಿಧಿಗಳು ನಾಯಕರು ಸಮಾಜ ಸೇವಕರು ದೂರ ಆಗಿಬಿಟ್ರೆ ಗತಿ ಏನು ಅಂತ ಹೀಗೆ ಹಾಸ್ಯವನ್ನ ಇಷ್ಟು ರಚನಾತ್ಮಕವಾಗಿ ಬಳಸ್ಕೊಂಡಿದ್ದನ್ನು ನಾವು ತುಂಬಾ ಕಡೆ ನೋಡ್ತೀವಿ ಈ ಹಾಸ್ಯವನ್ನ ನಾನಾ ರೀತಿಯಲ್ಲಿ ಈಗ ನಾವು ವಿಡಂಬನೆ ಬಗ್ಗೆ ಸಾಕ್ಷಾತ್ ಹಾಸ್ಯ ಸರಳವಾಗಿ ಸಹಜವಾಗಿ ಬರುವಂತಹದ್ದು ಹಾಗೆ ಶಾಬ್ದಿಕವಾಗಿ ಬರುವಂತಹದ್ದು ಶಾಸ್ತ್ರದ ಆಧಾರದ ಮೇಲೆ ಬರುವಂಥದ್ದು ಅನೇಕ ಮುಖಗಳನ್ನು ನೋಡಿದ್ವಿ ಗಣೇಶ್ ನಮ್ಮ ಸಂಸ್ಕೃತ ಸಾಹಿತ್ಯದಲ್ಲಿ ಇನ್ನೂ ತುಂಬ ವಿಡಂಬನಾತ್ಮಕ ಕಾವ್ಯಗಳಿದೆ ಆಗಲೇ ನಾವು ಹೇಳಿದ್ವಲ್ಲ ಮಹಿಷ ಶತಕ ಈ ಇದು ಯಾವುದು ಸಮಾರ್ಜನೆ ಶತಕ ಪೊರಕೆ ಮೇಲೇ ಶತಕಗಳು ಬರೆದಿವೆ ಇವರೆಲ್ಲ ಎಂಥ ಒಂದು ಅದ್ಭುತವಾದಂಥ ಪ್ರತ್ಯುತ್ಪನ್ನ ಮತಿಗಳಾಗಿದ್ದಿರಬೇಕು ಅದನ್ನು ಇನ್ನೊಂದು ಸೆಷನ್ನಲ್ಲಿ ಬಹುಶಃ ಅಧಿವೇಶನದಲ್ಲಿ ನಾವು ಅದನ್ನು ನೋಡೋಣ ಅಂತ ಅನಿಸುತ್ತೆ ಇವತ್ತು ತಾವು ಇಷ್ಟೊತ್ತು ಬಂದು ಸಂಸ್ಕೃತದಲ್ಲಿ ಇರುವಂತಹ ಈ ಹಾಸ್ಯ ವೈವಿಧ್ಯ ಹಾಸ್ಯ ಸುಧಾ ಶುಭ್ರಃ ಅಂತ ಹೇಳ್ತಾರೆ ಸೊ ಈ ಮಾತನ್ನು ನಿಮ್ಮ ಮಾತನ್ನು ಕೇಳಿ ನಿಜವಾಗ್ಲೂ ಎಲ್ಲರೂ ಕೂಡ ಶುಭ್ರ ಮತಿಗಳಾಗ್ತಾರೆ ಅನ್ನಕ್ಕೂ ಅವರ ಮುಖನೂ ಕೂಡ ಬೆಳ್ಳಗೆ ರಂಗೇರುತ್ತೆ ಅಂತ ಕಾಣುತ್ತೆ ಇಷ್ಟೊತ್ತು ತಾವು ಲೀಲಾಜಾಲಕ್ಕೆ ಬಂದು ಹಾಸ್ಯದ ಬಗ್ಗೆ ಮಾತಾಡಿದ್ರಿ ತುಂಬ ತುಂಬ ಧನ್ಯವಾದಗಳು ನಿಮಗೆ ಎಲ್ಲ ವೀಕ್ಷಕರ ಪರವಾಗಿ ಹೃತ್ಪೂರ್ವಕವಾದಂಥ ನನಗೂ ಸಂತೋಷವಾಯಿತು ಯಾಕೆಂದರೆ ಶ್ರೋತಾ ಯತ್ರ ಸುದುರ್ಲಭ ಆಗಿಬಿಟ್ರೆ ಗತಿ ಏನು ಒಳ್ಳೆ ರಸಿಕರಾದ ಶ್ರೋತೃಗಳಿರಬೇಕು ಆಗ ಸಂವಾದ ತುಂಬ ಚೆನ್ನಾಗಿರುತ್ತದೆ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮಗೂ ತುಂಬ ತುಂಬ ಧನ್ಯವಾದಗಳು ನಮಸ್ಕಾರ ಅವಕಾಶ ಇಂಥ ತುಂಬ ಬರ್ತಾ ಇರುತ್ತೆ ಆಗಲಿ ಸಂತೋಷ